तन्माद्यस्य यतोऽन्वयादितरतश्च अर्थेष्वभिज्ञस्वराट् तेने ब्रह्म हृदाय आदिकवये मुख्यन्ति यं सूरयः तेजो वारि मृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकम् सत्यं परं धीमहि धर्म प्रोज्झितकैतवोत्र परमो निर्मत्सराणां सतां वेद्यं वास्तवमत्र वस्तु शिवदं तापत्रयोन्मूलनं श्रीमद्भागवते महामुनिकृते किं वा परैरीश्वरः सद्यो हृद्यवरुध्यतेऽत्र कृतिभिः शुश्रूषुभिस्तत्क्षणात् निगमकल्पतरोर्गलितं फलं शुकमुखादमृतद्रवसंयुतं पिबत भागवतं रसमालयं मुहुरहो रसिका भुवि भावुकाः यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि यस्वानुभावम् अखिलश्रुतिसारमेकम् अध्यात्मदीपं मतितीर्षतां तमोन्धम् संसारिणां करुणयाः पुराणगुह्यं तं व्याससूनमुपयामि गुरुं मुनीनां नारायणं नमस्कृत्य नरं चैव नरोत्तमं देवीं सरस्वतीं व्यासं ततो ग्रन्थमुदीरये पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे तपस्वाध्याय शुश्रूषा कृष्णपूजारतं मुनिं विश्वेशमिष्टदं वंदे परिव्राट् चक्रवर्तिनं भगवंतन मत्तु भगवद्भक्तर अनेक महिमेगळन्नु केळ्ता इद्देवे ಅನೇಕ ರಾಜರ್ಷಿಗಳ ಮಂಗಳ ಚರಿತ್ರೆಯನ್ನು ಕೂಡ ಶ್ರವಣ ಮಾಡ್ತಾ ಇದ್ದೇವೆ. ಪ್ರಚೇತಸರು ಅಂತ ಹೇಳಿ 10 ಜನ ಅವರು ಸೃಷ್ಟಿ ಕಾರ್ಯಕ್ಕೆ ಬೇಕಾದ ಶಕ್ತಿಯನ್ನು ಸಂಪಾದನೆ ಮಾಡುವುದಕ್ಕೋಸ್ಕರ 10,000 ವರ್ಷ ಸಮುದ್ರದಲ್ಲಿ ಮುಳುಗಿ ತಪಸ್ಸು ಮಾಡಿದರು. ತಪಸ್ಸು ಮುಗಿಸಿ ಹೊರಗೆ ಬಂದಾಗ ಎಲ್ಲ ಕಡೆ ಪ್ರಕೃತಿ ಹೆಮ್ಮರವಾಗಿ ಬೆಳೆದು ಬಿಟ್ಟಿತ್ತು. ಬೆಳಕು ಗಾಳಿಗೂ ಸಂಚಾರಕ್ಕೆ ಅವಕಾಶ ಇಲ್ಲದಷ್ಟು ದಟ್ಟವಾದ ಕಾಡು ಎಲ್ಲ ಕಡೆ ಬೆಳೆದು ಬಿಟ್ಟಿದೆ. ಅದನ್ನು ನೋಡಿ ಅವರು ತಮ್ಮ ಮೂಗು ಮತ್ತು ಬಾಯಿಗಳಿಂದ ಬೆಂಕಿ ಮತ್ತು ಗಾಳಿಯನ್ನು ಸೃಷ್ಟಿ ಮಾಡಿ ಪ್ರಕೃತಿಯನ್ನು ನಾಶ ಮಾಡಕ್ಕೆ ಹೊರಟರು. ಆಗ ಎಲ್ಲ ವನಸ್ಪತಿಗಳ ದೇವತೆಯಾದ ಚಂದ್ರ ಬಂದು ಪ್ರಕೃತಿಯನ್ನು ನಾಶ ಮಾಡಿ ಬದುಕುವ ಯೋಚನೆ ಮಾಡಬಾರದು, ಪ್ರಕೃತಿಯನ್ನು ನಮಗೆ ಅನುಕೂಲವಾಗಿ ಬಳಸಿಕೊಳ್ಳುವ ಯೋಚನೆ ಮಾಡಿ ಬದುಕಬೇಕು, ಆಡಳಿತ ನಡೆಸತಕ್ಕಂಥವರು ಪ್ರಕೃತಿಯನ್ನು ತಮಗೆ ಅನುಕೂಲವಾಗಿ ಬಳಸುವುದನ್ನು ಕಲ್ತ್ಕೊಳ್ಬೇಕೇ ಹೊರತು ಪ್ರಕೃತಿಯನ್ನೇ ನಾಶ ಮಾಡ್ತೇನೆ ಅಂತ ಹೊರಟರೆ ತಪ್ಪಾಗತ್ತೆ ಅನ್ನುವ ತಿಳುವಳಿಕೆ ಹೇಳಿ ಎಲ್ಲ ವನಸ್ಪತಿಗಳ ವೃಕ್ಷಗಳ ಮಗಳಾದ ಮಾರಿಷಾ ಎಂಬ ಕನ್ಯೆಯನ್ನ ಪ್ರಚೇತಸರಿಗೆ ಕೊಟ್ಟು ವಿವಾಹ ಮಾಡಿ ಆ ಪ್ರಕೃತಿಯ ಜೊತೆಯಲ್ಲಿ ಒಂದು ಬಾಂಧವ್ಯವನ್ನ ಆಳುವವರಿಗೆ ಚಂದ್ರ ತನ್ನ ಮಧ್ಯಸ್ಥಿಕೆಯಲ್ಲಿ ಉಂಟು ಮಾಡಿದ್ದಾನೆ. ಅದರಿಂದ ಮುಂದೆ ಆ ಪ್ರಚೇತಸರು ವಿಶೇಷವಾಗಿ ಭಗವಂತನ ಸಾಕ್ಷಾತ್ಕಾರವನ್ನ ಪಡೆದಿದ್ದಾರೆ, ದಕ್ಷ ಪ್ರಜಾಪತಿಗೆ ಜನ್ಮ ಕೊಟ್ಟಿದ್ದಾರೆ. ಎಲ್ಲ ಪ್ರಚೇತಸರು ಕೂಡ ಅವರು ವಿರಕ್ತರಾಗಿ ತಪಸ್ಸಿಗೆ ಹೊರಟಿದ್ದಾರೆ. ಅನಂತರದಲ್ಲಿ ಸ್ವಯಂಭುವ ಮುನವಿನ ಮತ್ತೊಬ್ಬ ಗಂಡು ಮಗ ಪ್ರಿಯವ್ರತ ಮಹಾರಾಜರು ಅವರ ಚರಿತ್ರೆಯನ್ನು ಹೇಳ್ತಾ ಇದ್ದಾರೆ. ಪ್ರಿಯವ್ರತ ಮಹಾರಾಜರು ಅವರು ಬಾಲ್ಯದಿಂದ ಅವರಿಗೆ ನಾರದರ ಧರ್ಮೋಪದೇಶ ಲಾಭ ಆಗಿತ್ತು. ನಾರದರ ಅಧ್ಯಾತ್ಮದ ಉಪದೇಶವನ್ನ ಭಗವತ್ ತತ್ವವನ್ನ ಶ್ರವಣ ಮಾಡಿ 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 ಅವರಿಗೊಂದು ರೀತಿಯ ವೈರಾಗ್ಯದ ಭಾವ ಮನಸ್ಸಲ್ಲಿ ಉಂಟಾಗಿತ್ತು. ಅದರಿಂದ ಅವರಿಗೆ ಎರಡು ಭಯ ಉಂಟಾಯಿತು. ಅವರು ರಾಜರ ವಂಶದಲ್ಲಿ ಬಂದವರು,
ರಾಜ್ಯಭಾರ ಮಾಡಬೇಕಾದದ್ದು ಅವರ ಕರ್ತವ್ಯ. ಆದರೆ ರಾಜ್ಯಭಾರ ಮಾಡಿದರೆ ಎಲ್ಲಿ ನಾನು ವಿಷಯದ ಸೆಳೆತಕ್ಕೆ ಒಳಗಾಗಿ ಹಾಳಾಗಿಬಿಡುತ್ತೇನೆ ಅಂತ ಹೇಳಿ ರಾಜ್ಯಾಧಿಕಾರವನ್ನೇ ಸ್ವೀಕಾರ ಮಾಡದೆ ಬರೆ ತಪಸ್ಸು ಮಾಡಿಕೊಂಡು ಇದ್ದು ಬಿಡೋಣ ಅಂತ ವಿಚಾರ ಮಾಡುತ್ತಾ ಇದ್ದಾರೆ. ಇನ್ನು ಗೃಹಸ್ಥಾಶ್ರಮವನ್ನು ಸ್ವೀಕಾರ ಮಾಡಿದರೆ ಮದುವೆ ಮಾಡಿಕೊಂಡ್ರೆ ನಾನು ಎಲ್ಲೋ ಹಾಳಾಗಿ ಬಿಡುತ್ತೇನೆ ಮತ್ತೆ ಅನೇಕ ಆಕರ್ಷಣೆಗೆ ಬಲಿಯಾಗಿ ಬಿಡುತ್ತೇನೆ ಅಂತ ಹೆದರಿಕೊಂಡು ಮದುವೆಯನ್ನು ಮಾಡಿಕೊಳ್ಳದೆ ರಾಜ್ಯಭಾರವನ್ನು ಮಾಡದೆ ಸುಮ್ಮನೆ ತಪಸ್ಸು ಮಾಡಿಕೊಂಡು ಇದ್ದು ಬಿಡೋಣ ಅನ್ನುವಂತ ಯೋಚನೆ ಅವರಿಗೆ ಬಂದಿತ್ತು. ಅದಕ್ಕೆ ಬ್ರಹ್ಮದೇವರು ಬಂದು ಅವರಿಗೆ ತಿಳುವಳಿಕೆ ಹೇಳ್ತಾರೆ, ನಾವೇನು ಮಾಡಬೇಕು ಅನ್ನುವುದನ್ನು ನಾವು ತೀರ್ಮಾನ ಮಾಡೋದಲ್ಲ, ಭಗವಂತ ತೀರ್ಮಾನ ಮಾಡಿ ನಮ್ಮನ್ನು ಸೃಷ್ಟಿ ಮಾಡಿರ್ತಾನೆ. ಸಹಯಜ್ಞಾಹ ಪ್ರದಾ ಸೃಷ್ಟು ಅಂತ ಭಗವದ್ಗೀತೆಯಲ್ಲಿ ನಮ್ಮ ನಮ್ಮ ಕರ್ತವ್ಯ ಕರ್ಮದ ಜೊತೆಯಲ್ಲಿಯೇ ನಮ್ಮನ್ನು ಸೃಷ್ಟಿ ಮಾಡಿದ್ದಾನೆ ಪರಮಾತ್ಮ. ನೀನು ಕ್ಷತ್ರಿಯನಾಗಿ ಹುಟ್ಟಿದ ಮೇಲೆ ಕ್ಷತ್ರಿಯರಿಗೆ ಏನು ಕರ್ತವ್ಯ ಅಂತ ಭಗವಂತ ವಿಧಾನ ಮಾಡಿದ್ದಾನೆ, ಅದರಿಂದಲೇ ಭಗವಂತನನ್ನು ಆರಾಧನೆ ಮಾಡಬೇಕು. ಆದ್ದರಿಂದ ನೀನು ಕ್ಷತ್ರಿಯನಾದವನು ರಾಜ್ಯಭಾರವನ್ನು ಮಾಡುವ ಮೂಲಕ ಅದು ಭಗವಂತನ ಪೂಜೆ ಅಂತ ಅನುಸಂಧಾನ ಮಾಡಿಕೊಂಡು ರಾಜ್ಯ ಪರಿಪಾಲನೆಯೇ ನೀನು ಮಾಡಬೇಕಾದ ಭಗವಂತನ ಆರಾಧನೆ, ಮತ್ತು ನೀನು ಗೃಹಸ್ಥನಾಗಿ ಸಾಧನೆ ಮಾಡಿಕೊಳ್ಳಬೇಕು ಅಂತ ಭಗವಂತನ ಸಂಕಲ್ಪ ಇದೆ. ಆದ್ದರಿಂದ ಬ್ರಹ್ಮಚರ್ಯಾಶ್ರಮದಲ್ಲೇ ನೀನು ಉಳಿಬಾರದು, ಜೊತೆಯಲ್ಲಿ ಮದುವೆ ಮಾಡಿಕೊಂಡ್ರೆ ಎಲ್ಲೋ ಹಾಳಾಗ್ಬಿಡ್ತೇನೆ ಅನ್ನುವ ಭಯ ಅನಾವಶ್ಯಕವಾದ ಭಯ. ಅದು ಹಾಳಾಗುವವರಿಗೆ ಮದುವೆ ಆಗಬೇಕು ಅಂತ ಏನೂ ಇಲ್ಲ, ಅವರು ಹಾಗೆಯೇ ಹಾಳಾಗ್ತಾರೆ. ಆದ್ದರಿಂದ ಮನೋನಿಗ್ರಹ ಯಾರಿಗಿದೆ ಅವರು ವಿವಾಹ ಮಾಡಿಕೊಂಡರೂ ಹಾಳಾಗದೆ ಸಾಧನೆ ಮಾಡಿಕೊಳ್ಳಬಹುದು. ನಾವು ಹಾಳಾಗಲಿಕ್ಕೆ ನಮ್ಮ ನಿಯಂತ್ರಣದಲ್ಲಿ ಇಲ್ಲದೇ ಇರೋ ಮನಸ್ಸು ಕಾರಣವೇ ಹೊರತು ಅದಕ್ಕೆ ಆಶ್ರಮಗಳು ಕಾರಣ ಅಲ್ಲ ಎಂಬ ತಿಳುವಳಿಕೆ ಹೇಳಿ, ಆದ್ದರಿಂದ ನೀನು ಭಗವಂತನ ಆರಾಧನಾ ರೂಪವಾಗಿ ಗೃಹಸ್ಥಾಶ್ರಮ ಧರ್ಮವನ್ನು ಅನುಷ್ಠಾನ ಮಾಡಬೇಕು, ಭಗವಂತನ ಆರಾಧನಾ ರೂಪವಾಗಿ ರಾಜ್ಯ ಪರಿಪಾಲನೆ ಮಾಡಬೇಕು, ಇದೇ ನಿನ್ನ ಕರ್ತವ್ಯದ ಮಾರ್ಗ ಅಂತ ಹೇಳಿ ಪ್ರಿಯವ್ರತ ಮಹಾರಾಜರಿಗೆ ಆ ಮಾರ್ಗವನ್ನು ಉಪದೇಶ ಮಾಡಿದ್ದಾರೆ. ತಪಸ್ಸು ಮಾಡುವುದು ಅದೆಲ್ಲ ಒಳ್ಳೆ ಮಾರ್ಗವೇ, ಆದರೆ ಕ್ಷತ್ರಿಯರಿಗೆ ಅದನ್ನೇ ಮಾಡಿಕೊಂಡಿರೋಕ್ಕೆ ಶಾಸ್ತ್ರ ಹೇಳಿಲ್ಲ. ಬ್ರಾಹ್ಮಣನಾಗಿದ್ದರೆ ಅದನ್ನೇ ನೀನು ಮಾಡಿಕೊಂಡು ಮುಂದುವರಿಯಬಹುದು, ಆದರೆ ಕ್ಷತ್ರಿಯನಾದ ಮೇಲೆ ಕ್ಷತ್ರಿಯನ ಕರ್ತವ್ಯವನ್ನು ನೀನು ಮಾಡಬೇಕು. ಹೀಗೆ ಪ್ರತಿಯೊಬ್ಬರಿಗೂ ಕೂಡ ಒಂದೊಂದು ವರ್ಣಾಶ್ರಮ ಧರ್ಮದ ನಿರ್ಬಂಧಗಳಿರುತ್ತೆ. ಭಗವಂತ ಎಲ್ಲರನ್ನೂ ಒಂದು ಧರ್ಮದ ಚೌಕಟ್ಟಿನಲ್ಲೇ ಸೃಷ್ಟಿ ಮಾಡಿರ್ತಾನೆ. ಆದ್ದರಿಂದ ನಾವು ಅದು ಹೇಗೆ ಅಂತಂದರೆ ಮತ ಮತ್ತು ಧರ್ಮ ಅಂತ ಎರಡಿದೆ. ಮತ ಅನ್ನೋದು ಬೇರೆ, ಧರ್ಮ ಅನ್ನೋದು ಬೇರೆ. ನಾವು ಅಮ್ಮನನ್ನು ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇಲ್ಲ. ಯಾವ ಅಮ್ಮನ ಮಗನಾಗಿ ಹುಟ್ಟಿದ್ದೇವೆ ಆ ಅಮ್ಮನ ಸೇವೆ ಮಾಡೋದೇ ನಮ್ಮ ಕರ್ತವ್ಯ. ಹೆಂಡತಿಯನ್ನು ಬೇಕಾದರೆ ಆಯ್ಕೆ ಮಾಡ್ಕೋಬಹುದು, ಹುಡುಕಿ ಸಾವಿರಾರು ಹೆಣ್ಣುಗಳನ್ನು ಹುಡುಕಿ ಯಾವುದೋ ಉಪಯೋಗ ಇಲ್ದಿರೋ ಕಟ್ಕೊಂಡು ಒದ್ದಾಡ್ತಾ ಇರ್ಬೋದು. ಆದರೆ ಹೆಂಡತಿಯ ಸ್ಥಾನಕ್ಕೆ ಆಯ್ಕೆಗೆ ಅವಕಾಶ ಇದೆ. ಆದರೆ ತಾಯಿಯ ಸ್ಥಾನಕ್ಕೆ ಈ ಅಮ್ಮ ಚೆನ್ನಾಗಿಲ್ಲ ಅಂತ ಹೇಳಿ ಇನ್ನೊಬ್ಬರನ್ನ ಅಮ್ಮ ಅಂತ ಕರಿತೇನೆ ಅಂತ ಹೋಗೋ ಹಾಗಿಲ್ಲ. ಆದ್ದರಿಂದ ಅಮ್ಮನ ಸ್ಥಾನಕ್ಕೆ ನಮ್ಮ ಆಯ್ಕೆ ಇಲ್ಲ, ಹೆಂಡತಿಯ ಸ್ಥಾನಕ್ಕೆ ಮಾತ್ರ ನಮ್ಮ ಆಯ್ಕೆ. ಮತ ಅನ್ನೋದು ಹೆಂಡತಿ ಇದ್ದ ಹಾಗೆ, ನಮಗಿದು ಮನಸ್ಸಿಗೆ ಅಂತಃಸಾಕ್ಷಿಗೆ ಒಪ್ಪಿದರೆ ಈ ಮತವನ್ನು ಸ್ವೀಕಾರ ಮಾಡಬಹುದು. ಅಂತಃಸಾಕ್ಷಿಗೆ ಒಪ್ತಾ ಇಲ್ಲ ಅಂತಂದರೆ ಬಲವಂತವಾಗಿ ಈ ಮತದಲ್ಲಿ ಇರಬೇಕು ಅಂತೇನಿಲ್ಲ. ನಮ್ಮ ಮನಸ್ಸು ನಮ್ಮ ಒಳಗಿನ ಸಾಕ್ಷಿ ಅನುಭವಕ್ಕೆ ಯಾವುದು ಹತ್ತಿರವಾಗಿದೆ ಆ ಮತವನ್ನು ನಾವು ಸ್ವೀಕಾರ ಮಾಡಬಹುದು. ಆದರೆ ಧರ್ಮ ಹಾಗಲ್ಲ, ನಾವು ಯಾವ ಧರ್ಮದಲ್ಲಿ ಹುಟ್ಟಿದ್ದೇವೆ ಆ ಧರ್ಮವನ್ನೇ ಅನುಷ್ಠಾನ ಮಾಡಿ ಭಗವಂತನ ಸೇವಾ ಮಾಡಬೇಕು, ಅಲ್ಲಿ ಆಯ್ಕೆಗೆ ಅವಕಾಶ ಇಲ್ಲ. ಆದ್ದರಿಂದ ನೀನು ಕ್ಷತ್ರಿಯನಾಗಿ ಹುಟ್ಟಿರೋದ್ರಿಂದ ಕ್ಷತ್ರಿಯರ ಧರ್ಮ ಏನಿದೆ ಅದೇ ನಿನ್ನ ಕರ್ತವ್ಯ, ಅಲ್ಲಿ ಆಯ್ಕೆಗೆ ಅವಕಾಶ ಇಲ್ಲ, ನೀನು ಅದನ್ನೇ ಮಾಡಿಕೊಂಡು ಹೋಗಬೇಕು ಎಂಬ ತಿಳುವಳಿಕೆಯನ್ನು ಪ್ರಿಯವ್ರತ ಮಹಾರಾಜರಿಗೆ ಹೇಳುತ್ತಾರೆ. ಇದೆಲ್ಲ ನಾವು ತಿಳ್ಕೊಳ್ಳದೆ ಹೋದರೆ ಎಷ್ಟೋ ಸಂದರ್ಭಗಳಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಯಾವ ವಿಪರೀತವಾಗಿ ಅಧ್ಯಾತ್ಮದ ಚಿಂತನೆಗೆ ನಮ್ಮನ್ನು ತೊಡಗಿಸಿಕೊಂಡು ಅದರ ಪ್ರಭಾವಕ್ಕೆ ಒಳಗಾಗಿ ನಮ್ಮ ನಮ್ಮ ಕರ್ತವ್ಯವನ್ನು ಮರೆತು ಬಿಡುವ ಅಪಾಯಗಳಿರುತ್ತೆ. ಆದ್ದರಿಂದ ಅಧ್ಯಾತ್ಮದ ಉಪದೇಶ ಶ್ರವಣ ಮಾಡಿ ನಮ್ಮ ಕರ್ತವ್ಯದಿಂದ ನಾವು ಚಿತರಾದರೆ ಪ್ರಯೋಜನ ಇಲ್ಲ. ಆದ್ದರಿಂದ ಅಧ್ಯಾತ್ಮದ ಪ್ರಭಾವ ನಮ್ಮ ಜೀವನಕ್ಕೆ ಪೋಷಕವಾಗಿರಬೇಕು, ಜೀವನಕ್ಕೊಂದು ಗುರಿ ಬೇಕು ಅಷ್ಟೇ ಹೊರತು ಅಧ್ಯಾತ್ಮದಿಂದ ಬೇಜವಾಬ್ದಾರಿಯ ಬದುಕನ್ನು ನಾವು ಕಲ್ತ್ಕೋಬಾರದು ಅನ್ನೋ ಎಚ್ಚರಿಕೆಯನ್ನು ಈ ಪ್ರಕರಣ ನಮಗೆ ತಿಳಿಸಿಕೊಡ್ತಾ ಇದೆ. ಆ ಪ್ರಿಯವ್ರತ ಮಹಾರಾಜರು ಮುಂದೆ ಎರಡು ಮದುವೆಯನ್ನು ಮಾಡಿಕೊಳ್ತಾರೆ. ಅವರ ಗೃಹಸ್ಥಾಶ್ರಮದಲ್ಲಿ ಇಬ್ಬರು ಹೆಂಡತಿಯರನ್ನು ಕಟ್ಟಿಕೊಂಡು ಧರ್ಮಾಚರಣೆ ಮಾಡಬೇಕು ಅಂತ ಅವರ ಭಗವಂತನ ಸಂಕಲ್ಪ. ಅದರಂತೆ ಪ್ರಿಯವ್ರತ ಮಹಾರಾಜರು ವಿವಾಹವನ್ನು ಮಾಡಿಕೊಂಡಿದ್ದಾರೆ. ಅನಂತರ ಅವರು ರಾಜ್ಯಭಾರವನ್ನು ಮಾಡ್ತಾರೆ. ಅವರ ರಾಜ್ಯಭಾರದ ಕೀರ್ತಿ ಏನು ಹಾಗೆ ಅಂತಂದರೆ, ಅವರು ಯೋಚನೆ ಮಾಡಿದ್ರು
ಸಂಜೆ ಸೂರ್ಯ ಮುಳುಗಿ ಹೋಗ್ತಾನೆ. ಸೂರ್ಯ ಮುಳುಗಿದ ಮೇಲೆ ಸರಿಯಾದ ಬೆಳಕಿನ ವ್ಯವಸ್ಥೆ ಇಲ್ಲ, ಚಂದ್ರನ ಬೆಳಕು ಸಾಕಾಗಲ್ಲ. ಅದಕ್ಕೋಸ್ಕರವಾಗಿ ಸೂರ್ಯ ಮುಳುಗಿದ ಪ್ರದೇಶಕ್ಕೂ ಸೂರ್ಯನ ಬೆಳಕು ವಾಪಸ್ ಬರಬೇಕು ರಾತ್ರಿಯೂ ಕೂಡ. ಹಾಗೆ ನಾನು ಮಾಡ್ತೇನೆ ಅಂತ ಹೇಳಿ ಅವರು ಜ್ಯೋತಿರ್ಮಯವಾದ ರಥವನ್ನು ಏರಿಕೊಂಡು ಸೂರ್ಯ ಮುಳುಗಿದ ಕೂಡಲೇ ಅವರು ಆ ರಥಾರೂಢರಾಗಿ ಬಂದು ಅಂತಹ ಅದ್ಭುತವಾದ ಬೆಳಕನ್ನು ಮತ್ತೊಂದು ಭಾಗಕ್ಕೆ ಒದಗಿಸಿಕೊಡ್ತಾ ಇದ್ರು. ಹೀಗೆ ಆಗ ರಾತ್ರಿಯಲ್ಲಿಯೂ ಸೂರ್ಯನ ಬೆಳಕನ್ನು ಒದಗಿಸಿಕೊಡುವಂತಹ ಮಹಾನುಭಾವರಾದ ಪ್ರಿಯವ್ರತ ಮಹಾರಾಜರ ಆಡಳಿತ ಅಂತ ಹೇಳಿ ಲೋಕ ವಿಖ್ಯಾತವಾಯಿತು ಅಂತ ಅಂತಾ ಇದ್ದಾರೆ. ಇದು ಏನೋ ಬರೇ ಕೆನ್ನೆ ತಟ್ಕೊಂಡು ಕೇಳೋ ಕಥೆ ಅಂತ ನಾವು ಅನ್ಕೊಂಡ್ಬಿಡ್ತೇವೆ. ಇದು ಹಾಗಲ್ಲ, ಅದರಲ್ಲೊಂದು ವಿಜ್ಞಾನ ಇದೆ. ಏನಂತಂದರೆ ಬಹಳ ಎತ್ತರಕ್ಕೆ ಹೋದಾಗ ಸೂರ್ಯ ಯಾವ ದಿಕ್ಕಿಗೆ ಅವನು ಬೆಳಕು ಕೊಡ್ತಾ ಇರ್ತಾನೆ ಆ ಬೆಳಕು ಇತ್ತ ಕಡೆಗೆ ಪ್ರತಿಫಲನ ಆಗಿ ಬೀಳಬೇಕು. ಇಂಥ ಒಂದು ಅದ್ಭುತವಾದ ವ್ಯವಸ್ಥೆಯನ್ನ ಪ್ರಿಯವ್ರತ ಮಹಾರಾಜರು ಮಾಡಿದ್ರು. ವಿಜ್ಞಾನಿಗಳು ಕೂಡ ಅಂಥ ಒಂದು ಪ್ರಯೋಗ ಮಾಡಿ ಆ ಪ್ರಯೋಗದಲ್ಲಿ ಯಶಸ್ವಿಯಾಗಿ ಇದು ಬಹಳ ದುಬಾರಿಯಾದ ಪ್ರಯೋಗ ಅಂತ ಕೈ ಬಿಟ್ರು ಅಂತ ಹೇಳಿ ವಿಜ್ಞಾನಿಗಳ ಸಾಧನೆಗಳ ಪುಸ್ತಕದಲ್ಲಿ ಅದನ್ನು ಬರೆದಿದ್ದಾರೆ. ಆದ್ದರಿಂದ ಪ್ರಿಯವ್ರತ ಮಹಾರಾಜರು ಹಾಗೆ ಜ್ಯೋತಿರ್ಮಯವಾದ ರಥವನ್ನೇರಿಕೊಂಡು ಸೂರ್ಯನ ಬೆಳಕು ಇನ್ನೊಂದು ಕಡೆಯಲ್ಲಿ ಪ್ರತಿಫಲನ ಆಗಿ ಬೆಳಕು ಬೀಳುವಂತೆ ವ್ಯವಸ್ಥೆ ಮಾಡಿದ್ರು. ಅಂಥ ಅದ್ಭುತವಾದ ಆಡಳಿತವನ್ನ ಪ್ರಿಯವ್ರತ ಮಹಾರಾಜರು ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಅವರ ಮಕ್ಕಳು ಆಗ್ನೇಂದ್ರ ಮಹಾರಾಜರು ಅವರು ಪೂರ್ವಚಿತ್ತಿ ಎಂಬ ಅಪ್ಸರೆಯನ್ನು ವಿವಾಹ ಮಾಡಿಕೊಂಡು ಆ ತಮ್ಮ ತಂದೆಯ ಮಾರ್ಗದರ್ಶನದಲ್ಲಿ ರಾಜ್ಯಭಾರವನ್ನು ಮಾಡಿದ್ದಾರೆ. ಅವರಿಗೆ ನಾಭಿ ಎಂಬುದಾಗಿ ಮಗ ಹುಟ್ಟಿದ್ದಾರೆ. ಆ ನಾಭಿ ಪುತ್ರ ಸಂತಾನ ಬೇಕು ಅಂತ ಹೇಳಿ ಋಷಿಗಳನ್ನು ಕರೆದುಕೊಂಡು ಯಜ್ಞ ಮಾಡ್ತಾ ಇದ್ದಾರೆ. ಆ ನಾಭಿ ಯಜ್ಞ ಮಾಡಿದಾಗ ಅನುಗ್ರಹ ಮಾಡೋದಕ್ಕೆ ಭಗವಂತನೇ ಪ್ರಕಟನಾಗಿ ಬಂದಿದ್ದಾನೆ. ಭಗವಂತನೇ ಪ್ರಕಟನಾಗಿ ಬಂದಾಗ ಭಗವಂತನಲ್ಲಿ ಆ ಋಷಿಗಳು ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಏನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅದು ನಾವೆಲ್ಲರೂ ಕೂಡ ಗಮನಿಸಬೇಕಾದದ್ದು. ಭಗವಂತ ಅಥ ಕಥಂಚಿತ್ ಸ್ಖಲನ ಕ್ಷುತ್ಪತನ ಜೃಂಭಣ ದುರವಸ್ಥಾನಾದಿಷು ವಿವಶಾನಾಂನಃ ಶ್ರೀಮತ್ ಚರಣಾರವಿಂದ ಸ್ಮರಣಾಯ ಜ್ವರ ಮರಣ ದಶಾಯಾಮಪಿ ಸಕಲ ಕಶ್ಮಲ ನಿರಸನಾನಿ ತವ ಗುಣ ಕೃತ ನಾಮಧೇಯಾನಿ ವಚನ ಗೋಚರಾಣಿ ಭವಂತು. ಇದು ಪ್ರಿಯವ್ರತ ನಾಭಿರಾಜನ ಯಜ್ಞದಲ್ಲಿ ಭಾಗವಹಿಸಿದ ಋಷಿಗಳು ಅಲ್ಲಿಗೆ ಬಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದಂತಹ ಮಂತ್ರ. ಅಂದ್ರೆ ಭಗವಂತ ನಾವು ಎಡವಿದಾಗ ಮುಗ್ಗರಿಸಿದಾಗ ಬಿಕ್ಕಳಿಸಿದಾಗ ಆಕಳಿಸಿದಾಗ ಜ್ವರ ಮರಣದ ದೆಸೆಯಲ್ಲಿ ಇರುವಾಗಲೂ ಕೂಡ ನಮ್ಮ ನಾಲಿಗೆಯಲ್ಲಿ ನಿನ್ನ ಗುಣಗಳು ನಿನ್ನ ಮಹಿಮೆಗಳು ನಿನ್ನ ನಾಮಸ್ಮರಣೆಗಳು ನಿರಂತರವಾಗಿ ಬರಬೇಕು, ಹಾಗೆ ಅನುಗ್ರಹ ಮಾಡು ಅಂತ ಭಗವಂತನಲ್ಲಿ ಕೇಳ್ತಾ ಇದ್ದಾರೆ. ಇದರ ಸಾರವನ್ನೇ ಮಕ್ಕಳಾಡಿಸುವಾಗ ಮಡದಿಯೊಳ ಅಕ್ಕರದಿ ನಲಿವಾಗ ಅಂತ ಹರಿಕಥಾಮೃತ ಸಾರದಲ್ಲಿ ಈ ಭಾಗವತದ ಸಾರವನ್ನೇ ಶ್ರೀ ಜಗನ್ನಾಥದಾಸರು ಹೇಳ್ತಾ ಇದ್ದಾರೆ ಅನ್ನುವುದನ್ನು ಗಮನಿಸಬೇಕು. ಈಗ ನಾವು ಜೀವನದ ಭಗವಂತನಲ್ಲಿ ಏನು ಕೇಳಬೇಕು ಅಂದರೆ ನಮ್ಮ ಜೀವನದ ಎಲ್ಲ ಅವಸ್ಥೆಗಳಲ್ಲಿಯೂ ಕೂಡ ದುರವಸ್ಥೆಗಳಲ್ಲಿಯೂ ಕೂಡ ಭಗವಂತನ ನಾಮ ನಮ್ಮ ನಾಲಿಗೆಯಲ್ಲಿ ನಲಿಯಬೇಕು, ಅದನ್ನು ಅನುಗ್ರಹ ಮಾಡು ಹಾಗೆ ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಜೊತೆಯಲ್ಲಿ ನಾಭಿರಾಜ ಪುತ್ರ ಸಂತಾನವನ್ನು ಅಪೇಕ್ಷೆ ಪಡ್ತಾ ಇದ್ದಾನೆ, ಅದಕ್ಕಾಗಿ ನಾವು ನಿನ್ನನ್ನು ಒಲಿಸಿಕೊಂಡಿದ್ದೇವೆ, ನಿನ್ನಂತಹ ಮಗ ಅವನಿಗೆ ಬೇಕಂತೆ ಹಾಗೆ ಅಂತ ಇದ್ದಾರೆ. ಭಗವಂತ ಅಂದ ನನ್ನಂಥವ್ರು ಯಾರೂ ಇಲ್ಲ, ನಾನೇ ಮಗನಾಗಿ ಅವತಾರ ಮಾಡ್ತೇನೆ ಅಂತ ಇದ್ದಾನೆ. ಅವನೇ ಋಷಭ ವಾಸುದೇವ ಎಂಬುದಾಗಿ ನಾಭಿರಾಜನಿಗೆ ಮೇರುದೇವಿಯಲ್ಲಿ ಭಗವಂತ ಅವತಾರ ಮಾಡ್ತಾ ಇದ್ದಾನೆ. ಈ ಋಷಿಗಳು ಇನ್ನೊಂದು ಭಗವಂತನಲ್ಲಿ ಕೇಳ್ಕೊಳ್ತಾರೆ, ಅದು ನಾವು ಬಹಳ ಮುಖ್ಯವಾಗಿ ಗಮನಿಸಬೇಕಾದದ್ದು. ಭಗವಂತ ನೀನು ಮೋಕ್ಷವನ್ನೇ ಕೊಡುವ ಮಹಾಪ್ರಭು, ಮೋಕ್ಷವನ್ನೇ ಕೊಡುವಂತಹ ಸರ್ವೋತ್ತಮ ಪ್ರಭುವಾದ ನಿನ್ನನ್ನು ನಾವು ಒಲಿಸಿಕೊಂಡು ನಿನ್ನನ್ನು ಕೇವಲ ಸಂತಾನದಂತಹ ಒಂದು ಸಣ್ಣ ಪ್ರಯೋಜನಕ್ಕೋಸ್ಕರವಾಗಿ ಇಲ್ಲಿಯ ತನಕ ನಿನ್ನನ್ನು ಆಹ್ವಾನ ಮಾಡಿದ್ದೇವೆ, ಈ ನಮ್ಮ ಅಪರಾಧವನ್ನು ಕ್ಷಮಿಸು ಅಂತ ಕೇಳ್ತಾ ಇದ್ದಾರೆ. ಭಗವಂತನೇ ಮಗನಾಗಿ ಅವತಾರ ಮಾಡುವ ಕಾಲ ಇದು. ಆದರೂ ಅವರ ಮನಸ್ಸಿನಲ್ಲಿ ಏನು ಅಳುಕು ಅಂದರೆ ಮೋಕ್ಷವನ್ನು ಕೊಡುವಂತಹ ಭಗವಂತನನ್ನ ಒಂದು ಸಂತಾನಕ್ಕೋಸ್ಕರ ನಮ್ಮ ಮನೆ ಬಾಗಿಲಿಗೆ ಕರೆದುವಲ್ಲ, ಇಂಥ ಸಣ್ಣ ಪ್ರಯೋಜನಕ್ಕೋಸ್ಕರ ಅಂಥ ದೊಡ್ಡ ದೇವರನ್ನು ನಾವು ಕರೆದುವಲ್ಲ ಅನ್ನುವಂತಹ ಸಂಕೋಚದಿಂದ ಆ ಅಪರಾಧವನ್ನು ಕ್ಷಮಿಸು ಅಂತ ಕೇಳ್ತಾ ಇದ್ದಾರೆ. ಇದು ಬಹಳ ಮುಖ್ಯವಾದ ಸಂಗತಿ. ಇದು ನಾವು ಸ್ವಾಮಿಗಳನ್ನ ಯಾತಕ್ಕೆ ಕರೆಸಬೇಕು ಅಂದರೆ ಮೂಲರಾಮದೇವರ ದರ್ಶನ ಮಾಡಿಸಿ ಅಂತ ಕರೆಸಬೇಕು, ನಮಗೆ ವೈಷ್ಣವ ದೀಕ್ಷೆ ಕೊಡಿ ಅಂತ ಕರೆಸಬೇಕು, ನಮಗೆ ತತ್ವಜ್ಞಾನ ಕೊಡ್ರಿ ಅಂತ ಕರೆಸಬೇಕು, ಯಾವುದೋ ನಮ್ಮ ಜನರಲ್ ಸ್ಟೋರು ಉದ್ಘಾಟನೆ ಮಾಡಿ ಅಂತ ಸ್ವಾಮಿಗಳನ್ನ ಉಪಯೋಗಿಸ್ಕೋಬಾರದು.
ಸ್ವಾಮಿಗಳನ್ನ ಯಾವ ಎತ್ತರದಲ್ಲಿದ್ದಾರೆ ಅವರನ್ನು ಯಾವುದಕ್ಕೆ ಬಳಸ್ಕೊಳ್ಬೇಕೋ ಅದಕ್ಕೆ ನಾವು ಬಳಸ್ಕೊಳ್ಬೇಕೇ ಹೊರತು ಆಚಾರ್ಯ ನೀವು ಹೇಗಿದ್ರು ಪುರಾಣಕ್ಕೆ ಬರ್ತೀರಿ, ಬರ್ತಾ ಒಂದಿಷ್ಟು ತರಕಾರಿ ತಗೊಂಡ್ಬಿಡಿ ನಮ್ಮ ಮನೆಗೆ ಅಂತೆಲ್ಲ ಹೇಳಕ್ಕೆ ಶುರು ಮಾಡಿದ ಗತಿ ಏನಾಗ್ಬೇಕು. ಆದ್ರಿಂದ ಯಾರನ್ನ ಯಾವುದಕ್ಕೆ ಹೇಗೆ ಬಳಸ್ಕೊಳ್ಬೇಕು ಅದರ ದುರುಪಯೋಗ ಆಗಬಾರದು ಅನ್ನುವ ಎಚ್ಚರಿಕೆ ಅಂತ ದೊಡ್ಡ ಋಷಿಗಳಲ್ಲಿ ಭಗವಂತನನ್ನೇ ಕರೆದಿದ್ದಾರೆ. ಭಗವಂತನೇ ಮಗನಾಗಿ ಅವತಾರ ಮಾಡುವ ಸಂದರ್ಭ ಆದರೂ ಅವರಿಗೆ ಒಂದು ಮನಸ್ಸಿಗೆ ಸಂಕೋಚ ಏನು ಅಂದ್ರೆ ಮೋಕ್ಷಪ್ರದನಾದ ಭಗವಂತನನ್ನ ಸಂತಾನದಂತಹ ಸಣ್ಣ ಪ್ರಯೋಜನಕ್ಕೋಸ್ಕರ ಇಷ್ಟು ದೂರ ನಾವು ಕರೆಸಿಕೊಂಡಿದ್ದೇವಲ್ಲ, ನಮ್ಮ ಅಪರಾಧವನ್ನು ಕ್ಷಮಿಸು ಅಂತ ಆ ಋಷಿಗಳು ವಿಜ್ಞಾಪನೆ ಮಾಡ್ತಾ ಇದ್ದಾರೆ. ಈ ಋಷಿಗಳ ನಡೆ ನಾವೆಲ್ಲರೂ ಗಮನಿಸಬೇಕಾದದ್ದು ಎಂಬುದನ್ನ ತಿಳ್ಕೊಳ್ಬೇಕು. ಮುಂದೆ ಋಷಭನಾಮಕ ಪರಮಾತ್ಮ ಅದ್ಭುತವಾದ ರೀತಿಯಲ್ಲಿ ರಾಜ್ಯಭಾರವನ್ನು ಮಾಡ್ತಾನೆ. ಒಬ್ಬ ಬ್ರಹ್ಮಚಾರಿ ಹೇಗಿರಬೇಕು ಅಂತ ತೋರಿಸಿಕೊಡ್ತಾನೆ, ಒಬ್ಬ ಗೃಹಸ್ಥ ಹೇಗಿರಬೇಕು ಅಂತ ತೋರಿಸಿಕೊಡ್ತಾನೆ, ಒಬ್ಬ ರಾಜ ಹೇಗೆ ರಾಜ್ಯಭಾರ ಮಾಡಬೇಕು ಅನ್ನುವ ಮಾರ್ಗದರ್ಶನ ಮಾಡ್ತಾನೆ. ಅವನೇ ಸರ್ವೋತ್ತಮನಾದ ಸ್ವಾಮಿ, ಅವನೇ ಯಜ್ಞೇಶ್ವರ. ಆದರೂ ತನ್ನನ್ನೇ ತಾನು ಉದ್ದೇಶಿಸಿಕೊಂಡು ಅನೇಕ ಯಜ್ಞಯಾಗಗಳನ್ನು ಮಾಡಿ ರಾಜರಾದವರು ಚಕ್ರವರ್ತಿಗಳಾದವರು ದೇಶದ ಕ್ಷೇಮಕ್ಕೋಸ್ಕರ ಯಜ್ಞಯಾಗಾದಿಗಳ ಮೂಲಕ ಭಗವಂತನ ಆರಾಧನೆ ಮಾಡಿ ಅವನ ಅನುಗ್ರಹದಿಂದ ದೇಶ ಸುಭಿಕ್ಷೆ ಇರುವ ಹಾಗೆ ನೋಡಿಕೊಳ್ಬೇಕು ಎಂಬ ಮಾರ್ಗದರ್ಶನವನ್ನು ಮಾಡುವುದಕ್ಕೋಸ್ಕರ ಸ್ವತಃ ಅವನೇ ಪರಮಾತ್ಮನಾದರೂ ಕೂಡ ಅನೇಕ ಯಜ್ಞಯಾಗಗಳನ್ನು ಮಾಡಿ ಒಬ್ಬ ರಾಜ ಹೇಗೆ ರಾಜ್ಯಭಾರ ಮಾಡಬೇಕು ಅನ್ನುವ ಮಾರ್ಗದರ್ಶನವನ್ನು ಮಾಡ್ತಾ ಇದ್ದಾರೆ. ಅನಂತರ ತಾನು ತನ್ನ 100 ಜನ ಮಕ್ಕಳಲ್ಲಿ ಜ್ಯೇಷ್ಠ ಪುತ್ರನಾದ ಭರತನಿಗೆ ಪಟ್ಟಗಟ್ಟಿ ತಾನು ವಾನಪ್ರಸ್ಥಾಶ್ರಮಕ್ಕೆ ಹೊರಡುವ ಹಾಗೆ ಹೊರಡ್ತಾ ಇದ್ದಾನೆ. ಒಬ್ಬ ಅವಧೂತರು ಹೇಗೆ ನಡ್ಕೊಳ್ಬೇಕು ಅನ್ನುವುದನ್ನು ತಿಳಿಸಿಕೊಡ್ತಾ ಇದ್ದಾನೆ. ಆದರೆ ಅವನ ಅವಧೂತ ಚರ್ಯೆಯೊಳಗೆ ಇಬ್ಬರು ಅಸುರರು ಅವನನ್ನು ತಪ್ಪಾಗಿ ತಿಳ್ಕೊಂಡು ಎರಡು ಮತಗಳಿಗೆ ಅವರು ಪ್ರವರ್ತಕರಾದರು ಹಾಗೆ ಅಂತ ಇದ್ದಾರೆ. ಭಗವಂತ ಅವನ ಅವಧೂತರಿಗೆ ದೇಹಾಭಿಮಾನ ಇರಲ್ಲ, ದೇಹಾಭಿಮಾನ ಇರಲ್ಲ ಆದ್ದರಿಂದ ಅವರು ಉಳಿದವರ ಹಾಗೆ ದೇಹದ ಕಡೆ ಹೆಚ್ಚು ಗಮನ ಕೊಟ್ಟು ದೇಹದ ಉಪಚಾರಗಳನ್ನು ಮಾಡಿಕೊಳ್ಳಲ್ಲ. ಅದರಂತೆ ಭಗವಂತ ತೋರಿಸಿಕೊಳ್ತಾ ಇದ್ದಾನೆ. ಇದನ್ನು ನೋಡಿ ಭಗವಂತ ದಿಗಂಬರನಾಗಿ ಕಾಡಲ್ಲಿ ಅಲಿತಾ ಇದ್ದಾನೆ. ಇದನ್ನು ಇದೂ ಒಂದು ಧರ್ಮ ಅಂತ ತಿಳ್ಕೊಂಡು ದಿಗಂಬರನಾಗೋದೇ ಒಂದು ಧರ್ಮ ಅಂತ ಕೆಲವರು ಅನುಷ್ಠಾನ ಮಾಡಿಕೊಂಡು ಬಂದರು. ಆದರೆ ದೇಹಾಭಿಮಾನ ಬಿಡಬೇಕು, ಅದು ಅವಧೂತರಿಗೆ ಹೇಳಿದ್ದಷ್ಟೇ ಹೊರತು ಎಲ್ಲರೂ ಕೂಡ ಋಷಭಾವತಾರ ಕೇಳಿಕೊಂಡು ನಾಳೆ ಬರಬೇಕಾದ್ರೆ ಅವನ ಅವಧೂತ ರೂಪದಲ್ಲಿ ಬಂದ್ರೆ ಗತಿ ಏನಾಗಬೇಕು. ಆದ್ದರಿಂದ ಅವಧೂತರಿಗೆ ಅದು ಧರ್ಮ ಅಂತ ಹೇಳಿದ್ದೆ ಹೊರತು ಎಲ್ಲರಿಗೂ ಅಲ್ಲ. ಆದರೆ ಅದನ್ನೇ ಒಂದು ಧರ್ಮ ಅಂತ ತಿಳ್ಕೊಂಡು ಭ್ರಮಿಸಿಕೊಂಡು ಅದನ್ನೇ ಮುಂದುವರಿಸಿಕೊಂಡು ಬಂದ ಪರಂಪರೆ ನಮ್ಮಲ್ಲಿ ಬೆಳೆದು ಬಂತು ಅಂತ ಇದ್ದಾರೆ. ಜೊತೆಯಲ್ಲಿ ಇಬ್ಬರು ಅಸುರರಿದ್ರು, ಅವರಿಬ್ಬರು ಕೂಡ ಭಗವಂತನನ್ನ ನೋಡಿ ತಪ್ಪಾಗಿ ತಿಳ್ಕೊಂಡ್ರು. ಭಗವಂತ ವಾಸುದೇವೋಹಂ ವಾಸುದೇವೋಹಂ ಅಂತ ಹೇಳ್ಕೊಳ್ತಾ ಇದ್ದ, ನಾನು ವಾಸುದೇವ ನಾನು ವಾಸುದೇವ ಅಂತ ಹೇಳ್ಕೊಳ್ತಾ ಇದ್ದ. ಅದನ್ನ ಇಬ್ರು ಕೇಳಿಸಿಕೊಂಡ್ರು. ಒಬ್ಬ ಏನಂತಂದ್ರೆ ಓಹೋ ನಾನು ವಾಸುದೇವ ಅಂತಂದ್ರೆ ನಾನೇ ವಾಸುದೇವ, ಯಾರ್ಯಾರು ನಾನು ವಾಸುದೇವ ಅಂತ ಹೇಳ್ಕೊಳ್ತಾರ ಅವರೇ ದೇವರು, ಹಾಗೆ ಅಂತ ನಾನೇ ದೇವರು ಅನ್ನುವಂತಹ ಭ್ರಮೆಗೆ ಒಳಗಾಗಿ ಅವರು ಆ ಮತಕ್ಕೆ ಪ್ರವರ್ತಕರಾದರು. ಹೀಗೆ ಭಗವಂತ ತತ್ವಜ್ಞಾನಕ್ಕೆ ಯೋಗ್ಯರಲ್ಲದೇ ಇದ್ದವರಿಗೆ ಆ ಮೂಲಕ ಅವರ ದಾರಿಯನ್ನು ಅವರಿಗೆ ಮೋಹ ಉಂಟು ಮಾಡುವುದಕ್ಕೋಸ್ಕರ ಭಗವಂತ ಹಾಗೆ ನಡೆದುಕೊಂಡಿದ್ದಾನೆ. ಹೀಗೆ ಆ ಋಷಭನಾಮಕ ಪರಮಾತ್ಮ ಭರತನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾನೆ. ತನ್ನ ಎಲ್ಲ ಮಕ್ಕಳನ್ನು ಕೂಡಿಸಿಕೊಂಡು ಅವರಿಗೆ ಬಹಳ ಮಹತ್ವದ ಉಪದೇಶ ಮಾಡ್ತಾ ಇದ್ದಾನೆ. ಏನು ಉಪದೇಶ ಮಾಡ್ತಾ ಇದ್ದಾನೆ ಅಂದ್ರೆ, ನಾಯಂ ದೇಹೋ ದೇಹ ಭಾಜಾಂ ನೃಲೋಕೆ ಕಸ್ತತ್ವ ಕಸ್ತತ್ ಕಾಮಾರ ಅರ್ಹತಿ ವಿಡ್ಭುಜಾಮ್ಯೇ ತಪೋ ದಿವ್ಯಂ ಹ್ಯರತ ಏನ ಸತ್ವಂ ಶುದ್ಧೇದ್ ಯಸ್ಮಾತ್ ಬ್ರಹ್ಮ ಮುಖಂ ಹ್ಯನಂತಂ ಬ್ರಹ್ಮ ಸುಖಂ ಹ್ಯನಂತಂ. ಭಗವಂತ ಹೇಳ್ತಾ ಇದ್ದಾನೆ, ನಮಗೆ ದೇವರು ಒಂದು ಶರೀರ ಕೊಟ್ಟಿದ್ದಾರೆ. ಈ ಶರೀರವನ್ನು ಯಾಕೆ ಕೊಟ್ಟಿದ್ದಾನೆ? ಈ ಶರೀರವನ್ನು ಸಾಧನ ಮಾಡ್ಕೊಳ್ಳಕ್ಕೆ ಕೊಟ್ಟಿದ್ದಾನೆ ಹೊರತು ಈ ಶರೀರದಿಂದ ಬರೇ ಸಾಧನ ಇದೆರಡನ್ನೇ ಸಂಪಾದನೆ ಮಾಡಿಕೊಂಡ್ರೆ ಪ್ರಯೋಜನ ಇಲ್ಲ. ಸಾಧನವನ್ನು ಮಾಡಿಕೊಳ್ಬೇಕು, ಅದಕ್ಕೆ ಸಾಧನ ಮಾಡಿಕೊಳ್ಳೋದಕ್ಕೋಸ್ಕರ ಈ ಶರೀರವನ್ನು ಕೊಟ್ಟಿದ್ದೇ ಹೊರತು ಇದು ಬರೇ ಭೋಗದಲ್ಲಿ ಮುಳುಗಲಿ ಅಂತ ಹೇಳಿ ನಮಗೆ ಶರೀರ ಕೊಟ್ಟದ್ದಲ್ಲ. ಒಬ್ಬ ಹಳ್ಳಿಯಿಂದ ಮಗನನ್ನ ನಗರಕ್ಕೆ ಕಳುಹಿಸಿಕೊಟ್ಟ ಅಪ್ಪ, ಇಷ್ಟು ಹಣದ ಗಂಟು ಕೊಟ್ಟು ನೀನು ನಗರಕ್ಕೆ ಹೋಗಿ ನಮ್ಮದು ನ್ಯಾಯಾಲಯದ ಕಟ್ಲೆ ಇದೆ ಅದೊಂದು ಸ್ವಲ್ಪ ವಿಚಾರ ಮಾಡಿಕೊಂಡು ಬಾ ಅಂತ ಕಳಿಸಿದ್ರು. ಅಪ್ಪನಿಂದ ಹಣ ಪಡೆದು ಅವನು ಬೆಂಗಳೂರಿಗೆ ಮೊಟ್ಟ ಮೊದಲು ಬಂದು ಇಳಿದ. ಬೆಂಗಳೂರಲ್ಲಿ ಇಳಿದ ಕೂಡಲೇ ನಗರದ ಅದ್ಭುತವಾದ ಆಕರ್ಷಣೆಗೆ ಬಲಿಯಾದ. ಕೈಯಲ್ಲಿ ಅಪ್ಪ ಕೊಟ್ಟ ಗಂಟು ಇತ್ತು, ಆ ಎಲ್ಲ ಹಣವನ್ನು ಖರ್ಚು ಮಾಡಿ ನಗರದ ಎಲ್ಲ ಸುಖಭೋಗಗಳನ್ನು ಅನುಭವಿಸಿದ. ಅನುಭವಿಸಿ ಅಪ್ಪನ ಹತ್ರ ಹೋದ. ಅಪ್ಪ,
ನೀನು ಬರಬೇಕು ಬೆಂಗಳೂರಿಗೆ ಏನು ಚೆನ್ನಾಗಿದೆ ಬೆಂಗಳೂರು ಅಂತ ಬೆಂಗಳೂರಿನ ವೈಭವ ಎಲ್ಲ ವರ್ಣನೆ ಮಾಡಿದ ಅಪ್ಪನಿಗೆ ಇವನ ವೈಭವ ಇವನ ಬೆಂಗಳೂರು ವರ್ಣನೆ ಬೇಕಾಗಿರಲಿಲ್ಲ ಅವನಂದ ನಾನು ಹೇಳಿ ಕಳುಹಿಸಿದ ಕೆಲಸ ಏನಾಯಿತು ಅದು ಮಾಡಕ್ಕೆ ಮಾತ್ರ ಪುರುಸತ್ತೆ ಆಗಲಿಲ್ಲ ಬೆಂಗಳೂರು ನೋಡೋ ಭರದಲ್ಲಿ ಅಂತಂದ ಈಗ ಅಪ್ಪ ಕೊಟ್ಟ ಗಂಟೆಲ್ಲ ಖರ್ಚಾಯಿತು ಬೆಂಗಳೂರಿನ ವೈಭವದ ಭೋಗವನ್ನೆಲ್ಲ ಅನುಭವಿಸಿದ ಆದರೆ ಅಪ್ಪ ಹೇಳಿದ ಕೆಲಸ ಮಾತ್ರ ಮಾಡಲಿಲ್ಲ ಅಂತ ಮಗನ ಬಗ್ಗೆ ಅಪ್ಪನಿಗೆ ಹೇಗೆ ಅಸಮಾಧಾನ ಆಗುತ್ತೆ ಭಗವಂತನು ಕೂಡ ಈ ಪ್ರಪಂಚ ಅನ್ನುವ ನಗರಕ್ಕೆ ನಮಗೆ ದೇಹ ಇಂದ್ರಿಯ ಅನ್ನೋ ದೊಡ್ಡ ಸಂಪತ್ತು ಕೊಟ್ಟು ಕಳಿಸಿದ್ದಾನೆ ಕೊಟ್ಟು ನಿಮ್ಮ ನಿಮ್ಮ ಕರ್ಮಗಳ ಫಲವನ್ನ ಅನುಭವಿಸಿ ಬಗೆಹರಿಸಿಕೊಂಡು ಬನ್ನಿ ಜ್ಞಾನ ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳಿ ಸಾಧನೆ ಮಾಡ್ಕೊಳ್ಳಿ ಅಂತ ಹೇಳಿ ದೇಹ ಇಂದ್ರಿಯ ಅನ್ನುವಂತಹ ಅದ್ಭುತವಾದ ಸಂಪತ್ತು ಕೊಟ್ಟು ಈ ಸಂಸಾರ ಅನ್ನುವ ನಗರಕ್ಕೆ ನಮ್ಮನ್ನು ಕಳುಹಿಸಿಕೊಟ್ಟಿದ್ದಾನೆ ನಾವು ಇಲ್ಲಿ ಅವನು ಕೊಟ್ಟ ಈ ಶರೀರ ಅನ್ನೋ ಸಂಪತ್ತನ್ನ ಇಲ್ಲಿಯ ಎಲ್ಲ ಭೋಗಕ್ಕೆ ಬಳಸಿಕೊಂಡು ವಾಪಸ್ಸು ದೇವರ ಹತ್ರ ಹೋದಾಗ ಭಗವಂತ ನೀನು ಬರಬೇಕು ಸಂಸಾರಕ್ಕೆ ಏನ್ ಚೆನ್ನಾಗಿದೆ ಸಂಸಾರ ಅಂದ್ರೆ ಏನ್ ಹೆಂಡತಿ ಮಕ್ಕಳು ಏನ್ ವೈಭವ ಅಂತ ವರ್ಣನೆ ಮಾಡಿದರೆ ಭಗವಂತ ಹೇಳ್ತಾನೆ ನಿನಗೆ ನಾನು ಶರೀರ ಕೊಟ್ಟಿದ್ದು ಇದನ್ನೆಲ್ಲ ಭೋಗಗಳನ್ನು ಅನುಭವಿಸಿಕೊಂಡು ಇದನ್ನು ಬಂದು ವರ್ಣನೆ ಮಾಡು ಅಂತಲ್ಲ ಸಾಧನೆ ಮಾಡ್ಕೊ ಅಂತ ಭಗವಂತ ಅದಕ್ಕೆ ಮಾತ್ರ ಪುರುಸೊತ್ತಾಗಲಿಲ್ಲ ಎಲ್ಲ ಚೆನ್ನಾಗಿ ಅನುಭವಿಸಿದೆ ಹಾಗೆ ಅಂತ ಹೇಳ್ಕೊಂಡ್ರೆ ಆ ಮಗನ ಬಗ್ಗೆ ಅಪ್ಪನಿಗೆ ಏನು ಅಸಮಾಧಾನ ಆಗತ್ತೆ ಹಾಗೆ ದೇವರು ನಮ್ಮ ಬಗ್ಗೆ ಅಸಮಾಧಾನ ಆಗತ್ತೆ ಆದ್ರೆ ದೇವರು ಕೊಟ್ಟ ಶರೀರದಿಂದ ಜ್ಞಾನ ಸಂಪಾದನೆ ಮಾಡ್ಕೊಳ್ಬೇಕು ಪುಣ್ಯ ಸಂಪಾದನೆ ಮಾಡ್ಕೊಳ್ಬೇಕು ಪರಲೋಕದಲ್ಲಿ ಸುಖವಾಗಿರುವ ಹಾಗೆ ಈ ಲೋಕದಲ್ಲಿ ಬದುಕುವುದನ್ನು ಕಲ್ತ್ಕೊಳ್ಬೇಕು ಆ ಭಗವಂತನ ಅನುಗ್ರಹ ಸಂಪಾದನೆ ಮಾಡ್ಕೊಳ್ಬೇಕು ಅದಕ್ಕೋಸ್ಕರ ಈ ಭಗವಂತ ಈ ಶರೀರವನ್ನು ಕೊಟ್ಟದ್ದು ಎಂಬ ಎಚ್ಚರಿಕೆಯನ್ನು ಹೇಳ್ತಾ ಇದ್ದಾರೆ ಹೇಳ್ತಾ ಮಹಾತ್ಮರ ಸೇವೆ ಮಾಡಬೇಕು ಯಾರು ಭಗವದನುಗ್ರಹವನ್ನು ಬಯಸ್ತಾರೆ ಮತ್ತು ಭಗವಂತನ ಲೋಕವನ್ನು ಹೋಗಿ ಸೇರಬೇಕು ಅಂತ ಬಯಸ್ತಾರೆ ಅವರು ಮಹಾತ್ಮರ ಸೇವೆ ಮಾಡಬೇಕು ಮಹಾತ್ಮರು ಯಾರು ಅಂದ್ರೆ ಯಾರು ಭಗವಂತನನ್ನ ಮನಸ್ಸಿನಲ್ಲಿ ತುಂಬಿಕೊಂಡು ಎಲ್ಲರಲ್ಲಿ ಭಗವಂತನನ್ನ ಕಾಣ್ತಾರೆ ಅಂಥವರು ಮಹಾತ್ಮರು ಅಂತಹ ಮಹಾತ್ಮರ ಸೇವೆಯನ್ನ ನಾವು ಅವಶ್ಯವಾಗಿ ಮಾಡಬೇಕು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಅದರಂತೆ ಯಾರು ಸ್ತ್ರೀ ಸಂಘವನ್ನು ಯಾರು ಮಾಡ್ತಾರೆ ಅವರ ಸಹವಾಸವನ್ನಾಗಲಿ ಸ್ತ್ರೀ ಸಂಘಿಗಳ ಸಂಘ ಮಾಡುವವರ ಸಹವಾಸವಾಗಲಿ ಅದು ತಮಸ್ಸಿನ ದಾರಿ ಅಂತ ಹೇಳ್ತಾ ಇದ್ದಾರೆ ಇದೇ ಸ್ಕಂದದ ಆರಂಭದಲ್ಲಿ ಮದುವೆ ಮಾಡ್ಕೊಳ್ಳಲ್ಲ ಅಂತ ಹೇಳಿದಂತ ಪ್ರಿಯವ್ರತರಾದರಿಗೆ ಬ್ರಹ್ಮದೇವರು ಮದುವೆ ಮಾಡ್ಕೋಬೇಕು ನೀನು ಅಂತ ಉಪದೇಶ ಮಾಡಿದ್ರು ಅದೇ ವಂಶ ಪರಂಪರೆಯಲ್ಲಿ ಬಂದಂತಹ ಋಷಭನಾಮಕ ಪರಮಾತ್ಮ ಹೆಂಗಸರ ಸಂಘ ಇರೋರ ಸಂಘ ಅದು ಅಪಾಯಕಾರಿ ಅಂತ ಉಪದೇಶ ಮಾಡ್ತಾ ಇದ್ದಾನಲ್ಲ ಏನು ವಿರೋಧ ಅಂತ ನಮ್ಗನ್ಸುತ್ತೆ ಅದಕ್ಕೆ ಅರ್ಥ ಬರಿತಾ ಇದ್ದಾರೆ ಅವನು ಸ್ತ್ರೀ ಸಂಘ ಮಾಡಬಾರದು ಅಂದ್ರೆ ಸ್ತ್ರೀ ಮದುವೆ ಮಾಡ್ಕೋಬಾರದು ಅಂತ ಅರ್ಥ ಅಲ್ಲ ಪರಸ್ತ್ರೀ ಸಂಘ ಮಾಡಬಾರದು ಅಂತ ಅರ್ಥ ಪರಸ್ತ್ರೀ ಸಂಘ ಮಾಡಬಾರದು ಪರಸ್ತ್ರೀ ಸಂಘದ ಚಪಲ ಯಾರಿಗಿದೆ ಅಂತಹವರ ಸಹವಾಸವನ್ನು ಮಾಡಬಾರದು ಹಾಳಾಗ್ತೇವೆ ಅಂತ ಒಂದು ಅರ್ಥ ಇನ್ನೊಂದು ಇಲ್ಲಿ ಸ್ತ್ರೀ ಯೋಷಿತ್ ಅಂತಂದ್ರೆ ಮಿಥ್ಯಾಜ್ಞಾನ ಅಂತ ಅರ್ಥ ಯಾರು ಭಗವಂತನ ಬಗ್ಗೆ ತಪ್ಪು ತಿಳುವಳಿಕೆಗೆ ಒಳಗಾಗಿದ್ದಾರೆ ಅಂತಹವರ ಸಹವಾಸ ಮಾಡಬೇಡ ತಪ್ಪು ತಿಳುವಳಿಕೆ ಉಳ್ಳವರ ಸಹವಾಸ ಯಾರಿಗಿದೆ ಅವರ ಸಹವಾಸವನ್ನು ಮಾಡಬೇಡ ಅದರಿಂದ ಭಗವಂತನ ಬಗ್ಗೆ ತಪ್ಪು ಗ್ರಹಿಕೆ ಆಗಿ ನೀನು ನರಕಕ್ಕೆ ಹೋಗ್ತಿ ತಮಸ್ಸಿಗೆ ಹೋಗ್ತಿ ಎಚ್ಚರಿಕೆ ಅನ್ನುವಂತಹ ಮಾತನ್ನ ಋಷಭನಾಮಕ ಪರಮಾತ್ಮ ಉಪದೇಶ ಮಾಡ್ತಾ ಇದ್ದಾನೆ ಜೊತೆಯಲ್ಲಿ ಇನ್ನೊಂದು ಎಚ್ಚರಿಕೆ ಕೊಡ್ತಾ ಇದ್ದಾನೆ ಯಾವ ಗುರು ತನ್ನ ಶಿಷ್ಯನನ್ನ ಅಧ್ಯಾತ್ಮದ ಮಾರ್ಗಕ್ಕೆ ಪ್ರಚೋದನೆ ಮಾಡಲ್ಲ ಅವನು ಆ ಶಿಷ್ಯನ ಪಾಲಿಗೆ ಗುರು ಅಲ್ಲ ಯಾವ ತಂದೆ ತಾಯಿಗಳು ತಮ್ಮ ಮಕ್ಕಳನ್ನ ಅಧ್ಯಾತ್ಮದ ಮಾರ್ಗಕ್ಕೆ ಪ್ರಚೋದನೆ ಮಾಡಲ್ಲ ಅವರ ಪಾಲಿಗೆ ಅವರ ಅಪ್ಪ ಅಮ್ಮಂದರು ಅಲ್ಲ ಯಾವ ತಾಯಿ ತನ್ನ ಮಗನನ್ನ ಅಧ್ಯಾತ್ಮದ ಮಾರ್ಗಕ್ಕೆ ಪ್ರಚೋದನೆ ಮಾಡಲ್ಲ ಅವಳು ಅವನ ಪಾಲಿಗೆ ತಾಯಿ ಅಲ್ಲ ಪ್ರತಿಯೊಬ್ಬ ಬಂಧುಗಳು ಪ್ರತಿಯೊಬ್ಬರು ತಮ್ಮ ಅಧೀನದಲ್ಲಿರತಕ್ಕಂಥವರನ್ನ ಅಧ್ಯಾತ್ಮದ ಮಾರ್ಗದಲ್ಲಿ ನಡೆಯುವಂತೆ ಪ್ರೇರಣೆ ಮಾಡಬೇಕು ಎಂಬಂತಹ ಮಹತ್ವದ ವಿಚಾರವನ್ನು ಕೂಡ ಋಷಭನಾಮಕ ಪರಮಾತ್ಮ ಹೇಳ್ತಾ ಇದ್ದಾನೆ ಅಲ್ಲಿಂದ ಮುಂದೆ ಭರತನಿಗೆ ಪಟ್ಟಾಭಿಷೇಕ ಮಾಡ್ತಾ ಇದ್ದಾರೆ ಆ ಭರತ ಪಟ್ಟಾಭಿಷಿಕ್ತನಾದ ತನ್ನ ಅಪ್ಪ ಋಷಭನಾಮಕ ಪರಮಾತ್ಮ ಜಯಂತಿ ಎಂಬುದಾಗಿ ಲಕ್ಷ್ಮೀದೇವಿಯ ರೂಪ ಆ ಜಯಂತಿ ಋಷಭನಾಮಕ ಪರಮಾತ್ಮನ ಹೆಂಡತಿಯಾಗಿದ್ದಾಳೆ ಆ ಜಯಂತಿಯಲ್ಲಿ ಹುಟ್ಟಿದವರನ್ನ ಜಯಂತೆಯರು ಅಂತ ಕರೀತಾ ಇದ್ದಾರೆ ಭರತರು ಋಷಭನಾಮಕ ಪರಮಾತ್ಮನ ಮಾರ್ಗದರ್ಶನದಲ್ಲಿಯೇ ತನ್ನ ರಾಜ್ಯಭಾರವನ್ನು ಮಾಡಿದ್ದಾನೆ ರಾಜ್ಯಭಾರವನ್ನು ಮಾಡಿ ತನ್ನ ಮಕ್ಕಳಿಗೆ ರಾಜ್ಯಭಾರದ ಹೊಣೆಗಾರಿಕೆಯನ್ನು ಒಪ್ಪಿಸಿ ಅವನು ವಾನಪ್ರಸ್ಥಾಶ್ರಮಕ್ಕೆ ತೆರಳಿದ್ದಾನೆ ಆ ಭರತ ಈ ದೇಶವನ್ನು ಆಳಿದ್ದರಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರಾಯಿತು ಅಂತ ಇದ್ದಾರೆ ನಮ್ಮ ರಾಜರ ವಂಶಗಳಲ್ಲಿ ಇಬ್ಬರು ಭರತರಿದ್ದಾರೆ ಒಬ್ಬ ಭರತನಿಂದ ವಂಶಕ್ಕೆ ಭರತ ವಂಶ ಅಂತ ಹೆಸರಾಯಿತು ಒಬ್ಬ ಭರತನಿಂದ ದೇಶಕ್ಕೆ ಭಾರತ ಅಂತ ಹೆಸರಾಯಿತು
ಶಕುಂತಲೆಯ ದುಷ್ಯಂತ ಶಕುಂತಲೆಯರ ಮಗ ಭರತ ಅಂತ ಅವನ ಹೆಸರು. ಅವನಿಂದ ವಂಶಕ್ಕೆ ಪೂರ್ತಿ ಭರತ ವಂಶ ಅಂತ ಪ್ರಸಿದ್ಧಿಯಾಯಿತು. ಇನ್ನೊಂದು ಋಷಭನಾಮಕ ಪರಮಾತ್ಮನ ಮಗ ಭರತ, ಇವನು ಆಳಿದ್ದರಿಂದ ಈ ದೇಶಕ್ಕೆ ಭಾರತ ಅಂತ ಹೆಸರಾಯಿತು. ಭರತ ಆಳಿದ ದೇಶ ಅನ್ನೋ ಕಾರಣಕ್ಕಾಗಿ ಈ ದೇಶಕ್ಕೆ ಭಾರತ ಅಂತ ಹೆಸರಾಯಿತು. ಈ ದೇಶದ ಹೆಸರು ಇಂಡಿಯಾ ಅಲ್ಲ, ಈ ದೇಶದ ಹೆಸರು ಭಾರತ. ಯಾಕೆಂದ್ರೆ ಭಾ ಅಂದ್ರೆ ತತ್ವಜ್ಞಾನದ ಬೆಳಕು, ಅದರಲ್ಲಿ ಯಾರು ರಥರಾಗಿದ್ದಾರೆ ಅಂಥವರು ಆಳಿದ ದೇಶ ಇದು ಅನ್ನುವ ಅರ್ಥದಲ್ಲಿ ಇದಕ್ಕೆ ಭಾರತ ಅಂತ ಹೆಸರಾಗಿದೆ. ಇವತ್ತು ಕೂಡ ಇದಕ್ಕೆ ಭಾರತ ಅನ್ನೋ ಹೆಸರು ಸಾರ್ಥಕ ಆಗಿದೆ. ಯಾಕೆಂದ್ರೆ ಭಾರ ತ ಅಂತ ಪದವಿಭಾಗ ಮಾಡಿಕೊಂಡ್ರೆ ಇಡೀ ಪ್ರಜೆಗಳ ಮೇಲೆ ಋಣ ಭಾರವನ್ನ ತಂದ ನಾಯಕರು ದೇಶವನ್ನು ಆಳ್ತಾರಾದ್ರಿಂದ ಭಾರತ ಭಾರತ ಅಂತಾಗಿದೆ. ನಿಜವಾಗಿ ಭಾರತ ಆಗಬೇಕು, ಆಗ ನಿಜವಾಗಿ ಈ ದೇಶಕ್ಕೆ ಭಾರತ ಅನ್ನುವ ಹೆಸರು ಸಾರ್ಥಕ ಅನ್ನುವುದನ್ನು ಹೇಳ್ತಾ ಇದ್ದಾರೆ. ಹೀಗೆ ತಮ್ಮ ಆಡಳಿತದಿಂದ ದೇಶಕ್ಕೆ ಹೆಸರು ಕೊಟ್ಟಂತಹ ಮಹಾನುಭಾವರು ಭರತ ಚಕ್ರವರ್ತಿಗಳು. ಅಂತಹ ಭರತರು ಅವರು ವಿರಕ್ತರಾಗಿ ಕಾಡಿಗೆ ಬಂದಿದ್ದಾರೆ. ಆಗ ಒಂದು ದಿವಸ ನದಿ ತೀರದಲ್ಲಿ ಅವರು ತಮ್ಮ ಆನ್ಹಿಕಗಳನ್ನು ಪೂರೈಸಿ ಸ್ವಲ್ಪ ಹೊತ್ತು ಅಲ್ಲೇ ಕೂತಿದ್ದಾರೆ. ಭಗವಂತನ ಪ್ರೇರಣೆ, ಒಂದು ಗರ್ಭಿಣಿಯಾದ ಜಿಂಕೆ ನೀರು ಕುಡಿಲಿಕ್ಕೆ ಅಂತ ಬಂತು. ಒಳಗೆ ಕಾಡಿನಲ್ಲಿ ಸಿಂಹದ ಗರ್ಜನೆಯಾಗಿ ಹೆದರಿ ಜಿಂಕೆ ಹಾರುವಾಗ ಜಿಂಕೆಯ ಗರ್ಭದಲ್ಲಿದ್ದ ಜಿಂಕೆಯ ಮರಿ ನೀರಿಗೆ ಬಿತ್ತು. ದಡದಲ್ಲೇ ಕೂತಿದ್ದ ಭರತ, ಪಾಪ ಆ ಮರಿ ನೀರಲ್ಲಿ ಕೊಚ್ಚಿ ಹೋಗುತ್ತೆ ಅಂಥೇಳಿ ಆ ಮರಿಯನ್ನು ಎತ್ತಿ ತಂದು ಆಶ್ರಮದಲ್ಲಿ ರಕ್ಷಣೆ ಮಾಡ್ದ. ಇಷ್ಟೇ ಮಾಡಿದ್ದರೆ ಪರವಾಗಿರಲಿಲ್ಲ, ಆದರೆ ಪ್ರತಿನಿತ್ಯ ಆ ಜಿಂಕೆಯನ್ನ ಮುದ್ದಾಡ್ತಾ ಇದ್ದ. ತಾನು ಸಂಧ್ಯಾ ವಂದನೆ ಮಾಡ್ತಾನೆ, ಮಧ್ಯೆ ಮಧ್ಯೆ ಎದ್ದು ಹೋಗಿ ಜಿಂಕೆ ಏನ್ ಮಾಡ್ತಾ ಇದೆ ಅಂತ ನೋಡ್ತಾನೆ. ಇದು ಹೇಗೆ ಅಂತಂದ್ರೆ ಇವತ್ತಿನ ಇವತ್ತಿನ ಸಂದರ್ಭದಲ್ಲಿ ಒಳ್ಳೆ ಇಂಡಿಯಾ ಪಾಕಿಸ್ತಾನದ ಫೈನಲ್ ಮ್ಯಾಚ್ ಇದ್ರೆ ಅರ್ಕೆ ಪ್ರದಾನ ಕೊಡ್ತಾರೆ, ಅಲ್ಲಿ ಹೋಗಿ ನೋಡ್ಕೊಂಡ್ಬರ್ತಾರೆ ಸ್ಕೋರ್ ಎಷ್ಟಾಗಿದೆ ಅಂತ ನೋಡ್ಕೊಂಡ್ಬರ್ತಾರೆ. ಮತ್ತೆ ಗಾಯತ್ರಿ ಜಪ ಮಾಡ್ತಾರೆ, ಇನ್ನೊಂದ್ಸರಿ ಹೋಗಿ ಸ್ಕೋರ್ ನೋಡ್ಕೊಂಡ್ಬರ್ತಾರೆ. ಅದು ತುಂಬಾ ಇನ್ನೂ ತುಂಬಾ ಧಾರ್ಮಿಕರಾಗಿದ್ರೆ ಮ್ಯೂಟ್ ಮಾಡಿ ಅದ್ರ ಮುಂದೆನೆ ಕುತ್ಕೊಂಡ್ಬಿಡ್ತಾರೆ. ಇದು ಇವತ್ತಿನ ಕಾರ್ಯಕ್ರಮಗಳು. ಹಾಗೆ ಭರತರು ಆ ಜಿಂಕೆಯ ಮೋಹಕ್ಕೆ ಒಳಗಾದರು. ತಾನು ಎಲ್ಲಿಗೆ ಹೋಗಬೇಕಾದ್ರೂ ಜಿಂಕೆಯನ್ನ ಹೆಗಲ ಮೇಲೆ ಹೊತ್ಕೊಂಡು ತಿರುಗಾಡ್ತಾ ಇದ್ದಾರೆ. ಕಾಲಕ್ರಮದಲ್ಲಿ ಆ ಜಿಂಕೆಯ ಪೋಷಣೆಯಲ್ಲೇ ಮುಳುಗಿ ತಮ್ಮ ಆಚಾರ ಅನುಷ್ಠಾನಗಳೆಲ್ಲ ನಿಂತು ಹೋಯ್ತು. ಆಗ ಸಾಯುವ ಕಾಲ ಬಂತು. ನಾನು ಸತ್ತರೆ ಈ ಜಿಂಕೆ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಆ ಜಿಂಕೆಯು ಕೂಡ ತನ್ನ ಕರ್ತವ್ಯವನ್ನೆಲ್ಲ ಬಿಟ್ಟು ನನ್ನನ್ನು ಸಾಕಿದ್ದಾನೆ ಪಾಪ ಇವನು ಹಾಗೆ ಅಂಥೇಳಿ ಇವನಿಗೋಸ್ಕರ ಜಿಂಕೆಯು ಕಣ್ಣೀರು ಹಾಕ್ತಾ ಇದೆ. ಆದರೆ ಜಿಂಕೆಯನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಭರತ ಮರಣ ಹೊಂದಿದ. ಸಾಯುವಾಗ ಏನು ಯೋಚನೆ ಮಾಡ್ತಾ ಸಾಯ್ತಾರೆ, ಮುಂದೆ ಅದೇ ಜನ್ಮ ಬರುತ್ತೆ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ. ಅದರಂತೆ ಅವರು ಜಿಂಕೆಯನ್ನೇ ಯೋಚನೆ ಮಾಡ್ತಾ ಮಾಡ್ತಾ ಸತ್ತದ್ದರಿಂದ ಒಬ್ಬ ಕ್ಷತ್ರಿಯ ರಾಜನಾಗಿದ್ದ ಭರತ ಮುಂದೆ ಜಿಂಕೆಯಾಗಿ ಹುಟ್ಟಬೇಕಾಯಿತು. ಆದರೆ ಭರತನಾಗಿದ್ದಾಗ ಭಗವಂತನನ್ನು ಚೆನ್ನಾಗಿ ಆರಾಧನೆ ಮಾಡಿದ್ದರ ಫಲ ಜಿಂಕೆಯಾಗಿ ಹುಟ್ಟಿದಾಗ ಜನ್ಮಾಂತರದ ಸ್ಮರಣೆ ಇತ್ತು ಅವನಿಗೆ. ನಾನು ಹಿಂದೆ ಎಲ್ಲ ಮನೆ ಸಂಸಾರ ಎಲ್ಲದರಲ್ಲಿ ವಿರಕ್ತನಾಗಿ ಬಂದವನು, ಒಂದು ಜಿಂಕೆಯ ಮರಿ ಮೇಲೆ ನಾನು ಮೋಹ ಬೆಳೆಸಿಕೊಂಡು ನನ್ನ ಜೀವನದ ಸಾಧನೆ ಹಾಳು ಮಾಡಿಕೊಂಡೆ. ಈ ಜನ್ಮದಲ್ಲಿ ಜಿಂಕೆಯಾಗಿ ಹುಟ್ಟಿದರೂ ಜಿಂಕೆಯಾಗಿ ಬದುಕಬಾರದು ಅಂತ ಯೋಚನೆ ಮಾಡಿ ಸಾಲಿಗ್ರಾಮ ಅನ್ನುವ ಕ್ಷೇತ್ರದಲ್ಲಿ ಆ ಭರತ ಜಿಂಕೆಯಾಗಿರುವವನು ತಾನು ಭಗವಂತನ ಚಿಂತನೆ ಮಾಡಿಕೊಂಡೇ ಆ ಜೀವನವನ್ನು ಸವಿಸಿದ. ಸಾಯುವಾಗ ಭಗವಂತನ ಚಿಂತನೆಯನ್ನು ಮಾಡ್ತಾ ಮರಣವನ್ನು ಹೊಂದಿದ. ಅದರ ಫಲವಾಗಿ ಮುಂದೆ ಆಂಗಿರಸ ಗೋತ್ರದ ಒಬ್ಬ ಬ್ರಾಹ್ಮಣನಾಗಿ ಹುಟ್ಟುತ್ತಾನೆ. ಆಗಲೂ ಜನ್ಮಾಂತರದ ಸ್ಮರಣೆ ಇತ್ತು. ಆಗ ಒಂದು ತೀರ್ಮಾನಕ್ಕೆ ಬಂದ, ನಾನು ಯಾರ ಮೇಲೂ ಅಭಿಮಾನವನ್ನು ಬೆಳೆಸ್ಕೋಬಾರದು, ನನ್ನ ಮೇಲೂ ಯಾರಿಗೂ ಅಭಿಮಾನ ಬರಕ್ ಬಿಡಬಾರದು, ಅಭಿಮಾನ ಅನ್ನೋದು ದೊಡ್ಡ ಪಾಶ ಅಂತ ತನ್ನ ಅನುಭವದಿಂದ ಅರ್ಥ ಮಾಡಿಕೊಂಡು ಜೀವನದಲ್ಲಿ ಮಾತೇ ಆಡದೆ ಜಡಭರತ ಅಂತ ಪ್ರಸಿದ್ಧನಾಗಿದ್ದಾನೆ. ತಂದೆ ಉಪನಯನ ಮಾಡಿದ್ರು, ವೇದಾಧ್ಯಯನ ಮಾಡಿಸಿದ್ರು, ತಂದೆ ಎದುರಿಗೆ ವೇದಾಧ್ಯಯನಕ್ಕೆ ಬಾಯಿ ತೆರೆದರೆ ಮತ್ತೆ ಇನ್ಯಾವುದಕ್ಕೂ ಬಾಯಿ ತೆಗೀತಾ ಇರಲಿಲ್ಲ. ತಂದೆ ಮರಣ ಹೊಂದಿದ್ರು, ಅನ್ನತ ಮಂದಿರಿಗೆ ಇವನು ಹೊರೆ ಅಂತ ಅನಿಸ್ತು, ಇವನನ್ನು ಮನೆಯಿಂದ ಹೊರಗೆ ಹಾಕಿದ್ರು. ಯಾಕೆ ಹೊರಗೆ ಹಾಕ್ತೀರಿ ಅಂತ ಕೇಳಲಿಲ್ಲ, ಎಲ್ಲ ಭಗವಂತನ ಸಂಕಲ್ಪದಂತೆ ಈ ಪ್ರಪಂಚ ನಡ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನು ಯಾರು ತಿಳ್ಕೊಂಡಿರ್ತಾರೆ ಅವ್ರಿಗೆ ಯಾವ ಉದ್ವೇಗವೂ ಆಗೋದಿಲ್ಲ. ಇದು ಹೇಗೆ ಅಂತಂದ್ರೆ, ಇವತ್ತು ಒನ್ ಡೇ ಕ್ರಿಕೆಟ್ ಮ್ಯಾಚ್ ನೋಡಿರ್ತೇವೆ, ಇವತ್ತು ಟೆನ್ಷನ್ ಮಾಡಿಕೊಂಡು ಅಯ್ಯೋ ಎರಡು ವಿಕೆಟ್ ಬಿದ್ದೋಯ್ತು, ಮೂರು ವಿಕೆಟ್ ಬಿದ್ದು ಆಗತ್ತೋ ಇಲ್ವೋ, ಗೆಲ್ತೀವೋ ಇಲ್ವೋ ಅನ್ನೋ ಟೆನ್ಷನ್ ಅಲ್ಲಿ ನೋಡ್ತಾ ಇರ್ತೇವೆ. ಇದೇ ಒನ್ ಡೇ ಮ್ಯಾಚ್ ನಾಳೆ ಇನ್ನೊಂದ್ಸರಿ ಹಾಕ್ತಾರೆ ಟಿವಿಲಿ, ಆವಾಗ ನೋಡ್ಬೇಕಾದ್ರೆ ನಮ್ಗೆ ಏನ್ ಟೆನ್ಷನ್ ಇರಲ್ಲ. ಯಾಕೆಂದ್ರೆ ನಮಗ್ ಗೊತ್ತಿರತ್ತೆ, ನಾ ಎರಡು ವಿಕೆಟ್ ಆಟ ಆಡಲ್ಲ, ಮೂರು ನಾಲ್ಕು ಅವರು ಆಟ ಆಡ್ತಾರೆ, ಗೆಲ್ಲಿಸ್ತಾರೆ, ಇದೆಲ್ಲ ನಮ್ಗೆ ಗೊತ್ತಾಗಿರುತ್ತೆ. ಇವತ್ತು ನಡೆದ ಒನ್ ಡೇ ಮ್ಯಾಚ್ ಅನ್ನ ನಾಳೆ ನೋಡಿದಾಗ ಹೇಗೆ ಟೆನ್ಷನ್ ಇರಲ್ವೋ, ಹಾಗೆ ಭಗವಂತನಿಗೆ ಯಾವುದರ ಬಗ್ಗೆಯೂ ಟೆನ್ಷನ್ ಇರಲ್ಲ.
ಯಾಕೆಂದ್ರೆ ಯಾವ್ದ್ಯಾವ್ದು ಏನೇನಾಗಬೇಕು ಅಂತ ಪ್ರೀ ಪ್ಲಾನ್ಡ್ ಭಗವಂತ, ಅವನ್ನೆಲ್ಲವನ್ನು ಪ್ಲಾನ್ ಮಾಡಿಟ್ಬಿಟ್ಟಿದ್ದಾನೆ. ಅದನ್ನು ಅರ್ಥ ಮಾಡಿಕೊಂಡವರು ಭಗವಂತ ಏನು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ದಾನೆ, ಅದಕ್ಕನುಗುಣವಾಗಿ ನಮಗೆ ಬುದ್ಧಿಗೆ ಪ್ರಚೋದನೆ ಕೊಡ್ತಾನೆ. ಆದ್ರಿಂದ ನಾವು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ಳೋ ಬದಲು ನಮ್ಮ ಕರ್ತವ್ಯದ ಕಡೆಗೆ ಅಟೆನ್ಷನ್ ಇದ್ರೆ ಬಹಳ ಒಳ್ಳೆಯದು ಅನ್ನುವುದನ್ನ ಶಾಸ್ತ್ರ ನಮಗೆ ತಿಳಿಸಿಕೊಡ್ತಾ ಇದೆ. ನಾವೆಲ್ಲರೂ ಕೂಡ ಆತಂಕದಲ್ಲೇ ಬದುಕ್ತೇವೆ, ಸ್ನಾನ ಮಾಡ್ತಾ ಇರ್ತೇವೆ, ತಿಂಡಿ ಆಗಿದೆಯೋ ಅಲ್ಲೋ ಅನ್ನೋ ಟೆನ್ಷನ್ ಅಲ್ಲಿ ಸ್ನಾನ ಮಾಡ್ತಾ ಇರ್ತೇವೆ. ಆನಂತರ ತಿಂಡಿ ಕೂತ್ಕೊಳ್ತೇವೆ, ಎಲ್ಲಿ ಕ್ಯಾಬ್ ಬಂದ್ಬಿಡ್ತು ಅಂತ ಗಾಬರಿ ಒಳಗೆ ತಿಂಡಿ ತಿಂತಾ ಇರ್ತೇವೆ. ಹೀಗೆ ಪ್ರತಿಯೊಂದು ವರ್ತಮಾನವನ್ನ ಕಳ್ಕೊಂಡು ಹಿಂದಿಂದು ಮುಂದಿಂದರ ಬಗ್ಗೆ ಯೋಚನೆ ಮಾಡಿ ಮಾಡಿ ಜೀವನದ ವರ್ತಮಾನವನ್ನು ಕಳ್ಕೊಳ್ತಾ ಇರ್ತೇವೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಏನು ಯೋಚನೆ ಮಾಡಬೇಡ, ಭಗವಂತ ಯಾವ ಯಾವ ಜೀವರಾಶಿಗಳಿಗೆ ಏನೇನು ಮಾರ್ಗ ಈ ಜನ್ಮದಲ್ಲಿ ಇಂತ ವ್ಯವಸ್ಥೆ ಮಾಡಿದ್ದಾನೆ ಅದರಂತೆ ನಡ್ಕೊಂಡು ಹೋಗುತ್ತೆ. ಅದ್ರ ಬಗ್ಗೆ ಯೋಚನೆ ಮಾಡದೇನೆ ಭಗವಂತ ಯಾವ ಕಾಲಕ್ಕೆ ಏನು ಪ್ರೇರಣೆ ಮಾಡ್ತಾನೆ ಅದರಂತೆ ಬದುಕ್ತಾ ಹೋದರೆ ನಾವು ನಿರಾತಂಕವಾಗಿ ಬದುಕಬಹುದು ಮತ್ತು ರೋಗರಹಿತವಾಗಿ ಬದುಕಬಹುದು ಅನ್ನೋದನ್ನು ನಾವು ಗಮನಿಸ್ಬೇಕು. ಜಡಭರತರ ಯೋಚನೆ ಹೀಗೆ, ಭಗವಂತನ ಸಂಕಲ್ಪ ಹೇಗಿದೆಯೋ ಹಾಗಾಗತ್ತೆ ಅಂತ ಒಂದೇ ಸೂತ್ರ, ಜೀವನದ ಸೂತ್ರ, 1 ಪಾಯಿಂಟ್ ಪ್ರೋಗ್ರಾಂ ಅವ್ರದ್ದು. ಹಾಗಾಗಿ ಮನೆಯಿಂದ ಹೊರಗೆ ಹಾಕಿದ್ರು, ಮನೆಯಿಂದ ಹೊರಗೆ ಹಾಕಿದ್ರೆ ಸಣ್ಣ ಮನೆಯಿಂದ ದೊಡ್ಡ ಮನೆಗೆ ಹೋಗಿ ಸೇರಿಕೊಂಡೆ, ಯಾಕೆ ಇಡೀ ಬ್ರಹ್ಮಾಂಡದಿಂದ ಹೊರಗೆ ಹಾಕಕ್ಕೆ ಯಾರಿಗೂ ಶಕ್ತಿ ಇಲ್ಲ. ಆದ್ದರಿಂದ ನಿಶ್ಚಿಂತೆಯಾಗಿದ್ದಾರೆ. ಇವತ್ತು ಅನ್ನ ಸಿಕ್ತು ತಿಂತಾ ಇದ್ರು, ಸಿಗಲಿಲ್ಲ ಉಪವಾಸ ಇರ್ತಾ ಇದ್ರು. ಆನಂತರ ಒಳ್ಳೆ ಅನ್ನ ತಿಂತು ಬಂದು ಸಿಕ್ತು ಒಳ್ಳೆ ಅನ್ನ ತಿಂತಾ ಇದ್ರು, ಕದನ್ನ ಬಂತು ಅದನ್ನ ತಿಂತಾ ಇದ್ರು. ಇವತ್ತು ಭಗವಂತ ಹೀಗೆ ಪ್ರೇರಣೆ ಮಾಡಿದ್ದಾನೆ ಅಂತ ಭಗವಂತನ ಸಂಕಲ್ಪ ಅಂತ ತಿಳ್ಕೊಂಡು ಬದುಕ್ತಾ ಇದ್ದಾರೆ. ಅನಂತರ ಒಬ್ಬ ದುಷ್ಟ ರಾಜ ತನಗೆ ಸಂತಾನ ಆಗಬೇಕು ಅಂತ ಹೇಳಿ ಭದ್ರಕಾಳಿಗೆ ಒಬ್ಬನನ್ನು ಬಲಿ ಕೊಡ್ತೇನೆ ಅಂತ ಕರ್ಕೊಂಡು ಬಂದಿದ್ರು. ಅವನು ತಪ್ಪಿಸಿಕೊಂಡು ಹೊರಟೋದ, ಇನ್ಯಾರನ್ನಾದ್ರೂ ಕರ್ಕೊಂಡು ಬನ್ನಿ ಅಂತ ತನ್ನ ದೂತರನ್ನು ಕಳಿಸ್ದ. ಆಗ ಇವನನ್ನ ನೋಡಿ ಜಡಭರತನನ್ನು ಎಳ್ಕೊಂಡು ಹೋದ್ರು. ಎಲ್ಲಿ ಕರ್ಕೊಂಡು ಹೋಗ್ತೀರಿ ಕೇಳಲಿಲ್ಲ, ಯಾರು ಅಂತ ವಿಚಾರಿಸಲಿಲ್ಲ. ಕರ್ಕೊಂಡು ಹೋದ್ರು, ಅವನಿಗೆ ಸ್ನಾನ ಮಾಡಿಸಿದ್ರು, ಕೆಂಪು ಹೂವಿನ ಮಾಲೆ ಹಾಕಿದ್ರು, ಅವನಿಗೆ ಮೆರವಣಿಗೆ ಮಾಡಿದ್ರು. ಇದೆಲ್ಲ ಈ ದೇಹಕ್ಕೆ ಮಾಡ್ತಾ ಇದ್ದಾರೆ, ನಾನು ಬೇರೆ ನನ್ನ ದೇಹ ಬೇರೆ ಅನ್ನುವ ತಿಳುವಳಿಕೆ ಇತ್ತು. ನಿಶ್ಚಿಂತೆಯಾಗಿದ್ದ ಭದ್ರಕಾಳಿಯ ಮುಂದೆ ಮಲಗಿಸಿ ಕತ್ತಿಯನ್ನ ತೆಗೆದು ಅವನು ಹೊಡಿಬೇಕು ಅಂತ ಹೇಳಿ ತಲೆ ಕತ್ತರಿಸ್ಲಿಕ್ಕೆ ಅಂತ ಹೋದ್ರು. ಆಗ ಆ ಮಹಾಕಾಳಿ ಇಂತಹ ಭಾಗವತೋತ್ತಮನನ್ನ ಬಲಿ ತೆಗೆದುಕೊಳ್ಳೋದಕ್ಕೆ ಇಷ್ಟಪಡಲಿಲ್ಲ. ಅವಳು ಬಲಿ ಕೊಡ್ಲಿಕ್ಕೆ ಬಂದಂತವರನ್ನೇ ನಿಗ್ರಹ ಮಾಡಿ ಕಳಿಸಿದ್ದಾಳೆ. ಮತ್ತೆ ಜಡಭರತ ಬಿಡುಗಡೆಯಾದ. ಬಿಡುಗಡೆ ಆದ ಅಂತ ಮುಖದಲ್ಲಿ ಏನೋ ಒಂದು ಆನಂದ ಇಲ್ಲ. ವೀರಪ್ಪನ್ ಕರ್ಕೊಂಡು ಹೋಗ್ಬಿಟ್ರೆ ಎಷ್ಟು ಆನಂದ ಆಗತ್ತೆ ಪುನರ್ಜನ್ಮ. ಆದರೆ ಕರ್ಕೊಂಡು ಹೋದಾಗಲೂ ಆತಂಕ ಇಲ್ಲ, ಬಿಟ್ಟಾಗಲೂ ಮುಖದಲ್ಲಿ ಆನಂದ ಇಲ್ಲ. ಅಂಥ ಜಡಭರತನಾಗಿ ಅವರು ಜೀವನ ನಡೆಸಿದ್ದಾರೆ. ಇನ್ನೊಂದು ದಿವಸ ರಘುಗಣ ಮಹಾರಾಜರು ಕಪಿಲ ವಾಸುದೇವನ ಬಳಿಗೆ ಉಪದೇಶ ತಗೊಳ್ಬೇಕು ಅಂತ ಹೋಗ್ತಾ ಇದ್ದಾರೆ ಪಲ್ಲಕ್ಕಿಯಲ್ಲಿ. ದಾರಿಯಲ್ಲಿ ಯಾರ್ಯಾರು ಸಿಗುತ್ತಾರೆ ಅವರವರ ಒಂದು ಅಷ್ಟಷ್ಟು ದೂರ ಪಲ್ಲಕ್ಕಿ ಹೊರಲಿಕ್ಕೆ ಹೇಳಿ ಪ್ರಯಾಣ ಮಾಡ್ತಾ ಇದ್ದಾರೆ. ಒಂದು ಕಡೆಗೆ ಬಂದಾಗ 3 ಜನ ಸಿಕ್ಕಿದ್ರು ಪಲ್ಲಕ್ಕಿ ಹೊರಲಿಕ್ಕೆ, ಒಬ್ಬರು ಕಡಿಮೆ ಆದ್ರು. ನೀವು ಯಾರು ಕರ್ಕೊಂಡು ಬನ್ನಿ ಅಂತ ಕಳಿಸಿದ್ರು. ಜಡಭರತನನ್ನ ನೋಡಿದ್ರು, ಒಳ್ಳೆ ಕಟ್ಟಾಳು, ಇವನನ್ನು ಕರ್ಕೊಂಡು ಹೋಗೋಣ ಅಂತ ಕರ್ಕೊಂಡು ಹೋದ್ರು. ಪಲ್ಲಕ್ಕಿಯನ್ನು ಹೊರಲಿಕ್ಕೆ ಹೇಳಿದ್ರು. ಹೊತ್ತ ಇವು 3 ಜನಕ್ಕೆ ಪಲ್ಲಕ್ಕಿಯ ಮೇಲೆ ಕುಳಿತಿರುವ ರಾಜನ ಕಡೆ ಗಮನ, ಅವನಿಗೆ ತೊಂದರೆ ಆಗಬಾರದು ಅಂತ. ಆದ್ರೆ ಜಡಭರತನಿಗೆ ನೆಲದ ಮೇಲೆ ಓಡಾಡುವ ಕ್ರಿಮಿಕೀಟಗಳ ಗಮನ, ಅದನ್ನ ಅದಕ್ಕೆ ಹಿಂಸೆ ಆಗಬಾರದು ಅಂತ. ಇವನು ಇಲ್ಲಿಂದಲ್ಲಿಗೆ ಅಲ್ಲಿಂದ ಇಲ್ಲಿಗೆ ಹಾರಿ ಹಾರಿ ಹೆಜ್ಜೆ ಇಟ್ಕೊಂಡು ಹೋಗ್ತಾ ಇದ್ರೆ ಆ ಪಲ್ಲಕ್ಕಿಯಲ್ಲಿ ಕೂತ ರಾಜನಿಗೆ ಅಡ್ಡ ಪಲ್ಲಕ್ಕಿ ಉತ್ಸವ ಶುರುವಾಯಿತು. ಅವನು ಅಂದುಕೊಂಡ, ಸಿಟ್ಟು ಬಂತು ಅವನಿಗೆ, ಸಿಟ್ಟು ಬಂದು ಗದರಿಸ್ತಾ, ಸರಿಯಾಗಿ ತಗೊಂಡು ಹೋಗ್ರಿ, ಯಾಕೆ ಹೀಗೆ ಮಾಡ್ತೀರಿ ಅಂತ ಗದರಿಸ್ತಾ ಇದ್ದಾನೆ. ಆಗ ಪಲ್ಲಕ್ಕಿ ಹೊತ್ತವ್ರು ಹೇಳಿದ್ರು, ಈ ಹೊಸದಾಗ ಅಪಾಯಿಂಟ್ಮೆಂಟ್ ಆಗಿದೆಲ್ಲ, ಇವ್ರದೇ ಪ್ರಾಬ್ಲಮ್ ಸ್ವಾಮಿ, ನಮ್ದೇನು ಇಲ್ಲ ಹಾಗೆ ಅಂತ. ಆ ಜಡಭರತನನ್ನ ನೋಡಿದ್ರು, ಜಡಭರತನನ್ನ ನೋಡಿ ತಮಾಷೆ ಮಾಡ್ತಾನೆ, ಗೇಲಿ ಮಾಡ್ತಾನೆ. ಅಲ್ಲಪ್ಪ ಬಹಳ ಸಣ್ಣಗಿದ್ದಿ ಪಾಪ, ಒಬ್ಬನೇ ಹೊಚ್ಕೊಂಡು ಬರ್ತಾ ಇದ್ದಿ ಪಲ್ಲಕ್ಕಿ, ಸರಿಯಾಗಿ ಹೊಚ್ಕೊಂಡು ಹೋಗು ಅಂತ ಅವನ ದೇಹದ ಧರ್ಮವನ್ನ ಆತ್ಮನಲ್ಲಿ ಆರೋಪಿಸಿ ಅವನನ್ನ ಗೇಲಿ ಮಾಡಿ ಮಾತಾಡ್ತಾ ಇದ್ದಾನೆ. ಜಡಭರತರು ಇದುವರೆಗೂ ಬಾಯಿ ಬಿಟ್ಟಿರಲಿಲ್ಲ. ಮನುಷ್ಯ ಬಾಯಿ ಬಿಟ್ಟರೆ ಇನ್ನೊಬ್ಬರು ಉದ್ಧಾರ ಆಗಬೇಕು, ಸುಮ್ಮನೆ ಬಾಯಿ ಬಾಯಿ ಬಿಡ್ತಾ ಇರಬಾರದು. ಜಡಭರತರು ಇವತ್ತು ಬಾಯಿ ತೆರೆದು ಹೇಳ್ತಾ ಇದ್ದಾರೆ, ರಾಜ ಯಾರು ಪಲ್ಲಕ್ಕಿ ಹೊತ್ತಿದ್ದಾರೆ ಅವರಿಗೆ ಹೇಳು, ನನಗೇನು ಹೇಳ್ತಿ ಅಂತ ಇದ್ದಾರೆ. ಪಲ್ಲಕ್ಕಿಯ ಹಿಡಿಯನ್ನು ಹೆಗಲ ಮೇಲೆ ಹೊಚ್ಕೊಂಡಿದ್ದಾನೆ, ನನಗೆ ಉಪದೇಶ ಮಾಡಬೇಡ, ಪಲ್ಲಕ್ಕಿ ಹೊತ್ತವ್ರಿಗೆ ಹೇಳು ಅಂತ ಇದ್ದಾನೆ. ಆಗ ರಾಜ ಅಂತ, ನೀನೇ ಪಲ್ಲಕ್ಕಿ ಹೊತ್ಕೊಂಡಿದ್ದಿ. ಜಡಭರತ ಹೇಳ್ತಾ, ನಾನು ಹೊತ್ಕೊಂಡಿಲ್ಲ, ಪಲ್ಲಕ್ಕಿ ನಿನ್ನನ್ನು ಹೊತ್ಕೊಂಡಿದೆ, ಪಲ್ಲಕ್ಕಿಯ ಹಿಡಿಯನ್ನ ನನ್ನ ಹೆಗಲು ಹೊತ್ತಿದೆ, ನನ್ನ ಹೆಗಲನ್ನ ಸೊಂಟ ಹೊತ್ತಿದೆ, ಸೊಂಟವನ್ನ ತೊಡೆ ಹೊತ್ತಿದೆ, ತೊಡೆಯನ್ನ ಪಾದ ಹೊತ್ತಿದೆ, ಪಾದವನ್ನ ಭೂಮಿ ಹೊತ್ತಿದೆ, ಭೂಮಿಯನ್ನ ಶೇಷದೇವರು ಹೊತ್ತಿದ್ದಾರೆ, ಶೇಷದೇವರನ್ನ ವಾಯುದೇವರು ಕೂರ್ಮ ರೂಪದಿಂದ ಹೊತ್ತಿದ್ದಾರೆ, ಆ ವಾಯುಕೂರ್ಮನನ್ನ ಭಗವಂತ ಕೂರ್ಮ ರೂಪದಿಂದ ಹೊತ್ತಿದ್ದಾನೆ, ನಿನ್ನ ಹೊತ್ತವರು ಯಾರೋ ಅವ್ರಿಗೆ ಹೇಳು ಅಂದ.
ಅವನಿಗೆ ಈ ಮಾತು ಕೇಳಿ ತಲೆ ಕೆಟ್ಟು ಹೋಯ್ತು, ಇಂಥ ಭಾಷೆನೇ ಕೇಳಿಲ್ಲ ನಾನು ಅಂತ ಹೇಳಿ ಇನ್ನೂ ಪಲ್ಲಕ್ಕಿಯಲ್ಲಿ ಕೂತರೆ ಈ ಪಲ್ಲಕ್ಕಿನೇ ನನಗೆ ಅನ್ಲಕ್ಕಿ ಆಗತ್ತೆ ಅಂತ ಅನಿಸ್ತು. ಆ ಪಲ್ಲಕ್ಕಿಯಿಂದ ಕೆಳಗೆ ಧುಮುಕಿದ, ಧುಮುಕಿ ಓಡಿ ಬಂದು ರಘುಗಣ ಮಹಾರಾಜರ, ರಘುಗಣ ಮಹಾರಾಜರು ಜಡಭರತರ ಪಾದಕ್ಕೆ ಬಿದ್ದರು. ನೀವು ಬೂದಿ ಮುಚ್ಚಿದ ಕೆಂಡದಂತೆ ಇರತಕ್ಕ ಮಹಾಜ್ಞಾನಿಗಳು, ನಿಮಗೆ ದೊಡ್ಡ ನಮಸ್ಕಾರ, ನನ್ನ ಅಪರಾಧಗಳನ್ನು ಕ್ಷಮಿಸಬೇಕು, ನನಗೆ ಉಪದೇಶ ಮಾಡಬೇಕು ಅಂತ ಕೈ ಮುಗಿದು ವಿಜ್ಞಾಪನೆ ಮಾಡ್ದ. ಆಗ ಜಡಭರತರು ಹೇಳ್ತಾರೆ, ನಿನ್ನ ದೇಹವನ್ನ ಸುಟ್ಟು ಬೂದಿ ಮಾಡಿದ್ರೆ, ನೀನು ಕುಳಿತ ಪಲ್ಲಕ್ಕಿಯನ್ನು ಸುಟ್ಟು ಬೂದಿ ಮಾಡಿದ್ರೆ ಯಾವುದು ರಾಜನ ಬೂದಿ ಯಾವುದು ಪಲ್ಲಕ್ಕಿಯ ಬೂದಿ ಗೊತ್ತಾಗಲ್ಲ, ಈ ಬೂದಿಯಾಗುವ ಪಲ್ಲಕ್ಕಿ ಬೂದಿಯಾಗುವ ದೇಹ ಅದರಲ್ಲಿ ಕೂತ್ಕೊಂಡು ನಾನು ರಾಜ ಹಾಗೆ ಅಂತ ಮೇರಿತಾ ಇದೆಯಲ್ಲ, ಯಾವತ್ತು ರಾಜ ಅದೆ, ಹುಟ್ಟಬೇಕಾದ್ರೆ ನೀನು ರಾಜ ಅಲ್ಲ, ನಾಳೆ ಸಾಯಬೇಕಾದ್ರೆ ರಾಜನಲ್ಲ, ಮಧ್ಯದಲ್ಲಿ ಯಾರೋ ತಲೆ ಮೇಲೆ ಕಿರೀಟ ಇಟ್ಟು ಎರಡು ಬಿಂದಿಗೆ ನೀರು ಹಾಕಿದ್ರು ನಾನು ರಾಜ ಅಂತ ನೀನು ಅಂದುಕೊಂಡೆ, ನೀನು ನಾನ್ ರಾಜ ಹೊರತು ಅವನೊಬ್ಬನೇ ರಾಜ ಜಗತ್ತಿನಲ್ಲಿ, ಉಳಿದವರೆಲ್ಲ ಅವನ ಪ್ರಜೆಗಳು. ರಾಜ ಅಂತಂದ್ರೆ ಸಂತೋಷ ಕೊಡುವವನು ಅಂತ ಅರ್ಥ. ಪ್ರಜೆಗಳ ಮೇಲೆ ಬಿಟ್ಟಿಯಾಗಿ ನೀನು ಭಾರ ಹೊರಸಿ ದುಃಖ ಕೊಡ್ತಾ ಇದ್ದಿ, ನೀನು ಯಾವ ಸೀಮೆ ರಾಜ, ಭಗವಂತನೊಬ್ಬನೇ ಇಡೀ ಜಗತ್ತಿಗೆ ರಾಜ, ನಾವೆಲ್ಲರೂ ಅವನ ಪ್ರಜೆಗಳು ಅಂತ ಅಧ್ಯಾತ್ಮದ ಉಪದೇಶವನ್ನ ರಘುಗಣ ಮಹಾರಾಜರಿಗೆ ಜಡಭರತರು ಕೊಟ್ಟರು. ಜಡಭರತರು ಭಗವಂತನ ಪರಮಾನುಗ್ರಹ, ಒಂದು ಸ್ವಲ್ಪ ಒಂದು ಕ್ಷಣದ ಸಜ್ಜನರ ಸಮಾಗಮ ನನ್ನ ಜೀವನವನ್ನೇ ಬದಲಾಯಿಸ್ತು ಅಂತ ಹೇಳಿ ರಘುಗಣ ಮಹಾರಾಜರು ಜಡಭರತರಿಗೆ ಶರಣಾಗಿ ಭಗವಂತನ ಕೃಪೆಗೆ ಅವರು ಕೃತಜ್ಞತೆ ಹೇಳ್ತಾ ಇದ್ದಾರೆ. ಕಪಿಲ ವಾಸುದೇವನ ಬಳಿಗೆ ಉಪದೇಶ ಕೇಳಬೇಕು ಅಂತ ಹೋಗಿದ್ದಾರೆ ಅವರು, ಆದರೆ ಭಗವಂತನ ಮುಂದೆ ಹೋಗಕ್ ಮುಂಚೆ ಮೊದಲು ಗುರುಗಳ ಉಪದೇಶ ಬೇಕು, ಅವನ ಪಾಲಿನ ಗುರುಗಳು ಜಡಭರತರು, ಇದು ಅವನಿಗೆ ಗೊತ್ತಿಲ್ಲ, ಭಗವಂತ ಎಲ್ಲ ವ್ಯವಸ್ಥೆ ಮಾಡ್ದ. ಹೀಗೆ ಆ ಒಂದು ಅದ್ಭುತವಾದ ಚರಿತ್ರೆಯನ್ನ ಹೇಳ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಭೂಗೋಳ ಖಗೋಲಗಳ ಬಗ್ಗೆ, ನರಕಗಳ ಬಗ್ಗೆ ಎಲ್ಲ ಹೇಳಬೇಕು ಅಂತ ಕೇಳ್ತಾ ಇದ್ದಾರೆ ಪರೀಕ್ಷಿತ್ ಮಹಾರಾಜರು. ಅದಕ್ಕೋಸ್ಕರ ಭೂಗೋಳ ಖಗೋಲಗಳ ಬಗ್ಗೆ ಎಲ್ಲ ವಿವರಣೆ ಕೊಟ್ಟು ನಾನಾ ಬಗೆಯಾದ ನರಕಗಳನ್ನ ವರ್ಣನೆ ಮಾಡಿ ಯಾವ ಯಾವ ಪಾಪದಿಂದ ಯಾವ ಯಾವ ನರಕಗಳಿಗೆ ಹೋಗ್ತಾರೆ ಅನ್ನುವ ವಿವರಣೆಯನ್ನೆಲ್ಲ ಕೊಡ್ತಾ ಇದ್ದಾರೆ. ಜಂಬೂದ್ವೀಪದ ಭರತ ಖಂಡದ ಈ ಭರತ ವರ್ಷ ಏನಿದೆ, ಇದು ಅತ್ಯಂತ ಶ್ರೇಷ್ಠವಾದಂತಹ ಪುಣ್ಯ ಭೂಮಿ, ಇದರಲ್ಲಿ ದೇವತೆಗಳು ಕೂಡ ಅವತಾರ ಮಾಡಬೇಕು ಅಂತ ಬಯಸ್ತಾರೆ, ಅಂತಹ ಪುಣ್ಯ ಭೂಮಿ ಇದು ಅಂತ ಹೇಳಿ ಭಾರತ ದೇಶದ ಭರತ ಭೂಮಿಯ ಮಹಿಮೆಯನ್ನ ತಿಳಿಸ್ತಾ ಇದ್ದಾರೆ. ದೇವಯ್ಯ ಇಲ್ಲಿ ಅನೇಕ ಗಂಗಾ, ಕಾವೇರಿ, ತುಂಗಾ ಮೊದಲಾದ ಪುಣ್ಯ ನದಿಗಳು ಇರತಕ್ಕ ಪ್ರದೇಶ, ವಿಂಧ್ಯ ಮತ್ತು ಸಹ್ಯ ಪರ್ವತ, ಮೇರು ಪರ್ವತ, ಮಹೇಂದ್ರ ಪರ್ವತ ಮೊದಲಾದಂತಹ ಪುಣ್ಯ ಪರ್ವತಗಳಿರತಕ್ಕ ಪ್ರದೇಶ, ಭಗವಂತ ಅನೇಕ ಅವತಾರಗಳಿಂದ ಈ ಭೂಮಿಯನ್ನ ಅಲಂಕರಿಸಿದ್ದಾನೆ. ಇಂತಹ ಪುಣ್ಯ ಭೂಮಿ, ಇದರಲ್ಲಿ ಜನ್ಮ ಪಡೆಯುವುದೇ ಅಪರೂಪ, ಜನ್ಮ ಪಡೆದಾಗ ಸಾಧನೆ ಮಾಡಿಕೊಂಡು ನಾವು ಉದ್ಧಾರ ಆಗಬೇಕು ಎಂಬ ಅಂಶವನ್ನೆಲ್ಲ ಆ ಭರತ ಖಂಡದ ಮಹಿಮೆಯನ್ನು ಹೇಳ್ತಾ ತಿಳಿಸ್ತಾ ಇದ್ದಾರೆ. ಕೊನೆಯಲ್ಲಿ ನಾನಾ ಬಗೆಯ ನರಕಗಳನ್ನು ಹೇಳ್ತಾ ಇದ್ದಾರೆ, ಎಷ್ಟೋ ಲಕ್ಷಗಟ್ಟಲೆ ನರಕಗಳು, ಅದರಲ್ಲಿ ಕೆಲವು ಸೆಲೆಕ್ಟ್ ಮಾಡಿ ಒಂದು 28-21 ನರಕಗಳನ್ನು ಹೇಳ್ತಾರೆ. ಏನೇನು ತಪ್ಪುಗಳನ್ನು ಮಾಡಿದ್ರೆ ಆ ನರಕಕ್ಕೆ ಹೋಗ್ತೇವೆ ಅನ್ನೋದನ್ನೆಲ್ಲ ಹೇಳ್ತಾರೆ, ಅನೇಕ ಹೇಳ್ತಾರೆ. ಅದರೊಳಗೆ ಒಂದನ್ನು ನಾವು ಗಮನಿಸಬೇಕು ಏನಂದರೆ, ಯಾರು ವಿದ್ಯೆಯಲ್ಲಿ, ಆಶ್ರಮದಲ್ಲಿ, ತಪಸ್ಸಿನಲ್ಲಿ ಮತ್ತು ವರ್ಣದಲ್ಲಿ ನಮಗಿಂತ ಹಿರಿಯರಿದ್ದಾರೆ, ಅವರನ್ನು ಯಾರು ಅಹಂಕಾರದಿಂದ ಅಪಮಾನ ಮಾಡ್ತಾರೆ, ಅವರು ಕ್ಷಾರಕರ್ದಮ ಅನ್ನುವ ನರಕದಲ್ಲಿ ಹೋಗಿ ಬೀಳ್ತಾರಂತೆ. ಕ್ಷಾರಕರ್ದಮ ಅಂದ್ರೆ ಉಪ್ಪಿನ ಕೆಸರು, ಅದರಲ್ಲಿ ತಲೆಕೆಳಕಾಗಿ ಹಾಕ್ತಾರಂತೆ. ಯಾರನ್ನ, ಯಾರು ವಿದ್ಯೆ, ತಪಸ್ಸು ಮತ್ತು ಜ್ಞಾನ, ಆಶ್ರಮ ಎಲ್ಲದರಲ್ಲಿ ನಮಗಿಂತ ಹಿರಿಯರಿದ್ದಾರೆ, ಅವರನ್ನ ಯಾರು ಅವಮಾನ ಮಾಡ್ತಾರೆ, ಅವರನ್ನ ಯಾರು ತಿರಸ್ಕಾರ ಮಾಡ್ತಾರೆ, ಅವರಿಗಂತಹ ಕ್ಷಾರಕರ್ದಮ ಅನ್ನುವ ನರಕದಲ್ಲಿ ತಲೆಕೆಳಗೆ ಹಾಕಿ, ತಲೆಕೆಳಗೆ ಮಾಡಿ ಮುಳುಗಿಸ್ತಾರೆ ಅನ್ನುವಂತಹ ಒಂದು ಎಚ್ಚರಿಕೆಯನ್ನು ಹೇಳ್ತಾರೆ. ಸದ್ಯಕ್ಕೆ ಅಷ್ಟು ತಿಳ್ಕೊಳ್ಳೋಣ, ಮಿಕ್ಕಿದ ನರಕಗಳಲ್ಲಿ ಆಮೇಲೆ ವಿಚಾರ ಮಾಡೋಣ. ಅಂತೂ ನಮ್ಮ ಆತ್ಮೋದ್ಧಾರಕ್ಕೆ ಬೇಕಾದ ಸಂಗತಿ ಇದು. ಎಲ್ಲ ನರಕಗಳ ವರ್ಣನೆ ಕೇಳಿ ಪರೀಕ್ಷಿತರಾದರೆ ಹೇಳ್ತಾರೆ, ಬೇಕಾದಷ್ಟು ಭಾಗವತ ಕೇಳಿದ್ದೇವೆ, ಓದಿದ್ದೇವೆ, ನರಕಗಳನ್ನು ಕೇಳಿದ್ದೇವೆ, ಆದರೂ ನಾವು ಯಾರು ಪಾಪ ಮಾಡೋದು ಬಿಟ್ಟಿಲ್ಲ. ತಿಳಿದು ಪಾಪ ಮಾಡ್ತೇವೆ, ತಿಳಿಯದೇ ಪಾಪ ಮಾಡ್ತೇವೆ, ಈ ಪಾಪಗಳಿಂದ ನಮಗೆ ಬಿಡುಗಡೆ ಹೇಗೆ? ಇದು ಬಹಳ ಮಹತ್ವದ ಪ್ರಶ್ನೆ. ಯಾಕೆಂದ್ರೆ ಬೇಕಾ, ನಮಗೆಲ್ಲರಿಗೂ ಕೂಡ ನಾವು ಮಾಡೋದು ತಪ್ಪು ಅಂತ ಗೊತ್ತಿರುತ್ತೆ, ಗೊತ್ತಿದ್ರೂ ತಪ್ಪು ಮಾಡ್ತೇವೆ, ಗೊತ್ತಿಲ್ಲದೆ ತಪ್ಪು ಮಾಡ್ತೇವೆ. ಈಗ ತಿಳಿದು ತಿಳಿಯದೆ ಅನೇಕ ಪಾಪಗಳನ್ನ ಪ್ರತಿ ಕ್ಷಣದಲ್ಲಿ ಮನುಷ್ಯ ಮಾಡ್ತಾ ಇರ್ತಾನೆ. ಈ ಪಾಪಗಳಿಂದ ಬಿಡುಗಡೆ ಪಡಿಬೇಕಾಗಿದ್ರೆ ಏನ್ ಮಾಡಬೇಕು? ಅದಕ್ಕೆ ಶುಕಾಚಾರ್ಯ ಹೇಳ್ತಾರೆ, ಒಂದೊಂದು ಪಾಪಗಳಿಗೂ ಒಂದೊಂದು ಪ್ರಾಯಶ್ಚಿತ್ತ ಅಂತ ಹೇಳಿದ್ದಾರಪ್ಪ.
ಆ ಪ್ರಾಯಶ್ಚಿತ್ತಗಳನ್ನು ಮಾಡಿಕೊಂಡ್ರೆ ಪಾಪ ಪರಿಹಾರ ಆಗತ್ತೆ. ಅದಕ್ಕೆ ಪರೀಕ್ಷಿತರಾದರು ಹೇಳಿದ್ರು, ಪ್ರಾಯಶ್ಚಿತ್ತದ ಮೇಲೆ ನಂಬಿಕೆ ಇಟ್ಕೊಂಡೇ ಪಾಪ ಮಾಡೋರು ನಾವು. ನಾವು ಡಿಸೆಂಬರ್ ಕೊನೆಯ ದಿವಸ ಒಂದು ಸತ್ಯನಾರಾಯಣ ಪೂಜೆ ಮಾಡಿದ್ರೆ ಹೋದ ವರ್ಷ ಸಂಧ್ಯಾವನಿ ಬಿಟ್ಟಿದ್ದಕ್ಕೂ ಪರಿಹಾರ, ಬರೋ ವರ್ಷ ಸಂಧ್ಯಾವನಿ ಬಿಡೋದಕ್ಕೂ ಒಂದು ಅನುಮತಿ ಅನ್ನೋ ತರಹದ ಯೋಚನೆಯವರು ನಾವು. ಆದ್ದರಿಂದ ಪ್ರಾಯಶ್ಚಿತ್ತಗಳ ಮೇಲೆ ನಂಬಿಕೆ ಇಟ್ಕೊಂಡೇ ಪಾಪಗಳನ್ನು ಮಾಡೋರು ನಾವು. ಆದ್ದರಿಂದ ಅದು ಪ್ರಯೋಜನ ಇಲ್ಲ, ನಮಗೆ ಪೂರ್ತಿ ಪಾಪ ನಿವೃತ್ತಿ ಆಗಬೇಕು. ಅದಕ್ಕೇನು ಮಾಡಬೇಕು? ಅದಕ್ಕೆ ಶುಕಾಚಾರ್ಯರು ಬಹಳ ಸುಂದರವಾದ ಒಂದು ಮಾರ್ಗ ಹೇಳ್ತಾರೆ. ನಾವು ಮಾಡಿದ ಪಾಪಕ್ಕೆ ಮನಸ್ಸಿನಲ್ಲಿ ಪ್ರಾಮಾಣಿಕವಾಗಿ ಪಶ್ಚಾತ್ತಾಪ ಬರಬೇಕು. ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟು ಪಾಪವನ್ನು ಕಳ್ಕೊಳ್ಳಬೇಕು ಅಂತ ಅಪೇಕ್ಷೆ ಇದ್ದರೆ ಭಗವಂತನಲ್ಲಿ ಮನಸ್ಸನ್ನಿಟ್ಟು ಭಕ್ತಿಯಿಂದ ಅವನ ನಾಮಸ್ಮರಣೆ ಮಾಡಬೇಕು. ಅವನ ನಾಮಸ್ಮರಣೆಯಿಂದ ಎಷ್ಟು ಪಾಪಗಳು ಪರಿಹಾರ ಆಗತ್ತೆ ಅಷ್ಟು ಪಾಪಗಳನ್ನು ಮಾಡುವ ಶಕ್ತಿಯೇ ಯಾರಿಗೂ ಇಲ್ಲ ಅಂತ ಹೇಳುತ್ತೆ ಶಾಸ್ತ್ರ. ನಾವು ಬೇಕಾದಷ್ಟು ಜ್ಯೋತಿಷಿಗಳ ಹತ್ರ ಹೋದರೆ ಅವರು 28 ಹೋಮ ಹವನ ಲಕ್ಷಗಟ್ಟಲೆ ಖರ್ಚು ಮಾಡಿಸ್ತಾರೆ. ಆದ್ದರಿಂದ ಅವರು ಬದುಕಬೇಕು, ನಾವು ಬದುಕ್ತೇವೆಲ್ಲ ಗೊತ್ತಿಲ್ಲ, ಅವರಂತೂ ಬದುಕ್ತಾರೆ. ಹೀಗೆ ಏನೇನೋ ಹೇಳಿ ನಮ್ಮನ್ನು ಹೆದರಿಸೋರು ಇರ್ತಾರೆ. ಭಾಗವತ ಹೇಳತ್ತೆ, ನೀವು ಏನೇ ತಪ್ಪು ಮಾಡಿರಲಿ ಭಗವನ್ನಾಮಸ್ಮರಣೆ ನಿತ್ಯ ನಿರಂತರ ಮಾಡ್ರಿ, ಅದರಿಂದ ನೀವು ಬಿಡುಗಡೆ ಆಗ್ತೀರಿ. ಭಗವನ್ನಾಮಸ್ಮರಣೆ ಮಾಡದೆ 28 ಪ್ರಾಯಶ್ಚಿತ್ತ ಮಾಡಿದರೆ ಆ ಪ್ರಾಯಶ್ಚಿತ್ತದಲ್ಲಿ ಇನ್ನೆಷ್ಟೋ ಕ್ರಿಯಾಲೋಪಗಳು, ಧರ್ಮಲೋಪಗಳು, ಅಲ್ಲೆಷ್ಟೋ ಕರ್ತವ್ಯ ಲೋಪಗಳು, ಅದರಿಂದ ಇನ್ನಷ್ಟು ಪಾಪ ಸಂಪಾದನೆ ಇದೇ ಆಗತ್ತೆ. ಆದ್ರಿಂದ ಕಣ್ಣು ಮುಚ್ಚಿ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಿ. ಅದಕ್ಕೆ ಭಗವಂತ ಒಂದು ಅನುಕೂಲ ಮಾಡಿಕೊಟ್ಟಿದ್ದಾನೆ. ಏನು ಅಂದ್ರೆ, ವಿಷ್ಣು ನಾರದರು ಬ್ರಹ್ಮದೇವರಲ್ಲಿ ಕೇಳ್ತಾರೆ, ನಮ್ಮ ಪಾಪಗಳನ್ನು ಕಳ್ಕೊಳ್ಳೋದಕ್ಕೆ ಭಗವನ್ ನಾಮಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಎಷ್ಟೋ ಮಂತ್ರಗಳು ಎಲ್ರಿಗೂ ಜಪ ಮಾಡಕ್ಕೆ ಅಧಿಕಾರ ಇಲ್ಲ, ಜಪ ಮಾಡೋರ್ಗೂ ಯಾವಾಗಲೂ ಮಾಡೋ ಅಧಿಕಾರ ಇಲ್ಲ, ಯಾವುದಾದ್ರೂ ಶುದ್ಧವಾದ ಮಡಿ ಒಳಗೆ ಮಾಡಬೇಕು ಅಂತಂತಾರೆ. ಆದ್ರಿಂದ ಎಲ್ಲರೂ ಕೂಡ ಯಾವ ಅವಸ್ಥೆಯಲ್ಲಿಯೂ ಕೂಡ ಅವರು ಮಲಗಿರಲಿ, ಮೈಲಿಗೆ ಬಂದಿರಲಿ, ಸೂಚಕ ಬಂದಿರಲಿ, ಅಥವಾ ಹೆಣ್ಮಕ್ಕಳು ರಜಸ್ವಲೆ ಆಗಿರಲಿ, ಮಲವಿಸರ್ಜನೆ ಮಾಡ್ತಾ ಇರಲಿ, ಅಂಥ ಸಂದರ್ಭದಲ್ಲಿಯೂ ಭಗವನ್ನಾಮಸ್ಮರಣೆ ಮಾಡಿ ಉದ್ಧಾರ ಆಗಬೇಕು. ಅಂಥದ್ದು ಮಂತ್ರ ಇದ್ರೆ ಯಾವುದಾದ್ರೂ ಹೇಳ್ರಿ ಹಾಗೆ ಅಂತ ಬ್ರಹ್ಮದೇವರಲ್ಲಿ ನಾರದರು ನಮ್ಮೆಲ್ಲರ ಪರವಾಗಿ ಕೇಳ್ತಾ ಇದ್ದಾರೆ. ಆಗ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡ್ತಾರೆ. ಒಂದು ಮಾಲಾ ಮಂತ್ರ ಅಂತ ಇದೆ, ಆ ಮಾಲಾ ಮಂತ್ರವನ್ನ ಎಲ್ಲ ಜಾತಿ ಜನಾಂಗದವರು ಎಂಥ ದುರವಸ್ಥೆಯಲ್ಲಿಯೂ ಜಪ ಮಾಡಬಹುದು. ಅದು ಸ್ಪಷ್ಟವಾಗಿ ಇದನ್ನೆಲ್ಲ ಹೇಳ್ತಾರೆ. ರಜಸ್ವಲೆಯಾಗಿದ್ರೂ ಸ್ಮರಣೆ ಮಾಡಬಹುದು, ಮಲಮೂತ್ರ ವಿಸರ್ಜನೆ ಮಾಡ್ತಾ ಇದ್ದಾಗಲೂ ಸ್ಮರಣೆ ಮಾಡಬಹುದು, ಎಂಥ ಮೈಲಿಗೆ ಇದ್ರೂ ಸ್ಮರಣೆ ಮಾಡಬಹುದು. ಯಾವುದು ಅಂದರೆ ಅದೇ ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ. ಇದಕ್ಕೆ ಕಲಿ ಸಂತರಣ ಉಪನಿಷತ್ ಅಂತ ಕರೀತಾ ಇದ್ದಾರೆ. ಕಲಿಯ ಪ್ರಭಾವವನ್ನ ದಾಡ್ಲಿಕ್ಕೆ ಇರತಕ್ಕಂತಹ ಸುಲಭವಾದ ಮಾರ್ಗ ಅಂದ್ರೆ ಈ ಮಾರ್ಗ. ಆದ್ದರಿಂದ ಎಲ್ಲರೂ ಕೂಡ ಪ್ರತಿ ಕ್ಷಣದಲ್ಲಿ ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂಬ ಮಂತ್ರವನ್ನ ಜಪ ಮಾಡೋದಕ್ಕೆ ಎಲ್ಲರಿಗೂ ಅಧಿಕಾರ ಇದೆ. ಅವರು ಯಾವ ವರ್ಗಕ್ಕೆ ಬೇಕಾದರೂ ಸೇರಿರಲಿ, ಯಾವ ಕ್ಷಣದಲ್ಲಿ ಯಾವ ಕಾಲದಲ್ಲಿ ಬೇಕಾದರೂ ಅವರು ಜಪ ಮಾಡಬಹುದು. ಅಂಥ ಒಂದು ದೊಡ್ಡ ಮಂತ್ರ ಇದು ಮಾಲಾ ಮಂತ್ರ ಎಂಬುದಾಗಿ. ಇದು ಮಾಲಾ ಅಂದ್ರೆ ನಾಮಗಳ ಮಾಲೆ ಇರೋದು ಇದರೊಳಗೆ, ಅದಕ್ಕೋಸ್ಕರ ಇದಕ್ಕೆ ಮಾಲಾ ಮಂತ್ರ ಅಂತ ಕರೀತಾರೆ ಎಂಬುದಾಗಿ ಬ್ರಹ್ಮದೇವರು ನಾರದರಿಗೆ ಉಪದೇಶ ಮಾಡ್ತಾರೆ. ಹೀಗೆ ಮನೆಯೊಳಗೆ ಇರಬೇಕಾದ್ರೆ ನಮಗೆ ನಾಮಸ್ಮರಣೆ ಮಾಡ್ಲಿಕ್ಕೆ ಆಗದೆ ಹೋದರೂ, ಕಡೆ ಪಕ್ಷ ಮನೆಯಿಂದ ಹೊರಗೆ ಹೋಗಬೇಕಾದ್ರೆ ನಾವು ಎಲ್ಲಿಗೆ ಹೋಗ್ತೇವೆ ಅಲ್ಲಿ ತನಕ ನಮಗೆ ಟೈಮ್ ಇರುತ್ತೆ. ವಾಹನದಲ್ಲಿ ಹೋಗ್ತಾ ಇರ್ತೇವೆ, ನಡ್ಕೊಂಡು ಹೋಗ್ತಾ ಇರ್ತೇವೆ, ಆಗಲಾದರೂ ಹರಿನಾಮಸ್ಮರಣೆ ಮಾಡ್ತಾ ಹೋಗಬಹುದು. ಆದರೆ ಈಗ ಅದಕ್ಕೂ ಸಮಸ್ಯೆ ಆಗಿದೆ. ಯಾಕೆಂದ್ರೆ ಒಂದು ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಆದ್ರಿಂದ ಮನೆಯಿಂದ ಹೊರಗೆ ಹೋದರೆ ಮಾತುಕತೆ ಇಲ್ಲ, ಬಾಯಿ ಮುಚ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇನೆ. ಈಗ ದಾರಿಯಲ್ಲಿ ಹೋಗಬೇಕಾದರೂ ಕೂಡ ನಗುವರೋ ನಾಟ್ಯವಾಡುವರೋ ರೋಧಿಸುವರೋ ಅಂತ ಏನು ದಾಸರು ಅಪರೋಕ್ಷ ಜ್ಞಾನಿಗಳ ಲಕ್ಷಣ ಹೇಳ್ತಾರೆ, ಅದು ಲಕ್ಷಣ ನಮಗೆ ಬೀದಿ ಬೀದಿಯಲ್ಲಿ ಸಿಗ್ತಾ ಇರುತ್ತೆ. ಅವರು ನಗುವರೋ ರೋಧಿಸುವರೋ ನಾಟ್ಯವಾಡುವರೋ ಅಂತ ಮೊಬೈಲ್ ಇಟ್ಕೊಂಡು ಹೋಗ್ತಾ ಇರ್ತಾರೆ, ಕುಣಿತಾ ಇರ್ತಾರೆ, ನಗ್ತಾ ಇರ್ತಾರೆ, ಅಳ್ತಾ ಇರ್ತಾರೆ, ಎಲ್ಲ ಆಗ್ತಾ ಇರುತ್ತೆ. ಆದರೆ ಭಗವಂತ ಹೇಳ್ತಾನೆ, ನೀವು ನಿಂತಾಗ, ಕುಳಿತಾಗ, ಮಲಗಿದಾಗ, ಓಡಾಡುವಾಗ, ಯಾವ ಸಮಯದಲ್ಲಿ ಬೇಕಾದರೂ ಕೂಡ ಹರೇ ರಾಮ ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಎಂಬ ನಾಮಸ್ಮರಣೆ ಮಾಡ್ರಿ, ನಿಮ್ಮ ಪಾಪಗಳನ್ನು ಪರಿಹಾರ ಮಾಡೋ ಜವಾಬ್ದಾರಿ ನಂದು ಅಂತ ಭಗವಂತ ಹೇಳಿದ್ದಾನೆ. ಇಲ್ಲಿ ಇನ್ನೊಂದು ಸೂಕ್ಷ್ಮ ಹೇಳ್ತಾರೆ. ವಿಷ್ಣು ರಹಸ್ಯದಲ್ಲಿ ಭಗವಂತನ ಮಂತ್ರಗಳ ಬಗ್ಗೆ ಹೇಳುವಾಗ ಭಗವಂತ ಹೇಳ್ತಾನೆ, ಎರಡಕ್ಕೆ ಎಲ್ಲರಿಗೂ ಅವಕಾಶ ಕೊಟ್ಟಿದ್ದೇನೆ ನಾನು ಉದ್ಧಾರ ಆಗಲಿಕ್ಕೆ. ಒಂದು ನಾಮಸ್ಮರಣೆ, ಒಂದು ಏಕಾದಶಿ ಉಪವಾಸ. ಇದನ್ನ ಯಾರು ಬೇಕಾದರೂ ಮಾಡಬಹುದು, ಬರೀ ಬ್ರಾಹ್ಮಣರು ಮಾಡಬೇಕು, ಬರೀ ಮಾಧ್ವರು ಮಾಡಬೇಕು ಅಂತಲ್ಲ. ಏಕಾದಶಿ ಉಪವಾಸ, ಭಗವಂತನ ನಾಮಸ್ಮರಣೆ,
ಇದು ಎಲ್ಲ ದುಡ್ಡು ಇರೋರಿಗೆ ಇಲ್ಲದೆ ಇದ್ದವರಿಗೆ ಎಲ್ಲರಿಗೂ ಕೂಡ ಎಲ್ಲ ವರ್ಗದವರಿಗೂ ನನ್ನ ಅನುಗ್ರಹ ಪಡೆಯೋದಕ್ಕೆ ಇರತಕ್ಕಂತಹ ಎರಡು ಸುಲಭವಾದ ಧರ್ಮದ ಮಾರ್ಗ ಏಕಾದಶಿ ಉಪವಾಸ ಖರ್ಚು ಉಳಿಸುವಂತ ಕಾರ್ಯಕ್ರಮ ನಾಮಸ್ಮರಣೆ ಖರ್ಚು ಇಲ್ಲದೆ ಇರೋ ನಾಮ ಸಾಧನ ಹೀಗೆ ಖರ್ಚು ಉಳಿಸೋ ಕಾರ್ಯಕ್ರಮ ಖರ್ಚು ಇಲ್ಲದೆ ಇರೋ ಕಾರ್ಯಕ್ರಮ ಇದೆರಡನ್ನು ಮಾಡ್ರಿ ಎಂಥ ಕಡು ಬಡವರು ಕೂಡ ಹೇಗಿದ್ರೂ ತಿನ್ನಕ್ಕಿರಲ್ಲ ಏಕಾದಶಿ ಉಪವಾಸ ಅಂತ ಮಾಡಿದ್ರೆ ಭಗವಂತನ ಅನುಗ್ರಹ ಸಂಪಾದನೆ ಆಯಿತು ಆರೋಗ್ಯ ಆಯಿತು ಪಾಪ ಪರಿಹಾರ ಆಯಿತು ಎಲ್ಲವೂ ಪರಿಹಾರ ಆಯಿತು ಹೀಗೆ ಏಕಾದಶಿ ಉಪವಾಸ ಮತ್ತು ನನ್ನ ನಾಮಸ್ಮರಣೆ ಇದಕ್ಕೆ ಜಾತಿ ಮತ ಭೇದ ಯಾವುದೂ ಇಲ್ಲ ಎಲ್ಲರೂ ಮಾಡಬಹುದು ಇದು ಎಲ್ಲರಿಗೂ ಅನುಕೂಲ ಆಗಲಿ ಅಂತ ಹೇಳಿ ಸುಲಭದ ಮಾರ್ಗ ನಾನಿಟ್ಟಿದ್ದೇನೆ ಭಗವಂತನ ದೊಡ್ಡ ಕರುಣೆ ಇದು ಪಾಪ ಪರಿಹಾರ ಮಾಡಿಕೊಳ್ಳೋದಕ್ಕೆ ಎಲ್ಲರಿಗೂ ಕೈಗೆಟುಕುವಂತಹ ಮಾರ್ಗ ಅಂತ ಹೇಳ್ತಾ ಇದ್ದಾನೆ ಅದರಲ್ಲಿ ನಾಮಸ್ಮರಣೆ ಒಳಗೆ ಒಂದು ವಿಶೇಷ ಹೇಳ್ತಾನೆ ಏನು ಅಂತಂದ್ರೆ ಬೇರೆ ಬೇರೆ ಋಷಿಗಳ ನಾಮ ಬೇರೆ ಬೇರೆ ದೇವತೆಗಳ ನಾಮ ಇದನ್ನು ಮೈಲಿಗೆಯಲ್ಲಿ ಹೇಳಬಾರದು ಆದರೆ ನನ್ನ ನಾಮವನ್ನ ಯಾವಾಗ ಬೇಕಾದರೂ ಹೇಳಬಹುದು ನನ್ನ ನಾಮಕ್ಕೆ ಮೈಲಿಗೆ ಅಂತಾನೆ ಇಲ್ಲ ನನ್ನ ನಾಮವನ್ನ ಎಲ್ಲರೂ ಯಾವಾಗ ಬೇಕಾದರೂ ಹೇಳಬಹುದು ಅಂತ ಒಂದು ವಿಶೇಷವಾದ ಎಲ್ಲ ಪ್ಯಾಕೇಜ್ ಅಂತ ಶುರು ಮಾಡ್ತಾರೆ ಈಗೆಲ್ಲ ಸರ್ಕಾರದವರು ಅದಕ್ಕೆ ಭಗವಂತ ಏಜ್ ಆಗಿ ಪ್ಯಾಕ್ ಮಾಡ್ತಾ ಇರೋರಿಗೂ ಒಂದು ಸಲಕರಣೆ ಕೊಟ್ಟ ಏನು ಅಂದ್ರೆ ನನ್ನ ನಾಮಸ್ಮರಣೆ ಮಾಡ್ರಿ ಏಕಾದಶಿ ಮಾಡ್ರಿ ಇದೆರಡಕ್ಕೆ ಯಾವ ಭೇದವೇ ಇಲ್ಲ ಎಲ್ಲರೂ ಮಾಡಬಹುದು ಎಂಬುದಾಗಿ ಅನುಕೂಲ ಮಾಡಿಕೊಟ್ಟಿದ್ದಾನೆ ಒಮ್ಮೆ ನಾರದರು ನರಕಕ್ಕೆ ಹೋಗಿದ್ರಂತೆ ನಾರದರು ನರಕಕ್ಕೆ ಹೋಗಿದ್ರು ಅಂತ ಕೇಳಿದ್ರೆ ನಮ್ಗೆಲ್ಲ ಖುಷಿ ಆಗುತ್ತೆ ನಾವು ಹೋಗೋ ಜಾಗಕ್ಕೆ ಅವರು ಬಂದಿದ್ರು ಅಂತ ಆದ್ರೆ ನಮ್ಮ ಹಾಗೆ ಹೋಗಿದ್ದಲ್ಲ ಅವರು ಅವರು ಸರ್ವೆ ಮಾಡಕ್ಕೆ ಹೋಗಿದ್ರು ಯಾರ್ಯಾರು ಎಲ್ಲೆಲ್ಲಿ ಏನೇನಿದ್ದಾರೆ ಅಂತ ಆಗ ನರಕದಲ್ಲಿ ಅನೇಕ ಸಜ್ಜನರು ಇದ್ರಂತೆ ಅನೇಕ ಸಜ್ಜನರು ಕೂಡ ಪಾಪ ಮಾಡಿ ನರಕಕ್ಕೆ ಹೋಗಿದ್ರು ಅವರನ್ನೆಲ್ಲ ನೋಡಿ ನಾರದರಿಗೆ ಅಯ್ಯೋ ಪಾಪ ಅಂತ ಅನಿಸ್ತು ನೇರವಾಗಿ ಅಲ್ಲಿಂದ ವೈಕುಂಠಕ್ಕೆ ಹೋದ್ರಂತೆ ಏನ್ ನಾರದರೆ ಇಷ್ಟು ದೂರ ಬಂದಿದ್ದೀರಿ ಅಂತ ಭಗವಂತ ಅಲ್ಲ ಈಗ ತಾನೇ ನರಕಕ್ಕೆ ಹೋಗಿದ್ದೆ ಅನೇಕ ಸಜ್ಜನರು ಕೂಡ ನರಕದಲ್ಲಿ ಒದ್ದಾಡ್ತಾ ಇದ್ದಾರೆ ಅವರು ನರಕದಿಂದ ಉದ್ಧಾರ ಆಗೋದು ಹೇಗೆ ಅಂತ ನಿನ್ನ ಹತ್ರ ಕೇಳ್ಕೊಂಡು ಹೋಗಿ ತಿಳಿಸೋಣ ಅಂತ ಬಂದೆ ಅಂದ್ರು ಅದಕ್ಕೇನಿಲ್ಲ ಕೃಷ್ಣ 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 ಅಂತ ನನ್ನ ನಾಮಸ್ಮರಣೆಯನ್ನು ಭಕ್ತಿಯಿಂದ ಮಾಡಿದರೆ ನರಕದಲ್ಲೇ ಇರಲಿ ನನ್ನ ನಾಮಸ್ಮರಣೆ ಮಾಡಿದ್ರೆ ಅವರನ್ನ ನರಕದಿಂದ ನಾನು ಉದ್ಧಾರ ಮಾಡ್ತೇನೆ ಇಷ್ಟೇ ಮಾರ್ಗ ಪರಿಹಾರ ಹಾಗೆ ಅಂತ ನಾರದರಿಗೆ ಭಗವಂತ ಹೇಳ್ದ ಮತ್ತೆ ನಾರದರು ನೇರವಾಗಿ ನರಕಕ್ಕೆ ಬಂದ್ರು ನರಕದ ಹೆಬ್ಬಾಗಲಲ್ಲಿ ನಿಂತ್ಕೊಂಡ್ರು ನಿಂತು ಗಟ್ಟಿಯಾಗಿ ನಾಮಸ್ಮರಣೆ ಮಾಡಿದ್ರು ನಾಮಸ್ಮರಣೆ ಮಾಡ್ತಾ 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 ಇದ್ದಾಗ ನರಕದಲ್ಲಿದ್ದ ಸಜ್ಜನರೆಲ್ಲ ನಾಮಸ್ಮರಣೆಯನ್ನ ಕೇಳಿ 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 ನರಕದಲ್ಲಿ ಒಂದು ಭಜನಾ ಮಂಡಳಿ ರಿಜಿಸ್ಟ್ರೇಷನ್ ಆಗೋಯ್ತು ಎಲ್ಲರೂ ಕೂಡ ನಾರದರ ಜೊತೆ ಕೇಳಿ ಭಗವಂತನ ನಾಮಸ್ಮರಣೆ ಮಾಡಕ್ ಶುರು ಮಾಡಿದ್ರು ಭಗವಂತನ ನಾಮ ಶ್ರವಣ ಮಾಡಿ ಅವರಿಗೆ ಏನು ಕಷ್ಟಪಡ್ತಾ ಇದ್ದ ಯಾತನಾ ದೇಹ ಇತ್ತು ಯಾತನಾ ದೇಹ ಹೋಯ್ತು ಒಳ್ಳೆ ಶರೀರ ಬಂತು ಅವರೆಲ್ಲ ಯಮದೂತರಿಗೆ ಹೆದರ್ತಾ ಇದ್ರು ಈಗ ಯಮದೂತರನ್ನ ಗದರಿಸುವಷ್ಟು ಧೈರ್ಯ ಬಂತು ನಾವು ನಾಮಸ್ಮರಣೆ ಮಾಡ್ತಾ ಇದ್ದೇವೆ ನಮ್ಮ ಮೈ ಮುಟ್ಟಿದ್ರೆ ಹುಷಾರ್ ಅಂತ ಅವರಿಗೆ ಹೆದರಿಸುವಷ್ಟು ಧೈರ್ಯ ಬಂದ್ಬಿಡ್ತು ಅವರಿಗೆ ಭಗವಂತ ಕೂಡಲೇ ಒಂದು ವಿಮಾನವನ್ನ ನರಕಕ್ಕೆ ಕಳಿಸಿದ್ದಂತೆ ಎಲ್ಲರೂ ಹಚ್ಕೊಂಬ ನೀನು ಹಾಗೆ ಅಂತ ನರಕದಲ್ಲಿದ್ದವರನ್ನು ನಾಮಸ್ಮರಣೆ ಮಾಡಿಸಿ ನಾರದರು ವಿಮಾನದಲ್ಲಿ ಭಗವಂತನ ಲೋಕಕ್ಕೆ ಕರ್ಕೊಂಡು ಹೋದ್ರು ಅಂತ ಹೇಳಿ ನರಸಿಂಹ ಪುರಾಣದಲ್ಲಿ ಈ ಕಥೆ ಬರುತ್ತೆ ಈ ಕಥೆ ಕೇಳಬೇಕಾದ್ರೆ ನಾವು ನಿಶ್ಚಿಂತ ಕೇಳಲ್ಲ ಹಾಗಾದ್ರೆ ನರಕದಲ್ಲಿ ಇದ್ದವರೆಲ್ಲ ಖಾಲಿ ಆಗ್ಬಿಟ್ರು ನರಕದ ಯಮದೇವರಿಗೆ ವರ್ಕ್ ಲೋಡೇ ಇಲ್ಲ ಅಂತ ಆಗೋಯ್ತು ಯಮಕಿಂಕರ ಗತಿ ಏನು ಮುಂದೆ ಅವ್ರ ಜೀವನ ಹೇಗೆ ಅವ್ರ ಪಾಪ ಸಂಬಳ ಸಾರಿಗೆ ಹೇಗೆ ಯಾರು ಇಲ್ವೇ ಇಲ್ಲ ನರಕದಲ್ಲಿ ಕರೋನಾ ಬಂದ ಹಾಗೆ ಆಗೋಯ್ತಲ್ಲ ಯಮಲೋಕಕ್ಕೆ ಅಂತಂದ್ರೆ ಅದಕ್ಕೆ ಒಂದು ಎಚ್ಚರಿಕೆ ಕೊಡ್ತಾರೆ ಭಕ್ತಿಯಿಂದ ಮಾಡಿದರೆ ಮಾತ್ರ ನಾಮಸ್ಮರಣೆ ಉದ್ಧಾರ ಆಗ್ತೇವೆ ಭಕ್ತಿ ಇದ್ದವರು ಮಾಡಿದ ನಾಮಸ್ಮರಣೆ ಭಕ್ತಿಯಿಂದ ಕೇಳಿಸಿಕೊಂಡವರಿಗೆ ಮಾತ್ರ ಪಾಪ ಪರಿಹಾರ ಆಗತ್ತೆ ಕೇಳುವವರು ಭಕ್ತಿಯಿಂದ ಹೇಳ್ತಾ ಇರಬೇಕು ಕೇಳಿಸಿಕೊಳ್ಳೋರು ಭಕ್ತಿಯಿಂದ ಕೇಳಿಸಿಕೊಳ್ತಾ ಇರಬೇಕು ಆಗ ಮಾತ್ರ ನಮಗೆ ನಾಮಸ್ಮರಣೆ ತಾರಕವಾಗತ್ತೆ ಹೊರತು ಕೇಳುವವರು ಭಕ್ತಿಯಿಂದ ಹೇಳ್ತಾ ಇದ್ರು ಕೇಳಿಸಿಕೊಂಡವರಿಗೆ ದೇವರಲ್ಲಿ ಭಕ್ತಿ ಇಲ್ಲದೆ ಹೋದರೆ ಅವರ ಪಾಲಿಗೆ ಆ ನಾಮಶ್ರವಣ ತಾರಕವಾಗಲ್ಲ ಕೇಳಿಸಿಕೊಳ್ಳೋರು ಭಕ್ತರಾಗಿರಬಹುದು ಆದರೆ ಹೇಳೋರು ಭಕ್ತರಲ್ಲದೆ ಹೋದರೆ ಅವರ ನಾಮಶ್ರವಣವು ಅವರಿಗೆ ತಾರಕವಾಗಲ್ಲ ಆದ್ರಿಂದ ಹೇಳುವವರು ಭಕ್ತಿಯಿಂದ ಹೇಳ್ತಾ ಇರಬೇಕು ಕೇಳಿಸಿಕೊಳ್ಳೋರು ಭಕ್ತಿಯಿಂದ ಕೇಳಿಸಿಕೊಳ್ತಾ ಇರಬೇಕು ಆಗ ಮಾತ್ರ ಅವರಿಗೆ ನಾಮಶ್ರವಣ ನಾಮಸ್ಮರಣೆ ತಾರಕವಾಗತ್ತೆ ನರಕದಲ್ಲಿ ಯಾರು ಭಕ್ತಿಯಿಂದ ಕೇಳಿಸಿಕೊಳ್ಳಿಲ್ಲ ಅವರೆಲ್ಲ ಅಲ್ಲೇ ಉಳ್ಕೊಂಡಿದ್ರು ಯಾರು ಸಜ್ಜನರು ಇದ್ರು ಅವರು ನಾಮಸ್ಮರಣೆಯನ್ನು ಭಕ್ತಿಯಿಂದ ಕೇಳಿದ್ರು ಮಾಡಿದವರು ನಾರದರು ನಾಮಸ್ಮರಣೆ ನಾಮೋಚ್ಚಾರಣೆ ಮಾಡಿದ ನಾರದರು ಕೇಳಿಸಿಕೊಂಡವರು ಭಕ್ತಿಯಿಂದ ಕೇಳಿಸಿಕೊಂಡ್ರು ಅವರು ಮಾತ್ರ ಉದ್ಧಾರ ಆಗಿ ವೈಕುಂಠಕ್ಕೆ ಹೋದ್ರೆ ಹೊರತು ಎಲ್ಲರೂ ಹೋಗ್ಲಿಲ್ಲ ಆದ್ರಿಂದ ಏನೋ ಪ್ರಾಬ್ಲಮ್ ಕ್ರಿಯೇಟ್ ಆಗ್ಲಿಲ್ಲ ಅಂತ ನಾವು ನಿಶ್ಚಿಂತೆ ಕಥೆ ಕೇಳ್ತಾ ಇರಬೇಕು ಆ ಸಂದರ್ಭದಲ್ಲಿ ಅಜಾಮೇಳನ ಕಥೆಯನ್ನು ಹೇಳ್ತಾ ಇದ್ದಾರೆ ಈ ಸಂದರ್ಭಕ್ಕೆ ಅಜಾಮೇಳ ಒಬ್ಬ ಬ್ರಾಹ್ಮಣ ಕುಟುಂಬದಲ್ಲಿ ಹುಟ್ಟಿದ ಒಳ್ಳೆ ವೇದಾಧ್ಯಯನ ಸಂಪನ್ನ
ಸಣ್ಣ ವಯಸ್ಸಿಗೆ ಒಳ್ಳೆಯ ಹೆಂಡತಿಯನ್ನು ಪಡೆದು ಅವನು ತಂದೆ ತಾಯಿಗಳ ಸೇವೆ ಮಾಡಿಕೊಂಡು ಜೀವನ ನಡೆಸ್ತಾ ಇದ್ದ. ಒಂದು ದಿವಸ ಕಾಡಿಗೆ ಹೋದವನು ಅಲ್ಲಿ ಯಾವುದೋ ಒಂದು ವಿಚಿತ್ರವಾದ ದೃಶ್ಯವನ್ನು ನೋಡಿದ. ಒಂದು ಹೆಣ್ಣು ಗಂಡು ಕೂಡ್ತಾ ಇರತಕ್ಕಂತಹ ಒಂದು ವಿಚಿತ್ರ ಕಾಮ ಕೇಳಿಯ ದೃಶ್ಯವನ್ನು ಕಂಡು ಅವನ ಮನಸ್ಸಿಗೆ ವಿಕಾರ ಆಯಿತು. ವಿಕಾರ ಆದವನು ತಾನು ಸಾಕಬೇಕಾದ ತಂದೆ ತಾಯಿಗಳ ಯೋಚನೆ ಮರೆತ, ತಾನು ಕೈ ಹಿಡಿದ ಹೆಂಡತಿಯನ್ನು ಮರೆತ, ತಾನು ಆ ಕೆಟ್ಟ ಹೆಣ್ಣಿನ ಸಹವಾಸಕ್ಕೆ ಬಿದ್ದು ತನ್ನ ಪಿತ್ರಾರ್ಜಿತ ಸಂಪತ್ತನ್ನೆಲ್ಲ ಅವಳ ಕಾಲಿಗೆ ಸುರಿದ. ಸಾಕು ಅಂತ ಅನಿಸ್ಲಿಲ್ಲ, ಅವಳನ್ನು ಸಂತೋಷ ಪಡಿಸೋಕ್ಕೋಸ್ಕರವಾಗಿ ದರೋಡೆ ಮಾಡ್ದ, ಕೊಲೆ ಮಾಡ್ದ. ಎಲ್ಲ ಜೀವನ 80 ವರ್ಷದವರೆಗೆ ಹೀಗೆ ಜೀವನ ಹಾಳು ಮಾಡಿಕೊಂಡ. ಆಗ ಒಂದು ದಿವಸ ಮಲಗಿದ್ದಾನೆ, ಯಮದೂತರು ಬಂದರು. ಯಮದೂತರನ್ನು ನೋಡಿದ ಕೂಡಲೇ ಭಯ ಆಯಿತು ಅವನಿಗೆ. ಭಯ ಆಗಿ ತನ್ನ ಮಗನನ್ನು ಕರೆದ. ಅವನಿಗೆ 10 ಜನ ಮಕ್ಕಳು, ಕೊನೆಯ ಮಗನ ಮೇಲೆ ಭಾರಿ ಮುದ್ದು. ಆ ಕೊನೆಯ ಮಗನಿಗೆ ನಾರಾಯಣ ಅಂತ ಹೆಸರಿಟ್ಟಿದ್ದ. ಇವತ್ತಿನ ಹಾಗೆ ಚಿಂಕು ಪಂಕು ಅಂತೆಲ್ಲ ಹೆಸರಿಟ್ಟಿರಲಿಲ್ಲ, ಕರೆದ್ರು ದೇವ್ರ ಸ್ಮರಣೆ ಬರಲ್ಲ, ಅಂತಹ ಹೆಸರುಗಳನ್ನೆಲ್ಲ ಆವಾಗ ಇಟ್ಟಿರಲಿಲ್ಲ. ನಾರಾಯಣ ಅಂತ ಹೆಸರಿಟ್ಟಿದ್ದ. ಆ ಮಗನನ್ನ ಯಮದೂತರನ್ನ ನೋಡಿ ಹೆದರಿ ನಾರಾಯಣ ಅಂತ ಕರೆದಾಗ ಅಷ್ಟು ಕಾಲದ ಅವನ ಪ್ರಾರಬ್ಧ ಪಾಪ ಬಗೆಹರಿದಿತ್ತು. ಹಾಗಾಗಿ ವೈಕುಂಠ ನಾರಾಯಣನ ಸ್ಮರಣೆ ಬಂತು. ನಾರಾಯಣ ಕೂಡಲೇ ತನ್ನ ವಿಷ್ಣು ದೂತರನ್ನು ಕಳುಹಿಸಿಕೊಟ್ಟ. ಅವರು ಬಂದು ಯಮದೂತರನ್ನು ಓಡಿಸಿ ಅಜಾಮಿಳನನ್ನ ರಕ್ಷಣೆ ಮಾಡಿದರು. ಯಾಕೆ ರಕ್ಷಣೆ ಮಾಡ್ತಾ ಇದ್ದೀರಿ? ಅವನು ಮಾಡಬಾರದ ಪಾಪ ಮಾಡಿದ್ದಾನೆ. ಬ್ರಾಹ್ಮಣನಾಗಿ ಹುಟ್ಟಿ ವೇದಾಧ್ಯಯನ ಸಂಪನ್ನನಾಗಿ ಅವನು ಕೆಟ್ಟ ಹೆಣ್ಣಿನ ಸಹವಾಸಕ್ಕೆ ಬಿದ್ದು ತಂದೆ ತಾಯಿಗಳನ್ನು ಆರೈಕೆ ಮಾಡದೆ ಬೀದಿಪಾಲು ಮಾಡಿದ್ದಾನೆ, ಕಟ್ಟಿಕೊಂಡ ಹೆಂಡತಿಗೆ ಮೋಸ ಮಾಡಿದ್ದಾನೆ, ದರೋಡೆ ಮಾಡಿದ್ದಾನೆ, ಕೊಲೆ ಮಾಡಿದ್ದಾನೆ. ಅವನಿಗೆ ನರಕದಲ್ಲೇ ಒಂದು ಸ್ಪೆಷಲ್ ವಾರ್ಡ್ ನಾವು ಕ್ರಿಯೇಟ್ ಮಾಡಿದ್ದೇವೆ, ಹಾಗಿರ್ಬೇಕಾದ್ರೆ ಅವನನ್ನು ಯಾಕೆ ಬಿಡುಗಡೆ ಮಾಡಬೇಕು ಅಂತ ಯಮದೂತರು ಕೇಳಿದ್ರು. ನಿಮ್ಗೆ ಧರ್ಮ ಅಂದ್ರೆ ಏನು ಒಂದು ಗೊತ್ತಿದೆಯಾ ಅಂತ ಕೇಳಿದ್ರು ವಿಷ್ಣು ದೂತರು. ಗೊತ್ತು, ವೇದ ಹೇಳಿದ್ದೇ ಧರ್ಮ. ವೇದ ಏನು ಮಾಡು ಅಂತ ಹೇಳ್ತಾರೆ ಅದು ಧರ್ಮ, ಯಾವುದು ಮಾಡಬಾರದು ಅಂತ ಹೇಳ್ತಾರೆ ಅದು ಅಧರ್ಮ, ನಮಗೆ ಗೊತ್ತು. ಹಾಗೆ ಅಂತಂದ್ರು. ನಿಮ್ಗೆ ಇಷ್ಟೇ ಗೊತ್ತಿದ್ದಕ್ಕೆ ಸಮಸ್ಯೆ ಆಗಿರೋದು, ಇಷ್ಟೇ ಗೊತ್ತಿರೋದಲ್ಲ, ಅದರೊಳಗೆ ಇನ್ನೂ ಒಂದು ಸೂಕ್ಷ್ಮ ಇದೆ. ಯೋಗ್ಯನಾದವನು ಏನೇ ಪಾಪಗಳನ್ನು ಮಾಡಿದರೂ ಕೂಡ ಭಕ್ತಿಯಿಂದ ಹರಿನಾಮ ಸ್ಮರಣೆ ಮಾಡಿದರೆ ಎಲ್ಲ ಪಾಪಗಳನ್ನು ಕಳ್ಕೊಳ್ತಾನೆ, ಈ ಧರ್ಮ ಸೂಕ್ಷ್ಮ ಗೊತ್ತಾ ನಿಮಗೆ ಅಂದ್ರು. ಅವನು ಎಲ್ಲ ಪಾಪಗಳನ್ನು ಮಾಡಿದ್ದಾನೆ ನಿಜ, ಆದರೆ ಭಗವಂತನ ಸ್ಮರಣೆ ಮಾಡಿದ್ದಾನೆ, ಆದ್ದರಿಂದ ಅವನು ಎಲ್ಲ ಪಾಪಗಳಿಂದ ಮುಕ್ತನಾಗಿದ್ದಾನೆ ಅಂತ ವಿಷ್ಣು ದೂತರು ಯಮದೂತರ ಜೊತೆ ವಾದ ಮಾಡಿ ಆ ಅಜಾಮೇಳನನ್ನ ರಕ್ಷಣೆ ಮಾಡಿ ಯಮದೂತರನ್ನ ವಾಪಸ್ ಕಳಿಸಿದ್ರು. ಯಮದೂತರು ಯಮದೇವರ ಹತ್ರ ಹೋದ್ರು, ಸ್ವಾಮಿ ನಮ್ಮನ್ನು ಯಾರೋ ತಡೀತಾರೆ, ನಾವು ಯಾರನ್ನು ಕರ್ಕೊಂಡು ಬರಬೇಕು ಯಾರನ್ನು ಕರ್ಕೊಂಡು ಬರಬಾರದು ಒಂದು ಲೀಸ್ಟ್ ಕೊಡಿ ನಮಗೆ ಅಂತ ಯಮದೇವರ ಹತ್ರ ಹೋಗಿ ಕೇಳಿದ್ರು. ಆಗ ಯಮದೂತರು ಹೇಳ್ತಾರೆ, ಯಾರು ನಾಲಿಗೆಯಲ್ಲಿ ಭಗವಂತನ ನಾಮೋಚ್ಚಾರಣೆ ಮಾಡ್ತಾರೆ, ಯಾರ ಶಿರಸ್ಸು ಭಗವಂತನಿಗೆ ತಲೆಬಾಗತ್ತೆ, ಯಾರ ಮನಸ್ಸು ಭಗವಂತನ ಚಿಂತನೆಯನ್ನು ಮಾಡುತ್ತೆ, ಯಾರ ಕೈ ಭಗವಂತನ ಪೂಜೆ ಮಾಡುತ್ತೆ, ಯಾರ ಪಾದಗಳು ತೀರ್ಥಕ್ಷೇತ್ರ ಯಾತ್ರೆ ಮಾಡ್ತಾರೆ, ಅವರನ್ನು ಕರ್ಕೊಂಡು ಬರಬೇಡಿ. ಯಾಕೆಂದ್ರೆ ವಿಷ್ಣುವನ್ನ ಆರಾಧನೆ ಮಾಡಿದ್ರೆ ಆ ಅಂಥ ವೈಷ್ಣವರನ್ನ ಇಲ್ಲಿ ಕರ್ಕೊಂಡು ಬರಬೇಡಿ. ಯಾಕೆಂದ್ರೆ ನಾನು ವಿಷ್ಣುವಿನ ಭೃತ್ಯನಾಗಿ ಈ ಕೆಲಸ ಮಾಡ್ತಾ ಇರೋದು, ನನ್ನ ಮೇಲಿನ ಬಿಗ್ ಬಾಸ್ ವಿಷ್ಣು ಅವನು, ಅವನು ಹೇಳಿದಾಗ ನಾನು ಕೇಳ್ಕೊಂಡಿರೋನು, ಆದ್ರಿಂದ ಅವನ ಭಕ್ತರನ್ನ ಇಲ್ಲಿಗೆ ಕರ್ಕೊಂಡು ಬರಬೇಡಿ. ಮತ್ ಯಾರನ್ನು ಕರ್ಕೊಂಡು ಬರಬೇಕು? ಯಾರು ದೇವರ ಕಡೆ ತಲೆ ಹಾಕಿ ಮಲಗಲ್ಲ, ದೇವರ ನಾಮವನ್ನ ನಾಲಿಗೆಯಲ್ಲಿ ಉಚ್ಚಾರಣೆ ಮಾಡಲ್ಲ, ದೈವ ದ್ರೋಹ ಮಾಡ್ತಾರೆ, ಧರ್ಮ ದ್ರೋಹ ಮಾಡ್ತಾರೆ, ಏನು ಎಂಕ್ವೈರಿ ಇಲ್ಲದೆ ಕರ್ಕೊಂಡು ಬನ್ನಿ ಅವರನ್ನ, ಹಾಗೆ ಅಂತ ಯಮದೇವರು ಒಂದು ಪಟ್ಟಿ ಕೊಟ್ಟು ಕಳಿಸಿದ್ರು ಅಂತ ಇಷ್ಟು ಕಥೆ ಹೇಳ್ತಾ ಇದ್ದಾರೆ. ನಮಗೆ ಧ್ರುವನ ಕಥೆ ಕೇಳಿದ್ದೇವೆ, ಮುಂದೆ ಗಜೇಂದ್ರನ ಕಥೆ ಕೇಳ್ತೇವೆ, ಅವರೆಲ್ಲ ಕಥೆ ಕೇಳಿದಾಗ ಖುಷಿ ಆಗತ್ತೆ. ಆದರೆ ನಾವು ಧ್ರುವನ ಹಾಗೆ ಆಗೋಕ್ಕೆ ಸಾಧ್ಯ ಇಲ್ಲ, ಗಜೇಂದ್ರನ ಹಾಗೆ ನಮ್ಮ ಕೈಯಲ್ಲಿ ಭಕ್ತಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ಅಜಾಮೇಳನ ಕಥೆ ಕೇಳಿದಾಗ ಎಲ್ಲೋ ಸ್ವಲ್ಪ ನಮ್ಮದೇ ಕಥೆ ಹೇಳ್ತಾ ಇದ್ದಾರೆ ಅಂತ ಅನಿಸ್ಬಿಡುತ್ತೆ. ಹಾಗಾಗಿ ಅಜಾಮೇಳ ನಮಗೆ ಬಹಳ ಹತ್ತಿರ ಆಗ್ಬಿಡ್ತಾನೆ. ನಾವು ಬೇಕಾದಷ್ಟು ಪಾಪಗಳನ್ನು ಮಾಡಿದ್ದೇವೆ, ಮುಕ್ತಿ ಹೇಗೆ ಅನ್ನುವ ದೊಡ್ಡ ಸಮಸ್ಯೆ ನಮಗೂ ಕಾಡ್ತಾ ಇದೆ. ಅದಕ್ಕೆ ಭಾಗವತ ಹೇಳ್ತಾ ಇದೆ, ಭಕ್ತಿಯಿಂದ ಭಗವನ್ನಾಮ ಸ್ಮರಣೆ ಮಾಡಿದರೆ ಎಲ್ಲ ಪಾಪದಿಂದ ಅವರಿಗೆ ಬಿಡುಗಡೆ ಸಿಗತ್ತೆ ಎಂಬ ಮಾತನ್ನ ಅಜಾಮೇಳನ ಕಥೆಯ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಲ್ಲಿಂದ ಮುಂದೆ ಬೇರೆ ಬೇರೆ ಕಥೆಗಳು ಎಲ್ಲವೂ ಬರ್ತಾ ಇದೆ. ಒಮ್ಮೆ ದಕ್ಷ ಪ್ರಜಾಪತಿಗೆ ಸೃಷ್ಟಿ ಮಾಡು ಅಂತ ಹೇಳಿದ್ದಾರೆ. ಅವನು 10,000 ಗಂಡು ಮಕ್ಕಳನ್ನು ಪಡೆದ. ಅವರೆಲ್ಲ ನೀವೆಲ್ಲ ಸೃಷ್ಟಿ ಮಾಡೋದಕ್ಕೆ ಶಕ್ತಿ ಸಂಪಾದನೆ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ದ. ಅವರೆಲ್ಲ ತಪಸ್ಸಿಗೆ ಹೋದರು. ಅವರಿಗೆ ನಾರದರು ಎದುರಾದರು. ನಾರದರು ಕೇಳ್ತಾ ಇದ್ದಾರೆ, ಏನ್ ಮಾಡಕ್ ಹೊರಟಿದ್ದೀರಿ? ನಾವು ಸೃಷ್ಟಿ ಮಾಡೋದಕ್ಕೆ ಹೊರಟಿದ್ದೇವೆ, ಅದಕ್ಕೆ ಬೇಕಾದ ಶಕ್ತಿ ಸಂಪಾದನೆ ಮಾಡಕ್ ಹೊರಟಿದ್ದೇವೆ ಅಂದ್ರು. ಅವರಂದ್ರು, ನಿಮಗೆ ನಾನು ಒಂದು ಒಗಟು ಹೇಳ್ತೇನೆ,
ಆ ಒಗಟನ್ನು ನೀವು ಅರ್ಥ ಮಾಡಿಕೊಂಡ್ರೆ ನೀವು ಆವಾಗ ಯೋಗ್ಯರು ಅಂತ ಅರ್ಥ. ಅರ್ಥ ಮಾಡಿಕೊಳ್ಳದೆ ಹೋದರೆ ಸೃಷ್ಟಿ ಕಾರ್ಯ ಮಾಡೋದಕ್ಕೆ ನೀವು ಸಮರ್ಥರಲ್ಲ ಅಂತ ಅರ್ಥ. ಏನದು ಒಗಟು ಅಂತ ಕೇಳಿದ್ರು. ಅದಕ್ಕೆ ನಾರದರು ಹೇಳ್ತಾ ಇದ್ದಾರೆ, ಒಂದು ಮನೆ ಇದೆ, ಆ ಮನೆಗೆ ಹೋದವರು ಹಿಂತಿರುಗಿ ಬರಲ್ಲ, ಅಂಥ ಒಂದು ಬಿಲ ಗುಹೆ ಇದೆ, ಯಾರು ಹೋದರೂ ಹಿಂತಿರುಗಿ ಬರಲ್ಲ, ಅಂಥ ಒಂದು ಬಿಲ ಇದೆ ಅದು ಯಾವುದು? ಒಂದು ಪ್ರಪಂಚ ಇದೆ, ಅದಕ್ಕೆ ಒಬ್ಬನೇ ನಾಯಕ, ಆ ಒಬ್ಬನೇ ನಾಯಕ ಇರತಕ್ಕಂತಹ ದೇಶ ಯಾವುದು? ಅನಂತರ ಮತ್ತು ಸ್ವೇಚ್ಛಾಚಾರಿಣಿಯಾದ ಎರಡು ನದಿ ತೀರಗಳನ್ನ ಕೊಚ್ಚಿಕೊಂಡು ಹೋಗುವಂತಹ ಒಂದು ಪ್ರವಾಹ ಇದೆ, ಆದ ಆ ಪ್ರವಾಹ ಯಾವುದು? ಅದರಂತೆ ಕ್ಷಣ ಕ್ಷಣಕ್ಕೆ ಬಣ್ಣ ಬದಲಾಯಿಸುವಂತಹ ಒಂದು ವಿಚಿತ್ರವಾದ ಹೆಣ್ಣಿದೆ, ಅದು ಯಾವುದು? ಅನಂತರ ನಾನಾ ಬಗೆಯ ಕಥೆಗಳನ್ನು ಹೇಳುವ ಒಂದು ಹಂಸ ಇದೆ, ಈ ಹಂಸ ಯಾವುದು? ಇದನ್ನೆಲ್ಲ ಹೇಳ್ರಿ ಅಂತ ಇದ್ದಾರೆ. ಆಗ ಜೊತೆಯಲ್ಲಿ ಇನ್ನೊಂದಿದೆ, 25 ಅಂತಸ್ತಿನ ಒಂದು ಭವ್ಯವಾದ ಮನೆ ಇದೆ, ಇದು ಯಾವುದು? ಇವರಿಗೇನು ತಲೆಬಿಡ ಅರ್ಥ ಆಗಲಿಲ್ಲ. ನಾರದರೆ ನೀವೇ ಹೇಳಿ ಅಂತಂದ್ರು. ಅದಕ್ಕೆ ನಾರದರು ಹೇಳಿದ್ರು, ಸರ್ವೋತ್ತಮನಾದ ಒಬ್ಬನೇ ಭಗವಂತ ಇರುವ ದೇಶ ಅಂದ್ರೆ ಈ ಪ್ರಪಂಚ, ಇದಕ್ಕೆ ಒಬ್ಬನೇ ಒಬ್ಬ ನಾಯಕ, ಅವನು ಸರ್ವೋತ್ತಮನಾದ ಭಗವಂತ. ಹೋದವರು ಹಿಂತಿರುಗಿ ಬರದೇ ಇರೋ ಗುಹೆ ಅಂತಂದ್ರೆ ಅದು ಭಗವಂತನ ವೈಕುಂಠ ಲೋಕ, ಹೋದವರು ಮತ್ತೆ ಸಂಸಾರಕ್ಕೆ ಬರೋ ಕಾರ್ಯಕ್ರಮ ಇಲ್ಲ. ನಾನಾ ಬಗೆಯ ಕಥೆಗಳನ್ನು ಹೇಳುವ ಹಂಸ ಅಂದ್ರೆ ಅದು ಶಾಸ್ತ್ರ, ನಾನಾ ಬಗೆಯ ಭಗವಂತನ ಕಥೆಗಳನ್ನು ಹೇಳಿ ನಮಗೆ ಭಕ್ತಿ ಹುಟ್ಟಿಸುತ್ತೆ. ಅನಂತರ ಎರಡೂ ತೀರಗಳನ್ನ ಕೊಚ್ಚಿಕೊಂಡು ಹೋಗುವಂತಹದ್ದು ಯಾವುದು ಅಂತಂದ್ರೆ ಸೃಷ್ಟಿ ಮತ್ತು ಲಯ, ಇದೆರಡನ್ನು ಮಾಡತಕ್ಕಂತಹ ಭಗವಂತನ ಇಚ್ಛಾಶಕ್ತಿ ಹಾಗೆ ಅಂತ ಹೇಳ್ತಾ ಇದ್ದಾರೆ. 25 ಅಂತಸ್ತಿನ ಮನೆ ಯಾವುದು ಅಂದ್ರೆ 25 ತತ್ವಗಳೇನಿದೆ, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರೆಗಳು, ಮತ್ತು ಪಂಚಭೂತಗಳು, ಇದೆಲ್ಲವನ್ನೂ ಒಳಗೊಂಡಿರೋದ್ರಿಂದ ಇದಕ್ಕೆ ಪ್ರಪಂಚ ಅಂತ ಹೆಸರು. ಪ್ರಪಂಚ ಅಂತ ಯಾಕೆ ಹೆಸರು ಅಂದ್ರೆ ಪ್ರಕೃಷ್ಟವಾದ ಪಂಚಗಳು ಸೇರಿಕೊಂಡಿದೆ, 5 ಸೇರಿಕೊಂಡಿದೆ ಇದರೊಳಗೆ. ಒಂದು ಪಂಚಭೂತಗಳು, ಪಂಚ ಜ್ಞಾನೇಂದ್ರಿಯ, ಪಂಚ ಕರ್ಮೇಂದ್ರಿಯ, ಪಂಚ ತನ್ಮಾತ್ರ, ಪಂಚ ಭೇದ, ಅನಂತರ ಪ್ರಾಣಾಪಾನ ಜ್ಞಾನೋದಾನ ಅಂತ ಪಂಚ ಪ್ರಾಣಗಳು, ಹೀಗೆಲ್ಲ ಪಂಚಗಳು ಸೇರಿಕೊಂಡಿರೋದ್ರಿಂದ ಇದಕ್ಕೆ ಪ್ರಪಂಚ ಅಂತ ಕರೀತಾರೆ. ಇದೇ 25 ಅಂತಸ್ತಿನ ಬಂಗಲೆ ಅಂದ್ರೆ 25 ತತ್ವಗಳನ್ನು ಒಳಗೊಂಡ ಬ್ರಹ್ಮಾಂಡ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಹೇಳಿ ನಾರದರಂದ್ರು, ನೀವು ಸೃಷ್ಟಿ ಕಾರ್ಯ ಮಾಡೋದಕ್ಕೆ ಯೋಗ್ಯರಲ್ಲ, ನೀವೆಲ್ಲ ತಪಸ್ಸಿಗೆ ಹೋಗ್ರಿ ಅಂಥೇಳಿ ಅವ್ರನ್ನೆಲ್ಲ ವೈರಾಗ್ಯದ ದಾರಿಗೆ ಹಚ್ಚಿಬಿಟ್ರು. ಹೋದವರು ಹಿಂತಿರುಗಿ ಬರಲಿಲ್ಲ, ಒಬ್ಬರಿಬ್ಬರಲ್ಲ, 10,000 ಗಂಡು ಮಕ್ಕಳು, ಮತ್ತೆ 1,000 ಗಂಡು ಮಕ್ಕಳನ್ನು ಪಡೆದ ನಿಮ್ಮ ಅಣ್ಣಂದರನ್ನ ಹುಡುಕಿಕೊಂಡು ಬನ್ನಿ, ನೀವು ಸೃಷ್ಟಿಗೆ ಬೇಕಾದ ಶಕ್ತಿ ಸಂಪಾದನೆ ಮಾಡ್ಕೊಂಡು ಬನ್ನಿ ಅಂತ ಕಳಿಸ್ತಾ. ಅವರೂ ಬಂದರು, ನಾರದರು ಅವರಿಗೂ ಉಪದೇಶ ಮಾಡಿ ಅವ್ರನ್ನೆಲ್ಲ ವೈರಾಗ್ಯದ ದಾರಿಗೆ ಹಚ್ಚಿದ್ರು. ಅವತ್ತಿನಿಂದ ಲೋಕದಲ್ಲಿ ಒಂದು ಪ್ರಸಿದ್ಧಿ ಬಂತು, ಅಣ್ಣ ತಮ್ಮಂದಿರಲ್ಲಿ ಒಬ್ಬರು ಕಳೆದು ತಮ್ಮಂದ್ರು ಕಳೆದು ಹೋದ್ರೆ ಅಥವಾ ಅಣ್ಣಂದ್ರು ಕಳೆದು ಹೋದ್ರೆ ಇನ್ನೊಬ್ಬ ಅಣ್ಣನೋ ತಮ್ಮನನ್ನು ಕಳಿಸ್ಬೇಡ್ರಿ, ಇಬ್ರು ಬರಲ್ಲ, ಬೇರೆಯವ್ರನ್ನ ಕಳಿಸಿ ಅಂತ ಒಂದು ರೂಢಿ ಜಗತ್ತಿನಲ್ಲಿ ಚಾಲ್ತಿಗೆ ಬಂತಂತೆ. ಅನಂತರ ನಾರದರ ಮೇಲೆ ದಕ್ಷ ಪ್ರಜಾಪತಿಗೆ ಸಿಟ್ಟು ಬಂತು, 11,000 ಗಂಡು ಮಕ್ಕಳನ್ನು ಪಡೆದರೆ ಒಬ್ಬರೂ ನನಗೆ ದಕ್ಕದೇ ಇರೋ ಹಾಗೆ ಮಾಡಿದ್ದೀರಿ ನೀವು, ಅವರಿಗಿನ್ನು ಪ್ರಪಂಚ ಜ್ಞಾನವೇ ಇಲ್ಲ, ವಿವಿಧ ಸಾಂಸಾರಿಕ ದುಃಖ ದರ್ಶನ ಆದಮೇಲೆ ವಿರಕ್ತಿ ಬರೋದು, ಅವ್ರಿಗೇನು ಆಗೇ ಇಲ್ಲ, ಅವ್ರನ್ನೆಲ್ಲ ವೈರಾಗ್ಯದ ಮಾರ್ಗಕ್ಕೆ ಹಚ್ಚಿ ನನ್ನ ಪಾಲಿಗೆ ನನ್ನ ಮಕ್ಕಳು ಕೈತಪ್ಪಿ ಹೋಗುವಾಗ ಮಾಡಿದ್ದೀರಿ. ಹಾಗಿದ್ರೆ ಸಿಟ್ಟುಕೊಂಡು ನಾರದರಿಗೆ ಶಾಪ ಕೊಟ್ಟ, ನೀವು ತ್ರಿಲೋಕ ಸಂಚಾರಿಗಳಾಗ್ರಿ ಅಂತ ದಕ್ಷ ಪ್ರಜಾಪತಿ ಶಾಪ ಕೊಟ್ಟ. ನಾರದರು ನಗುತ್ತಾ ಇದ್ದಾರೆ, ಭಗವಂತ ಯಾರ್ಯಾರಿಗೆ ಏನು ಸಾಧನೆ ಅಂತ ಇಟ್ಟಿದ್ದಾನೆ ಆ ಸಾಧನೆಗೆ ಅವರಿಗೆ ಪ್ರಚೋದನೆ ಮಾಡಿದ್ದೇನೆ, ತ್ರಿಲೋಕ ಸಂಚಾರ ಮಾಡೋದು ನನಗೆ ದೇವರು ಕೊಟ್ಟಿರೋ ಕೆಲಸ, ಶಾಪ ಅಂತ ನಾನು ಒಪ್ಪಲ್ಲ, ಇದು ದೇವರೇ ಕೊಟ್ಟಿರೋ ಕರ್ತವ್ಯ ಇದು ಅಂತ ಅದನ್ನು ಮನಸಾರೆ ಸ್ವೀಕಾರ ಮಾಡಿದ್ದಾರೆ. ಅನಂತರ ಈ ಗಂಡು ಮಕ್ಕಳ ಸಹವಾಸ ಬೇಡ, ಕೈಗೆ ಸಿಗಲ್ಲ ಇವರು ಅಂಥೇಳಿ 60 ಹೆಣ್ಮಕ್ಕಳನ್ನು ಪಡೆದಿದ್ದಾರೆ. 60 ಹೆಣ್ಮಕ್ಕಳನ್ನು ಪಡೆದರೆ 60 ಅಳಿಯಂದ್ರನ್ನ ನಿಭಾಯಿಸೋದು ಹೇಗೆ? ಅದಕ್ಕೆ ದಕ್ಷ ಪ್ರಜಾಪತಿ ಬಹಳ ಯೋಚನೆ ಉಪಾಯ ಮಾಡಿದ, 60 ಅಳಿಯಂದ್ರನ್ನ ಸಂಪಾದನೆ ಮಾಡಲಿಲ್ಲ, ಒಬ್ಬೊಬ್ಬರಿಗೆ ಮೊತ್ತ ಮೊತ್ತವಾಗಿ ಹೆಣ್ಮಕ್ಕಳನ್ನ ಮದುವೆ ಮಾಡಿಕೊಟ್ಟ ಅಂತ ಗಂಡಂದ್ರಿದ್ರು ಆ ಕಾಲದಲ್ಲಿ. ಹಾಗಾಗಿ ಚಂದ್ರನಿಗೆ 27 ಹೆಣ್ಮಕ್ಕಳನ್ನು ಕೊಟ್ಟು ಮದುವೆ ಮಾಡ್ದ, ಅವರೇ ಚಂದ್ರನ ಅಧೀನದಲ್ಲಿರ್ತಕ್ಕಂಥ ಅಶ್ವಿನಿ ಮೊದಲಾದ ನಕ್ಷತ್ರಗಳು. ಅನಂತರ ಕಶ್ಯಪರಿಗೆ 13-14 ಜನರನ್ನು ಕಶ್ಯಪರಿಗೆ ಕೊಟ್ಟ, ಒಬ್ಬೊಬ್ಬರಿಗೆ 4, ಒಬ್ಬರಿಗೆ ಇಬ್ಬರು, ಒಬ್ಬರಿಗೆ ಒಬ್ಬರು, ಹೀಗೆ 60 ಹೆಣ್ಣು ಮಕ್ಕಳನ್ನು ಕೂಡ ಧಾರೆ ಎರೆದು ಕೊಟ್ಟ. ಅವರಿಂದ ಬೆಳೆದ ವಿಸ್ತಾರವಾದ ಸಂತಾನವೇ ಇಡೀ ಮನುಕುಲ ಆಯಿತು ಅನ್ನುವುದನ್ನ ತಿಳಿಸ್ತಾ ಇದ್ದಾರೆ. ಹೀಗೆ ಆ ಭಗವಂತನ ಒಂದು ಅದ್ಭುತವಾದಂತಹ ಮಹಿಮೆಯನ್ನ ಈ ಮೂಲಕ ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಅನಂತರ ಮತ್ತೊಂದು
ಮಹತ್ವದ ಕಥೆಯನ್ನು ಹೇಳ್ತಾ ಇದ್ದಾರೆ. ಒಮ್ಮೆ ಇಂದ್ರದೇವರು ದೇವಲೋಕದ ಸಭೆಯಲ್ಲಿ ಕೂತಿದ್ದಾರೆ, ಅಲ್ಲಿಗೆ ಬೃಹಸ್ಪತಿ ಆಚಾರ್ಯರು ಬಂದಿದ್ದಾರೆ. ದೇವಗುರುಗಳು ಬೃಹಸ್ಪತಿ ಆಚಾರ್ಯರು, ದೇವಗುರುಗಳಾದ ಬೃಹಸ್ಪತಿ ಆಚಾರ್ಯರು ಬಂದಾಗ ಇಂದ್ರ ಸ್ವಲ್ಪ ಐಶ್ವರ್ಯದ ಮದದಿಂದ ಎದ್ದು ನಿಂತು ಗೌರವ ಕೊಡಲಿಲ್ಲ. ಹಾಗಾಗಿ ಬೃಹಸ್ಪತಿ ಆಚಾರ್ಯರಿಗೆ ಕೋಪ ಬಂತು, ಅವರು ಅದೃಶ್ಯರಾಗಿ ಹೊರಟೋದ್ರು. ಎಲ್ಲಿ ಪತ್ತೆ ಹುಡುಕಿದ್ರು ಬೃಹಸ್ಪತಿ ಆಚಾರ್ಯ ಸಿಗಲಿಲ್ಲ. ಅವರು ಹೋದ್ಮೇಲೆ ಇವನಿಗೆ ಎಚ್ಚರಿಕೆ ಆಯ್ತು, ನಾನು ತಪ್ಪು ಮಾಡಿದೆ, ಅವರಲ್ಲಿ ಹೋಗಿ ಕ್ಷಮೆ ಕೇಳಬೇಕು ಅಂತ ಅಂದುಕೊಂಡ. ಅವರು ಸಿಗಲೇ ಇಲ್ಲ. ನಿಜವಾಗಿ ಬೃಹಸ್ಪತಿ ಆಚಾರ್ಯರು ಯೋಗ್ಯತೆಯಲ್ಲಿ ಇಂದ್ರನಿಗಿಂತ ಕೆಳಗಿನವರು, ಆದರೆ ಗುರುಸ್ಥಾನದಲ್ಲಿ ಇರೋದ್ರಿಂದ ಗುರುಸ್ಥಾನದಲ್ಲಿ ಯಾರೇ ಇದ್ದರೂ ಕೂಡ ಆ ಸ್ಥಾನಕ್ಕೆ ಗೌರವ ಕೊಡಬೇಕಾದ ಕರ್ತವ್ಯ, ಅದನ್ನು ಕೊಡದೇ ಇದ್ದದ್ರಿಂದ ಗುರು ಬಲ ಕಡಿಮೆ ಆಯಿತು, ಗುರು ಅನುಗ್ರಹ ತಪ್ಪಿ ಹೋಯಿತು. ಈ ಕಥೆ ದೈತ್ಯರು ಕೇಳಿಸ್ಕೊಂಡ್ರು, ಗುರುಬಲ ತಪ್ಪಿದೆ ಅಂತ ಹೇಳಿ ದೇವತೆಗಳ ಮೇಲೆ ದೈತ್ಯರು ಆಕ್ರಮಣ ಮಾಡಿದ್ರು. ಅವರಿಗೆ ಶುಕ್ರಾಚಾರ್ಯರ ಅನುಗ್ರಹ ಇತ್ತು, ಆ ದೈತ್ಯರಿಗೆ ಗುರು ಅನುಗ್ರಹ ಇತ್ತು, ದೇವತೆಗಳು ಗುರು ಅನುಗ್ರಹ ಕಳ್ಕೊಂಡ್ರು. ಹಾಗಾಗಿ ದೈತ್ಯರೆಲ್ಲ ಆಕ್ರಮಣ ಮಾಡಿ ದೇವತೆಗಳನ್ನ ಪರಾಜಯಗೊಳಿಸಿದ್ರು. ಆಗ ಏನ್ ಮಾಡೋದು ಅಂತ ದಿಕ್ತೋಚಲಿಲ್ಲ. ಬ್ರಹ್ಮದೇವರ ಹತ್ರ ಹೋದ್ರು, ಅವರೆಲ್ಲ ಹೇಳಿದ್ರು, ಇದು ನೀವೇ ಮಾಡಿಕೊಂಡ ಹಗರಣ, ಬೃಹಸ್ಪತಿ ಆಚಾರ್ಯರಿಗೆ ಗುರುಸ್ಥಾನದಲ್ಲಿ ಇದ್ದಾರೆ, ಅವರನ್ನ ಗೌರವ ಕೊಡದೆ ನೀವು ಅನ್ಯಾಯ ಮಾಡಿದ್ರಿ, ಅದರ ಫಲಿತಾಂಶ ಇದು. ಹಾಗಾದ್ರೆ ಏನ್ ಮಾಡಬೇಕು? ವಿಶ್ವರೂಪ ಆಚಾರ್ಯರು ಅಂತ ಒಬ್ಬರಿದ್ದಾರೆ, ತತ್ಕಾಲದಲ್ಲಿ ಅವರನ್ನ ನಿಮ್ಮ ಗುರುಗಳನ್ನಾಗಿ ನೇಮಕ ಮಾಡಿಕೊಳ್ಳಿ. ಒಬ್ಬ ಗುರುಗಳ ನೇತೃತ್ವ ಇಲ್ಲದೆ ಮನುಷ್ಯ ತನ್ನ ವ್ಯವಹಾರ ಮಾಡಬಾರದು. ಆದ್ದರಿಂದ ವಿಶ್ವರೂಪ ಆಚಾರ್ಯರನ್ನ ನೀವು ಗುರು ಸ್ಥಾನದಲ್ಲಿ ನೇಮಕ ಮಾಡಿಕೊಳ್ಳಿ. ಆದರೆ ಅವರೇನು ಮಾಡಿದ್ರು ತಕರಾರು ಮಾಡಬಾರದು, ಈ ಎಚ್ಚರಿಕೆ ಕೊಟ್ಟು ಕಳಿಸಿದ್ದಾರೆ. ನೇರವಾಗಿ ವಿಶ್ವರೂಪಾಚಾರ್ಯರ ಆಶ್ರಮಕ್ಕೆ ಬಂದಿದ್ದಾರೆ. ವಿಶ್ವರೂಪಾಚಾರ್ಯರು ಒಂದು ಪರ್ಣ ಕುಟೀರದಲ್ಲಿ ಕಾಡಿನಲ್ಲಿ ವಾಸ ಮಾಡಿಕೊಂಡಿರ್ತಕ್ಕಂತಹ ಮಹಾವಿರಕ್ತರವರು. ಅವರ ಮನೆಗೆ ದೇವತೆಗಳ ದಂಡು ಬಂತು, ಅವರಿಗೆ ಆಶ್ಚರ್ಯ ಆಯಿತು, ಕರೆದರೂ ಬರದೇ ಇರೋ ದೇವತೆಗಳು ಇದ್ದಕ್ಕಿದ್ದಂತೆ ಬಂದಿದ್ದಾರಲ್ಲ, ಏನು ಸಮಾಚಾರ ಹಾಗೆ ಅಂತ ಕೇಳಿದ್ರು. ಅವರಂದ್ರು, ಏನೂ ಇಲ್ಲ, ನಮಗೆ ನೀವು ತಾತ್ಕಾಲಿಕವಾಗಿ ಹಂಗಾಮಿ ಪುರೋಹಿತರಾಗಬೇಕು ಹಾಗೆ ಅಂತ ವಿಶ್ವರೂಪಾಚಾರ್ಯರು ಕೇಳಿದ್ರು. ಅದಕ್ಕೆ ವಿಶ್ವರೂಪಾಚಾರ್ಯ ಹೇಳಿದ್ರು, ನಾನು ಪುರೋಹಿತ ಆಗಲ್ಲ, ಪುರೋಹಿತನಾಗಿ ಆ ಸಂಪಾದನೆ ಒಳಗೆ ಏನೇನು ದ್ರವ್ಯ ಬಂತು, ಏನೇನು ದುಡ್ಡು ಬಂತು ಅಂತ ನೋಡಿ ಖುಷಿ ಪಡ್ತೇವೆ. ಅದರ ಹಿಂದೆ ಬಂದ ಯಜಮಾನನ ಪಾಪ ನಮ್ಮ ಕಣ್ಣಿಗೆ ಕಾಣಲ್ಲ, ಆದ್ರಿಂದ ನನಗೆ ಆ ಪೌರೋಹಿತ್ಯಕ್ಕೆ ದೊಡ್ಡ ನಮಸ್ಕಾರ ನನಗೆ ಬೇಡ ಹಾಗೆ ಅಂತಂದ್ರು. ಅದಕ್ಕೆ ದೇವತೆಗಳು ಹೇಳಿದ್ರು, ಅಲ್ಲ, ಬಡಕಲು ಮನೆಯ ಬಡ ಕುಟೀರದಲ್ಲಿ ಇದ್ದೀರಿ, ನಾವು ದೇವತೆಗಳು ಶ್ರೀಮಂತರು, ನಮ್ಮ ಶ್ರೀಮಂತರ ಪೌರೋಹಿತ್ಯ ವಹಿಸಿಕೊಂಡ್ರೆ ನೀವು ದೊಡ್ಡ ಬಂಗಲೆ ಕಟ್ಸ್ಕೊಳ್ಬಹುದು, ನಿಮ್ಮನೆಗೂ ಟಿವಿ ಫ್ರಿಜ್ಜು ಎಲ್ಲ ಬರುತ್ತೆ, ಮತ್ತೆ ಬೇಕಾದಷ್ಟು ನೀವು ದಾನ ಧರ್ಮ ಮಾಡಬಹುದು ಹಾಗೆ ಅಂತ ದೇವತೆಗಳು ಆಸೆ ತೋರಿಸಿದ್ರು. ಅದಕ್ಕೆ ವಿಶ್ವರೂಪಾಚಾರ್ಯ ಹೇಳ್ತಾರೆ, ನನ್ನ ಯೋಗ್ಯತೆ ಎಷ್ಟಿದೆಯೋ ಅಷ್ಟನ್ನೇ ನಾನು ದಾನ ಧರ್ಮ ಮಾಡ್ಕೊಂಡು ತೃಪ್ತಿಯಾಗಿರ್ತೇನೆ. ನಾನು ಪೌರೋಹಿತ್ಯದಿಂದ ಗಳಿಕೆ ಮಾಡಿ ಅದರಿಂದ ಭವ್ಯವಾದ ಬಂಗಲೆ ಕಟ್ಸ್ಕೊಂಡು ಅದರಿಂದ ಎಲ್ಲ ವೈಭವ ಕಟ್ಟಿಕೊಂಡು ಬೆಳ್ಳಿ ಬಿಂದಿಗೆ ಬಂಗಾರದ ಬಿಂದಿಗೆ ದಾನ ಕೊಡಬೇಕು ಅನ್ನೋ ಸಂಕಲ್ಪವೇ ನನಗಿಲ್ಲ. ನನ್ನ ಜೀವನದಲ್ಲಿ, ನನ್ನ ಬಡತನದ ಜೀವನದಲ್ಲಿ ಏನು ಇದೆಯೋ ಅಷ್ಟನ್ನು ದಾನ ಮಾಡಿ ನಾನು ತೃಪ್ತನಾಗಿರ್ತೇನೆ, ನಾನು ಪೌರೋಹಿತ್ಯ ವಹಿಸಲಾರೆ ಅಂತ ವಿಶ್ವರೂಪಾಚಾರ್ಯ ಹೇಳಿದ್ರು. ಹೇಳಿ ಕೊನೆಯಲ್ಲಿ ಹೇಳಿದ್ರು, ನಾನು ನಿಮ್ಮ ಪುರೋಹಿತ ಆಗ್ತೇನೆ. ಇದುವರೆಗೆ ಹೇಳಿದ್ದೇನು ಅಂದ್ರೆ, ನಾನು ಮನಸಾರೆ ಸಂಪಾದನೆಯ ಆಸೆಗೆ ಪೌರೋಹಿತ್ಯ ಸ್ವೀಕಾರ ಮಾಡಲ್ಲ ಅಂತ ಇದುವರೆಗೆ ನಾನು ಹೇಳಿದ್ದು. ಈಗ ನಾನು ನಿಮ್ಮ ಪುರೋಹಿತನಾಗ್ತೇನೆ. ಯಾಕೆಂದ್ರೆ ದೇವತೆಗಳು ನಮಗೆ ತಂದೆ ಸಮಾನರು, ತಂದೆ ಹೇಳಿದ ಕೆಲಸ ಮಕ್ಕಳು ಮಾಡಬೇಕು ಅಂತ ಶಾಸ್ತ್ರ, ನಾವು ನಿಮ್ಮ ಮಕ್ಕಳು, ಆದ್ರಿಂದ ನಿಮ್ಮ ಆಜ್ಞೆಯನ್ನು ಅನುಸರಿಸೋದು ನಮ್ಮ ಕರ್ತವ್ಯ, ಆದ್ರಿಂದ ನಾನು ನಿಮ್ಮ ಪುರೋಹಿತನಾಗ್ತೇನೆ ಹಾಗೆ ಅಂತ ಒಪ್ಪಿಕೊಂಡ್ರು. ಆ ವಿಶ್ವರೂಪಾಚಾರ್ಯರ ಪೌರೋಹಿತ್ಯ ಮಾಡಬೇಕಾದ್ರೆ ವಿಶ್ವರೂಪಾಚಾರ್ಯ ಏನ್ ಮಾಡಿದ್ರು, ಪ್ರತ್ಯಕ್ಷವಾಗಿ ದೇವತೆಗಳಿಗೂ ಆಹುತಿ ಹಾಕ್ತಾ ಇದ್ರು, ಅವರು ಪರೋಕ್ಷವಾಗಿ ದೈತ್ಯರಿಗೂ ಆಹುತಿ ಹಾಕ್ತಾ ಇದ್ರು. ಕೆಲವು ರಾಜಕಾರಣಿಗಳು ಇರ್ತಾ ನೋಡಿ, ಆಡಳಿತ ಪಕ್ಷಕ್ಕೂ ಸಹಾಯ, ವಿರೋಧ ಪಕ್ಷಕ್ಕೂ ಸಹಾಯ ಮಾಡ್ತಾ ಇರ್ತಾರೆ. ಆಗ ವಿಶ್ವರೂಪಾಚಾರ್ಯರು ಅವರು ದೈತ್ಯರಿಗೂ ಕೂಡ ಆಹುತಿ ಗುಟ್ಟಾಗ ಹಾಕಕ್ ಶುರು ಮಾಡಿದ್ರು. ಇದರಿಂದ ದೇವೇಂದ್ರನ ಸಿಟ್ಟು ಬಂತು, ನಮ್ಮ ವಿರೋಧಿಗಳಿಗೂ ನೀವು ಆಹುತಿ ಹಾಕಿ ಬಲ ಪ್ರದಾನ ಮಾಡ್ತಾ ಇದ್ದೀರಿ ಅಂತ ಹೇಳಿ ವಿಶ್ವರೂಪಾಚಾರ್ಯರನ್ನ ಕೊಂದೇ ಬಿಟ್ಟ. ಆವಾಗ ಆ ಬ್ರಾಹ್ಮಣರನ್ನ ಕೊಂದದ್ರಿಂದ ಆ ಬ್ರಹ್ಮಹತ್ಯೆ ಹತ್ಕೊಳ್ತು. ಒಂದು ವರ್ಷಗಳ ಕಾಲ ಬ್ರಹ್ಮಹತ್ಯೆಯನ್ನು ಬಿಡುಗಡೆ ಪಡೆಯಬೇಕು ಅಂತ ಹೇಳಿ ಎಲ್ಲ ಕಡೆ ಅಲೆದಾಡಿದ್ರು ಕೂಡ ಆ ಕೈಗಂಟಿದ ಬ್ರಹ್ಮಹತ್ಯೆ ಬಿಡುಗಡೆ ಆಗಲಿಲ್ಲ. ಕೊನೆಯಲ್ಲಿ ಅದನ್ನ 4 ಜನರಿಗೆ ಹಂಚ್ತಾ ಇದ್ದಾನೆ ಬ್ರಹ್ಮಹತ್ಯೆಯನ್ನು. ಆ 4 ಜನರು ಸುಮ್ ಸುಮ್ಮನೆ ಯಾರೋ ಮಾಡಿದ ಪಾಪ, ಅವರ್ಯಾಕೆ ತಗೋತಾರೆ? ಅದಕ್ಕೆ ಅವರವರು ಅವರವರಿಗೆ ಬೇಕಾದ ವರವನ್ನು ಕೇಳಿ ಆ ಬ್ರಹ್ಮಹತ್ಯೆಯನ್ನು ಪಡೆದಿದ್ದಾರೆ. ಒಂದು ಭೂಮಿ, ಎಷ್ಟು ಅಗೆದರೂ ಮತ್ತೆ ಆ ಹಳ್ಳ ಮುಚ್ಚಿ ಹೋಗಬೇಕು ಅಂತ ಒಂದು ವರ ಪಡೆದು ಭೂಮಿ ಆ ಬ್ರಹ್ಮಹತ್ಯೆಯ ಒಂದು ಭಾಗವನ್ನು ತಗೊಳ್ತು.
ಆ ಭೂಮಿಯಲ್ಲಿ ಏನು ಬಂಜರು ಭೂಮಿ ಇದೆ ಅದು ಬ್ರಹ್ಮಹತ್ಯೆಯ ಪರಿಣಾಮ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮರಗಳು ಎಷ್ಟು ಕಡಿದರೂ ನಾವು ಮತ್ತೆ ಚಿಗಿರಬೇಕು ಅಂತ ವರವನ್ನು ಕೇಳಿ ಬ್ರಹ್ಮಹತ್ಯೆ ಇನ್ನೊಂದು ಭಾಗವನ್ನು ಪಡೆಯಿತು. ಆ ಮರದಲ್ಲಿ ಬರುವ ಗೋಂದು ಇದೆಯಲ್ಲ ಅದು ಬ್ರಹ್ಮಹತ್ಯೆಯ ಪರಿಣಾಮ, ಅದಕ್ಕೆ ಆ ಗೋಂದು ಮೈಲಿಗೆ ಅಂತ ಹೇಳ್ತಾರೆ. ಅನಂತರ ನೀರು ಎಷ್ಟು ಎಷ್ಟೇ ನೀರು ತೆಗೆದುಕೊಳ್ಳಿ ಆ ನೀರು ತೆಗೆದುಕೊಂಡ ಜಾಗ ಇದೆಯಲ್ಲ ಅದು ಮತ್ತೆ ಫಿಲಪ್ ಆಗ್ಬಿಡ್ಬೇಕು ಹಾಗೆ ಅಂತ ವರ ಕೇಳಿಕೊಂಡು ನೀರು ಒಂದು ಭಾಗದ ಬ್ರಹ್ಮಹತ್ಯೆಯನ್ನು ಸ್ವೀಕಾರ ಮಾಡಿತು. ಆ ನೀರಲ್ಲಿರುವ ನೊರೆ ಇದೆಯಲ್ಲ ಆ ನೊರೆ ಬ್ರಹ್ಮಹತ್ಯೆಯ ಪರಿಣಾಮ, ಆದ್ರಿಂದಲೇ ನೊರೆ ಇರೋ ನೀರು ಮೈಲಿಗೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ನಿಮ್ಗೆ ಟಿ ವಿ ಒಳಗೆ ನೊರೆ ತೋರಿಸ್ತಾ ಇರ್ತಾರೆ, ಟಿ ವಿ ಒಳಗೆ ತೋರಿಸೋ ನೊರೆಗಳೆಲ್ಲ ಬೇರೆ ಬೇರೆ ನೊರೆಗಳದು, ಆದರೆ ನಾವು ಆಚಮನೆ ಮಾಡುವ ನೀರು ಪೂಜೆಗೆ ಬಳಸುವ ನೀರು ಆ ನೊರೆ ಇರೋ ನೀರಲ್ಲಿ ಆಚಮನೆ ಮಾಡಬಾರದು, ನೊರೆ ಹೋದ ಮೇಲೆ ಅದನ್ನು ಬಳಸಬೇಕು ನಾವು ಹಾಗೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಆನಂತರ ಹೆಣ್ಮಕ್ಕಳು ಒಂದು ಭಾಗವನ್ನು ಸ್ವೀಕಾರ ಮಾಡಿದ್ರು, ಅದೇ ಅವರು ರಜಸ್ವಲೆಯರಾಗೋದು. ಅವರು ಆ ಅವಧಿ ಒಳಗೆ ಅವರು ಹೇಳಿದ್ರು ನಾವು ಗರ್ಭವತಿಯರಾಗಿದ್ರೂ ನಾವು ಬಯಸಿದಾಗ ಗಂಡನಿಂದ ಸುಖ ಪಡಬೇಕು ಅಂತ ವರವನ್ನು ಪಡ್ಕೊಂಡು ಅವರು ಒಂದು ಭಾಗ ತಗೊಂಡ್ರು. ಅವರ ಆ ಬ್ರಹ್ಮಹತ್ಯೆಯ ಪರಿಣಾಮವೇ ಅವರ ರಜಸ್ವಲಿಯಾಗುವ ಸಂದರ್ಭ. ಅದಕ್ಕೆ ಆವಾಗ ತತ್ಕಾಲದಲ್ಲಿ ಅವರ ದೇಹದಿಂದ ವಿಷಪೂರಿತವಾದಂತಹ ಬ್ಯಾಕ್ಟೀರಿಯಾಗಳು ಹೊರಗೆ ಬರ್ತಾ ಇರುತ್ತೆ ಅಂತ ಹೇಳಿಯೇ ಅವರನ್ನು 3 ದಿವಸ ಮುಟ್ಟಬಾರದು ಅಂತ ಶಾಸ್ತ್ರದಲ್ಲಿ ಹೇಳಿದ್ದು ಅವರ ಆರೋಗ್ಯಕ್ಕೋಸ್ಕರ. ಇವತ್ತೇನು ಕರೋನಾ ಬಂದು ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಅಂತ ಹೇಳ್ತಾರೆ, ಅವತ್ತೇ ಅದನ್ನ ರಜಸ್ವಲೆಯರಾದಾಗ ಅವರ ದೇಹದಿಂದ ಹೊಮ್ಮುವ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಸೇರಬಾರದು, ಆದ್ದರಿಂದ ಡಿಸ್ಟೆನ್ಸ್ ಮೈಂಟೈನ್ ಮಾಡಿ ಅಂತ ಶಾಸ್ತ್ರದಲ್ಲಿ ಹೇಳ್ತಾ ಇದ್ದಾರೆ. ಇದೆಲ್ಲ ಆಯಿತು. ಅನಂತರ ಮತ್ತೆ ಆ ಸುಖ ಇವರೆಲ್ಲ ದೈತ್ಯರ ಸಂಹಾರಕ್ಕೇನು ಮಾಡಬೇಕು, ನಾರಾಯಣ ವರ್ಮವನ ಉಪದೇಶ ತಗೊಳ್ಳಿ ಅಂತ ಹೇಳಿದ್ರು ಅವರು. ಆ ವಿಶ್ವರೂಪಾಚಾರ್ಯರಿಂದ ನಾರಾಯಣ ವರ್ಮ ಮಂತ್ರವನ್ನ ಉಪದೇಶ ಪಡೆದರು. ವರ್ಮ ಅಂದ್ರೆ ಕವಚ, ನಾರಾಯಣ ವರ್ಮ ಅಂದ್ರೆ ನಾರಾಯಣನ ಬೇರೆ ಬೇರೆ ರೂಪಗಳು, ಭಗವಂತನ ಆಯುಧಗಳು, ಭಗವಂತನ ವಾಹನಗಳು. ಇದು ನಮ್ಮನ್ನ ಇಂತಿಂಥ ಪಾಪಗಳಿಂದ ಇಂತಿಂಥ ಸಂದರ್ಭಗಳಲ್ಲಿ ಇಂತಿಂಥ ದೇಶ ಕಾಲಗಳಲ್ಲಿ ಕಾಪಾಡಲಿ ಅಂತ ಪ್ರಾರ್ಥನೆ ಮಾಡತಕ್ಕಂಥ ಮಂತ್ರ ನಾರಾಯಣ ವರ್ಮ. ಈ ನಾರಾಯಣ ವರ್ಮ ಅನ್ನೋ ಕವಚವನ್ನು ಯಾರು ತೊಡ್ತಾರೆ ಅವರನ್ನ ಯಾವ ದುಷ್ಟಶಕ್ತಿಗಳು ಕನ್ನಡದಲ್ಲಿ ಕವಚಿ ಹಾಕಲ್ಲ. ಅಂಥದ್ದು ಮಹತ್ತರವಾದದ್ದು ನಾರಾಯಣ ವರ್ಮ. ಆ ನಾರಾಯಣ ವರ್ಮ ಮಂತ್ರವನ್ನು ಉಪದೇಶ ತಗೊಂಡು ಉಪದೇಶ ಕೊಟ್ಟವರನ್ನ ಸಂಹಾರ ಮಾಡಿದ್ದರಿಂದ ಇಷ್ಟೆಲ್ಲ ಹಾನಿಯಾಯಿತು. ಅನಂತರ ಯಾವಾಗ ಇದರಿಂದ ತೊಂದರೆಯಾಗಿ ದೇವತೆ ಇವರೆಲ್ಲ ಶುಕ್ರಾಚಾರ್ಯರ ಹತ್ರ ಹೋಗಿ ವೃತ್ರಾಸುರ ಎಂಬುದಾಗಿ ವೃತ್ರಾಸುರನನ್ನ ಸೃಷ್ಟಿ ಮಾಡಿದ್ದಾರೆ. ಆ ವೃತ್ರಾಸುರ ದೇವತೆಗಳ ಮೇಲೆ ಲಗ್ಗೆ ಇಟ್ಟು ಆಕ್ರಮಣ ಮಾಡಿ ಬರ್ತಾ ಇದ್ದಾನೆ. ವೃತ್ರಾಸುರನನ್ನ ಸಂಹಾರ ಮಾಡೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಸ್ಥಿತಿ ಬಂತು. ಆವಾಗ ಮತ್ತೆ ದೇವತೆಗಳು ಪ್ರಾರ್ಥನೆ ಮಾಡಿದ್ರು, ದದೀಚ ಋಷಿಗಳ ಹತ್ರ ಹೋಗ್ರಿ, ಅವರ ದೇಹದಲ್ಲಿ ನಾರಾಯಣ ವರ್ಮ ಮಂತ್ರ ಜಪದ ಸಿದ್ಧಿ ಇದೆ, ಅವರ ಅಸ್ಥಿಯಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿ ಅದರಿಂದ ವೃತ್ರಾಸುರನ ಸಂಹಾರ ಆಗತ್ತೆ ಹಾಗೆ ಅಂತ ಹೇಳಿದ್ರು. ಮತ್ತೆ ದದೀಚ ಋಷಿಗಳ ಹತ್ರ ಹೋದ್ರು, ಕೆಲವರು ಮನೆಗೆ ಬಂದ್ರೆ ಡೇಂಜರು, ಅವ ವಿಶ್ವರೂಪಾಚಾರ ಹತ್ರ ಹೋದ್ರು, ವಿಶ್ವರೂಪಾಚಾರ ಹರಿಯೇನ ಮಹಾ ಆದ್ರು, ದದೀಚ ಋಷಿಗಳ ಹತ್ರ ಬರ್ತಾರೆ, ಮುಂದೆ ದದೀಚಿಗಳು ಹರಿಯೇನ ಮಹಾ ಆಗ್ತಾರೆ. ಆ ದದೀಚ ಋಷಿಗಳ ಆಶ್ರಮಕ್ಕೆ ದೇವತೆಗಳೆಲ್ಲ ಬಂದ್ರು, ಏನು ಸಮಾಚಾರ, ಇಷ್ಟು ದೊಡ್ಡ ದೇವತೆಗಳೆಲ್ಲ ಬಂದಿದ್ದೀರಲ್ಲ, ಏನಾಗ್ಬೇಕು ನಮ್ಮಿಂದ ಅಂತ ದದೀಚಿಗಳು ಕೇಳ್ತಾರೆ. ದೇವತೆಗಳು ಹೇಳಿದ್ರು, ಸ್ವಲ್ಪ ನೀವು ಸಾಯ್ಬೇಕು, ಅಷ್ಟೇ ಕಾರ್ಯಕ್ರಮ, ಇನ್ನೇನಿಲ್ಲ ಅಂದ್ರು. ಅದಕ್ಕೆ ದದೀಚ ಋಷಿಗಳು ಹೇಳ್ತಾ ಇದ್ದಾರೆ, ಮನುಷ್ಯನಿಗೆ ದೇಹದ ಮೇಲೆ ಎಂಥ ಮಮತೆ ಇರುತ್ತೆ ಅಂದ್ರೆ ಏನು ಬೇಕಾದ್ರೂ ಕೊಡ್ತಾನೆ, ನಿನ್ನ ದೇಹ ಕೊಡು ಅಂದ್ರೆ ಯಾರು ಕೊಡಕ್ಕೆ ತಯಾರಿಲ್ಲ, ಅಷ್ಟು ಅಭಿಮಾನಕ್ಕೆ ಪ್ರೀತಿ ಪಾತ್ರವಾದದ್ದು ಈ ದೇಹ, ಅದನ್ನೇ ಕೊಡಿ ಅಂತ ಹೇಳ್ತೀರಲ್ಲ, ನಮ್ಮ ಕಷ್ಟ ನಿಮಗೇನು ಗೊತ್ತು ಅಂತ ದದೀಚಿಗಳು ಹೇಳ್ತಾ ಇದ್ದಾರೆ. ಅದಕ್ಕೆ ದೇವತೆಗಳಂದ್ರು, ನಮಗೆ ನಮ್ಮ ಕಷ್ಟ ಪರಿಹಾರ ಆಗೋದು ಮುಖ್ಯ, ನಿಮ್ಮ ಕಷ್ಟ ನಮಗೆ ಮುಖ್ಯ ಅಲ್ಲ, ಜಗತ್ತೆಲ್ಲ ಹೀಗೇನೆ, ಎಲ್ಲರಿಗೂ ಅವರವರ ಕಷ್ಟ ಪರಿಹಾರ ಆದ್ರೆ ಸರಿ, ಇನ್ನೊಬ್ಬರ ಕಷ್ಟದ ಬಗ್ಗೆ ಯಾರು ಯೋಚನೆ ಮಾಡಲ್ಲ, ಆದ್ರಿಂದ ನಮಗೆ ಬಂದಿರೋ ಆಪತ್ತು ಪರಿಹಾರ ಆಗಬೇಕು, ಅದಕ್ಕೆ ನಿಮ್ಮ ಅಸ್ಥಿಗಳು ಬೇಕು, ಅದರಿಂದಲೇ ವೃತ್ರಾಸುರನ ಸಂಹಾರ ಅಂತ ಹೇಳಿದ್ದಾರೆ ಹಾಗೆ ಅಂತ ದದೀಚಿಗಳಲ್ಲಿ ದೇವತೆಗಳು ಹೇಳ್ತಾ ಇದ್ದಾರೆ. ಆಗ ದದೀಚಿಗಳು ಹೇಳಿದ್ರು, ಏನು ಯೋಚನೆ ಮಾಡಬೇಡಿ, ಮನುಷ್ಯನ ಸ್ವಭಾವ ಏನು ಅಂತ ನಾನು ನಿಮ್ಗೆ ಹೇಳಿದೆ, ಆದರೆ ನಾನು ನನ್ನ ದೇಹ ತ್ಯಾಗ ಮಾಡಿ ನನ್ನ ಅಸ್ಥಿಗಳನ್ನು ನಿಮಗೆ ಕೊಡ್ತೇನೆ ಹಾಗೆ ಅಂತ ಇದ್ದಾರೆ. ಯಾಕೆಂದ್ರೆ ಇವತ್ತು ನಾನು ನಿಮಗೆ ಅಸ್ಥಿಗಳನ್ನು ಕೊಡದೆ ಹೋದರೂ ಯಾವತ್ತೋ ಒಂದು ದಿವಸ ನಾನು ಸಾಯಲೇಬೇಕು, ಯಾರಿಗೂ ಉಪಕಾರ ಆಗದೆ ಯಾವತ್ತೋ ಸಾಯೋ ಬದಲು ಇವತ್ತು ದೇಹ ತ್ಯಾಗ ಮಾಡಿದ್ರೆ ನಿಮಗೆ ಉಪಕಾರ ಆಗೋದಾದ್ರೆ ಅದಕ್ಕಿಂತ ದೊಡ್ಡ ಭಾಗ್ಯ ಏನು ಅಂತ ಹೇಳಿ ದದೀಚ ಋಷಿಗಳು ತಮ್ಮ ದೇಹವನ್ನೇ ತ್ಯಾಗ ಮಾಡಿದ್ರು, ಅವರ ಅಸ್ಥಿಗಳಿಂದ ವಜ್ರಾಯುಧವನ್ನು ನಿರ್ಮಾಣ ಮಾಡಿಕೊಂಡು ವೃತ್ರಾಸುರನ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಆ ವೃತ್ರಾಸುರನ ವಿರುದ್ಧ ಕಾದಾಡುವಾಗ ಒಂದು ಹಂತದಲ್ಲಿ ಇಂದ್ರ ಮತ್ತು ವೃತ್ರಾಸುರ ಮುಖಾಮುಖಿಯಾಗಿದ್ದಾರೆ. ಆಗ ಇಂದ್ರನ ಕೈಯಲ್ಲಿದ್ದ ವಜ್ರಾಯುಧ
ಜಾರಿ ಕೆಳಗೆ ಬಿತ್ತು. ಅದನ್ನ ಬಗ್ಗಿ ತೆಗೆದುಕೊಳ್ಳೋದಕ್ಕೆ ಅವಮಾನ. ತಗೊಳ್ಳದೆ ಹೋದರೆ ವೃತ್ರಾಸುರನ ಸಂಹಾರಕ್ಕೆ ಬೇರೆ ಆಯುಧ ಇಲ್ಲ. ಆ ಇಂದ್ರ ಬಹಳ ಸಂಕೋಚ ಮುಜುಗರಕ್ಕೆ ಒಳಗಾದ. ಆಗ ವೃತ್ರಾಸುರ ಹೇಳ್ತಾನೆ, ನನ್ನ ಸಂಹಾರಕ್ಕೋಸ್ಕರವೇ ತಯಾರಾಗಿರೋ ಆಯುಧ ತೆಗೆದುಕೋ, ಯಾಕೆ ಸಂಕೋಚ ಪಡುತ್ತೆ? ಇದುವರೆಗೆ ನಾವು ಗೆಲ್ಲಬೇಕು ನೀವು ಸೋಲಬೇಕು ಅಂತ ಭಗವಂತನ ಸಂಕಲ್ಪ ಇತ್ತು. ಇವತ್ತು ನಾವು ಸೋಲಬೇಕು ನೀವು ಗೆಲ್ಲಬೇಕು ಅಂತ ಭಗವಂತನ ಸಂಕಲ್ಪ. ಹೋರಾಟ ನಮ್ಮದು, ಜಯಾಪಜಯಗಳು ಭಗವಂತನ ಅಧೀನ, ತೆಗೆದುಕೋ ಪರವಾಗಿಲ್ಲ. ಹಾಗೆ ಅಂತ ಇದ್ದಾರೆ. ಶತ್ರುವಿನ ಎದುರಿಗೆ ನಿಂತು ಇಂತಹ ಒಂದು ಅಧ್ಯಾತ್ಮದ ಮಾತನ್ನ ಹೇಳ್ತಾ ಇರತಕ್ಕಂತಹ ವೃತ್ರಾಸುರನನ್ನು ನೋಡಿ ಇಂದ್ರನಿಗೆ ಪರಮ ಆಶ್ಚರ್ಯ ಆಗ್ತಾ ಇದೆ. ಮತ್ತೆ ಆಗ ಯುದ್ಧದಲ್ಲಿ ವೃತ್ರಾಸುರನ ಸಂಹಾರ ಆಗಲಿಲ್ಲ. ಮತ್ತೊಂದು ಸಂದರ್ಭದಲ್ಲಿ ಒಂದು ಸಣ್ಣ ಕಾಲುದಾರಿ ಸಮುದ್ರದ ತೀರ, ಒಬ್ಬರು ಎದುರಿಗೆ ಬಂದರೆ ಅವರಿಗೆ ದಾರಿ ಬಿಟ್ಟೆ ಇನ್ನೊಬ್ಬರು ಮುಂದಕ್ಕೆ ಹೋಗಬೇಕು ಅಂತ ಇಕ್ಕಟ್ಟಿನ ದಾರಿಯಲ್ಲಿ ಒಂದು ಕಡೆಯಿಂದ ವೃತ್ರಾಸುರ, ಇನ್ನೊಂದು ಕಡೆಯಿಂದ ದೇವೇಂದ್ರ, ಇಬ್ಬರು ಬರ್ತಾ ಇದ್ದಾರೆ. ಒಬ್ಬರು ದಾರಿ ಬಿಟ್ಟೆ ಇನ್ನೊಬ್ಬರು ಹೋಗಬೇಕು, ನೀನ್ ದಾರಿ ಬಿಡು ನೀನ್ ದಾರಿ ಬಿಡು ಅಂತ ಘರ್ಷಣೆ ಶುರುವಾಯಿತು. ಆಗ ವೃತ್ರಾಸುರ ಹೇಳ್ದ, ನಿನಗೆ ಶಕ್ತಿ ಇದ್ರೆ ಈ ಸಮುದ್ರದ ನೊರೆಯಿಂದ ನನ್ನನ್ನು ಸಂಹಾರ ಮಾಡಿ ದಾರಿ ಮಾಡಿಕೊಂಡು ಹೋಗು. ಹಾಗೆ ಅಂತ ವೃತ್ರಾಸುರ ಹೇಳ್ತಾ ಇದ್ದಾನೆ. ಆದರೆ ಆ ಸಮುದ್ರದ ನೊರೆ ಅದು, ಅವನು ವೃತ್ರಾಸುರ ಒದ್ದೆಯಾದ ಆಯುಧದಿಂದ ಸಾಯಬಾರದು, ಒದ್ದೆ ಇಲ್ಲದ ಆಯುಧದಿಂದ ಸಾಯಬಾರದು ಅಂತ ಅವನು ಕೇಳಿಕೊಂಡಿದ್ದ. ಈ ನೊರೆಯನ್ನು ಒದ್ದೆ ಅಂತೂ ಪರಿಗಣಿಸೋ ಅಲ್ಲ, ಒದ್ದೆ ಅಲ್ಲ ಅಂತಲೂ ಹೇಳೋ ಹಾಗಿಲ್ಲ. ಆ ನೊರೆ ಒಳಗೆ ವಜ್ರಾಯುಧವನ್ನು ಸೇರಿಸಿ ದೇವೇಂದ್ರ ವೃತ್ರಾಸುರನನ್ನು ಸಂಹಾರ ಮಾಡ್ದ. ಆಗ ದೇವತೆಗಳೆಲ್ಲ ಪುಷ್ಪವೃಷ್ಟಿ ಮಾಡಿದ್ರು. ಹಾಗೆ ಅಂತ ಇದ್ದಾರೆ. ಈ ವೃತ್ರಾಸುರನ ಕಥೆ ಕೇಳ್ತಾ ಇರತಕ್ಕಂತಹ ಪರೀಕ್ಷಿತ್ ಮಹಾರಾಜರಿಗೆ ಒಂದು ಸಂದೇಹ ಬಂತು. ವೃತ್ರ ಅಸುರ ಅಂತ ಹೇಳ್ತೀರಿ, ಅವನು ದೇವರ ಬಗ್ಗೆ ಇಷ್ಟು ಗೌರವದ ಮಾತನ್ನು ಹೇಗೆ ಆಡದ ಅಂತ ಕೇಳ್ತಾ ಇದ್ದಾರೆ. ಅದಕ್ಕೆ ಶುಕಾಚಾರ್ಯ ಕಥೆ ಹೇಳ್ತಾ, ಅವರು ಸ್ವರೂಪದಲ್ಲಿ ಅಸುರ ಅಲ್ಲ, ಶಾಪದಿಂದ ಅಸುರನಾಗಿದ್ದ. ಅವನು ಚಿತ್ರಕೇತು ಅನ್ನುವ ಗಂಧರ್ವ, ಹಾಗೆ ಅಂತ ಅವನ ಕಥೆಯನ್ನು ಹೇಳ್ತಾ ಇದ್ದಾರೆ. ಆ ಚಿತ್ರಕೇತು ಹಿಂದಿನ ಜನ್ಮದಲ್ಲಿ ಮದುವೆಯಾದ, ಮಕ್ಕಳಾಗಲಿಲ್ಲ, ಮದುವೆಯಾದ ಮಕ್ಕಳಾಗಲಿಲ್ಲ, ಮದುವೆ ಆಗ್ತಲೇ ಹೋದ. ಸಾವಿರಾರು ಜನ ಹೆಂಡತಿಯರಾದರೆ ಹೊರತು ಮಕ್ಕಳ ಸಂಖ್ಯೆ ಪ್ರಾರಂಭವೇ ಆಗಲಿಲ್ಲ. ಆಗ ತುಂಬ ಚಿಂತಾಕ್ರಾಂತನಾದ. ನಾರದರು ಮತ್ತು ಅಂಗೀರಸರು ತಮ್ಮ ಮನೆಗೆ ಬಂದರು. ಏನು ಬೇಕು ಅಂತ ಕೇಳಿದ್ರು. ನನಗೆ ಬೇಕಾದಷ್ಟು ಸಂಪತ್ತು ಅಧಿಕಾರ ಎಲ್ಲ ಇದೆ, ಆದರೆ ಒಂದು ಪುತ್ರ ಸಂತಾನ ಇಲ್ಲ, ನನಗೆ ಪುತ್ರ ಸಂತಾನ ಆಗಬೇಕು, ಅನುಗ್ರಹ ಮಾಡ್ರಿ ಅಂತಂದ. ಅವರು ಇನ್ನೇನೋ ಕೊಡಕ್ಕೆ ಬಂದಿದ್ರು, ಇವನಿಗಿನ್ನೂ ವೈರಾಗ್ಯ ಬಂದಿಲ್ಲ ಅಂತ ಹೇಳಿ ಹಾಗೆ ಆಗಲಿ, ಒಂದು ಸಂತಾನವನ್ನ ಆಗಲಿ ಅಂತ ಹೇಳ್ತೇವೆ, ಆದರೆ ಆ ಮಗು ನಿನಗೆ ಸಂತೋಷವನ್ನು ಕೊಡುತ್ತೆ, ಸಂತಾಪವನ್ನು ಕೊಡುತ್ತೆ, ಪರವಾಗಿಲ್ವಾ ಅಂತ ಕೇಳಿದ್ರು ನಾರದರು. ಏನು ಸಂಸಾರ ಆಮೇಲೆ ಎರಡು ಇದ್ದದೆ ಪರವಾಗಿಲ್ಲ ಅಂತಂದ. ಆಗ ಮೊದಲನೇ ಹೆಂಡತಿಯಲ್ಲಿ ಗಂಡು ಮಗು ಆಯಿತು. ಮೊದಲನೇ ಹೆಂಡತಿಯಲ್ಲಿ ಗಂಡು ಮಗು ಆದಾಗ ಹೆಚ್ಚು ಹೊತ್ತು ಆ ಮಗುವನ್ನು ಮುದ್ದಿಸಿಕೊಂಡು ಮೊದಲ ಹೆಂಡತಿಯ ಅರಮನೆಯ ಅಂತಃಪುರದಲ್ಲೇ ರಾಜ ಬಹಳ ಕಾಲ ಕಳೀತಾ ಇದ್ದಾನೆ. ಆಗ ಉಳಿದ ಹೆಂಡತಿಯರು ನೋಡಿದ್ರು, ಅಲ್ಲ ಇಷ್ಟುವರೆಗೆ ನಮ್ಮೆಲ್ಲರನ್ನೂ ಸಮಾನವಾಗಿ ಪ್ರೀತಿ ಮಾಡ್ತಾ ಇದ್ದ, ಈಗ ಹೆಚ್ಚು ಅವಳ ಅಂತಃಪುರದಲ್ಲೇ ಕಾಲ ಕಳೀತಾ ಇದ್ದಾನೆ. ನಾವು ಸ್ತ್ರೀಯರು ಒಂದು ಸ್ತ್ರೀಯರ ಒಂದು ಮಂಡಳಿ ಕಟ್ಟಿಕೊಂಡು ಸಮಾನತೆ ಬೇಕು ಅಂತ ನಾವೆಲ್ಲ ಹೋರಾಟ ಮಾಡೋರು, ಆದ್ರಿಂದ ನಮಗೆಲ್ಲ ಸ್ತ್ರೀಯರಿಗೆ ಸಮಾನತೆ ಬೇಕು ಅಂತ ಹೇಳಿ ಆ ಮಗುವನ್ನು ಕೊಂದು ಬಿಟ್ರು, ವಿಷ ಹಾಕಿ ಕೊಂದು. ಈಗ ಸಮಾನತೆ ಬಂತು ಅಂತ ಆ ಸವತಿಯರು ಮಹಿಳಾ ಮಂಡಳಿ ಕಟ್ಕೊಂಡು ಒದ್ದಾಡಿದ್ರು. ಆದರೆ ಇದರಿಂದ ರಾಜನಿಗೆ ಬಹಳ ದುಃಖ ಆಯಿತು. ಮಗನನ್ನ ಎಷ್ಟು ಹಚ್ಚಿಕೊಂಡೋ ಅಷ್ಟು ದುಃಖ ಆಯಿತು. ಸಂಸಾರವೇ ಅಷ್ಟು, ಯಾವುದನ್ನು ಎಷ್ಟು ಹಚ್ಕೊಳ್ತೀವೋ ಅಷ್ಟು ದುಃಖ ನಮಗೆ ಜಾಸ್ತಿ ಆಗತ್ತೆ. ನಾವು ಮನೆಯೊಳಗೆ ಅವಲಕ್ಕಿ ಹಚ್ಚೋದ್ರಿಂದ ಪ್ರಾರಂಭ ಮಾಡಿ ಸಾಕೋ ನಾಯಿ ಬೆಕ್ಕ ತನಕ ಎಲ್ಲರನ್ನೂ ಹಚ್ಕೊಳ್ತೇವೆ. ನಾವು ಹಚ್ ಕಂಪನಿಯವರು, ಎಲ್ಲರನ್ನು ಹಚ್ಕೊಂಡು ನಾಯಿ ಸತ್ರು ಗರುಡ ಪುರಾಣಕ್ಕೆ ಪುರೋಹಿತರು ಹುಡ್ಕೊಂಡು ಹೋಗ್ತೇವೆ. ನಾವು ಅಷ್ಟು ಹಚ್ಕೊಳ್ತೇವೆ, ಎಷ್ಟು ಹಚ್ಕೊಳ್ತೀವೋ ಅಷ್ಟು ದುಃಖಕ್ಕೆ ಕಾರಣ. ಇದನ್ನೇ ಶಾಸ್ತ್ರ ಹೇಳೋದು. ಕೃಷ್ಣ ಪರಮಾತ್ಮ 16108 ಜನರನ್ನು ಮದುವೆ ಮಾಡಿಕೊಂಡಿದ್ದ, ಎಲ್ಲರನ್ನೂ ಪ್ರೀತಿ ಮಾಡ್ತಾ ಇದ್ದ, ಆದರೆ ಯಾರನ್ನೂ ಹಚ್ಕೊಳ್ತಾ ಇರಲಿಲ್ಲ. ಅದಕ್ಕೆ ನೆಮ್ಮದಿಯಾಗಿದ್ದ ಅವನು. ನಾವು ಒಬ್ಬರನ್ನು ಕಟ್ಕೊಂಡು ಹಚ್ಕೊಂಡು ಒದ್ದಾಡ್ತಾ ಇರ್ತೇವೆ. ಯಾಕೆಂದ್ರೆ ಹಚ್ಕೊಳ್ಳೋದು ಅಂದ್ರೆ ಏನರ್ಥ? ಹಚ್ಕೊಳ್ಳೋದು ಅಂದ್ರೆ ಅವರಿಲ್ಲದೆ ಬದುಕಕ್ಕಾಗಲ್ಲ ಅಂತ ಯೋಚನೆ ಮಾಡ್ತೀವಲ್ಲ, ಅದನ್ನ ಹಚ್ಕೊಳ್ಳೋದು ಅಂತ ಹೆಸರು. ಅವರಿಲ್ಲದೆ 25 ವರ್ಷ ಕಾಲ ಕಳೆದಿರ್ತೇವೆ, ಆವಾಗ ನಮ್ಗೇನು ಅನ್ಸಿರಲ್ಲ. 26ನೇ ವರ್ಷ ಮದುವೆ ಆದ್ಮೇಲೆ ನೀ ಇಲ್ಲದೆ ಬದುಕಕ್ಕಾಗಲ್ಲ ಅಂತ ಇಬ್ರು ಹೇಳ್ಕೊಳ್ತಾ ಇರ್ತಾರೆ. ಇದು ಮದುವೆ ಆಗ ಮೊದಲನೇ ವರ್ಷ, ಕೊನೆ ತನಕ ಏನು ಹೇಳಲ್ಲ ಅಂತ ಮೊದಲನೇ ವರ್ಷ ಹೇಳ್ಕೊಳ್ತಾ ಇರ್ತಾರೆ. ಈ ನೀನ್ ಇಲ್ಲದೆ ಬದುಕಕ್ಕಾಗಲ್ಲ ಅನ್ನೋ ಸ್ಟೇಜ್ ಇದೆಯಲ್ಲ, ಇದಕ್ಕೆ ಹಚ್ಕೊಳ್ಳೋದು ಅಂತ ಹೆಸರು. ಆ ಎಷ್ಟು ಹಚ್ಕೊಳ್ತೀವೋ ಅಷ್ಟು ನಮಗೆ ದುಃಖಕ್ಕೆ ಕಾರಣ ಆಗತ್ತೆ. ಹಾಗಾಗಿ ರಾಜ ತುಂಬಾ ದುಃಖಪಟ್ಟ. ಮತ್ತೆ ನಾರದರು ಬಂದರು. ನಾರದರು ಬಂದಾಗ ಮತ್ತೆ ಗೋಗರದ, ಆ ಮಗು ಸತ್ತು ಹೋಯ್ತು, ನನಗೆ ಬಹಳ ದುಃಖ ಆಗ್ತಾ ಇದೆ, ಆ ಮಗುವನ್ನು ಮತ್ತೆ ಬದುಕಿಸ್ಕೊಡಿ ಹಾಗೆ ಅಂತ ಕೇಳ್ದ. ನಾರದರು ಹೇಳಿದ್ರು, ನಾ ಇಂಥ ಪ್ರೋಗ್ರಾಮ್ ಎಲ್ಲ ಇಟ್ಕೊಂಡಿಲ್ಲಪ್ಪ,
ಬೇಕಾದ್ರೆ ಆ ಜೀವನನ್ನು ಕರೀತೇನೆ, ಅವನೇನಾದ್ರೂ ಮತ್ತೆ ಈ ದೇಹದಲ್ಲಿ ಪ್ರವೇಶ ಮಾಡಿದ್ರೆ ನಿನ್ನ ಮಗು ನೀನ್ ಕರ್ಕೋ ಹಾಗೆ ಅಂತಂದ್ರು. ಆ ಸತ್ತ ಜೀವನನ್ನು ಕರೆದ್ರು ಯಮಲೋಕದಿಂದ, ನೋಡಪ್ಪ ಇವರು ನಿನ್ನ ತಂದೆ ತಾಯಿಗಳು, ನೀನು ಈ ದೇಹ ಬಿಟ್ಟು ಹೊರಟೋದಿ, ಅವರು ಅಳತಾ ಕೂತಿದ್ದಾರೆ, ಮತ್ತೆ ಈ ದೇಹದಲ್ಲಿ ಸೇರ್ಕೋ ಹಾಗೆ ಅಂತಂದ್ರು. ಆ ಜೀವ ಹೇಳಿತು, ನನಗೇನ್ ಗ್ರಹಚಾರ ಅಂತ, ಇವ್ರ ಸಂತೋಷಕ್ಕೋಸ್ಕರ ನಾನು ಯಾಕೆ ಮತ್ತೆ ಈ ದೇಹದ ಬಂಧನದಲ್ಲಿ ಸಿಲುಕಬೇಕು? ಇದು ಯಾವ ಲೆಕ್ಕಾಚಾರ ಅಂದ್ರೆ, ಒಬ್ಬನಿಗೆ 10 ವರ್ಷ ಜೈಲು, ಅವನಿಗೆ ನಾಳೆ ಬಿಡುಗಡೆ ಆಚೆ, ಬಿಡುಗಡೆ ಆಗಿ 2 ದಿವಸ ಆದಮೇಲೆ ಆ ಜೈಲಲ್ಲಿ ಇದ್ದಂತಹ ಪೊಲೀಸರು ಫೋನ್ ಮಾಡಿದ್ರು, ನೋಡಯ್ಯ 10 ವರ್ಷದಿಂದ ನಮ್ಮ ಜೊತೆಗಿದ್ದಿ, ದಿನ ನಿನ್ ಜೊತೆ ಹರಟೆ ಹೊಡ್ಕೊಂಡು ಕಾಲ ಕಳೀತಾ ಇದ್ವಿ, ಇವತ್ತು ನೀನ್ ಬಿಡುಗಡೆ ಆಗಿ ಹೊರಟೋದಿ, ಯಾಕೋ ಜೈಲಲ್ಲೇ ಭಣಭಣ ಅಂತ ಅನಿಸ್ತಾ ಇದೆ, ಮತ್ತೆ ಬಾರಯ್ಯ ಇನ್ನೊಂದು 10 ವರ್ಷ ಇರಯ್ಯ ಅಂತ ಕೇಳಿದ್ರೆ ಯಾರು ಇರ್ತಾರೇನು? ಹಾಗೆ ಈ ದೇಹ ಅನ್ನೋದು ಒಂದು ಬಂಧನ, ಇದರಿಂದ ಬಿಡುಗಡೆ ಆದ್ಮೇಲೆ ಮತ್ತೆ ಆ ಜೀವ ನಾನ್ಯಾಕೆ ಈ ದೇಹದಲ್ಲಿ ಸೇರ್ಕೊಳ್ಳಿ, ನನಗೆ ಇಂಥ ತಂದೆ ತಾಯಿಗಳು ಸಾವಿರಾರು ಜನ ಆಗಿ ಹೋಗಿದ್ದಾರೆ, ಈ ದೇಹದ ಸಹವಾಸ ಬೇಡ ಅಂದ. ಆಗ ಚಿತ್ರಕೇತುವಿಗೆ ವೈರಾಗ್ಯ ಬಂತು. ಆಗ ನಾರದರು ಹೇಳ್ತಾರೆ, ನಾವು ನಿನಗೆ ಸಂಕರ್ಷಣ ಮಂತ್ರವನ್ನು ಉಪದೇಶ ಮಾಡಬೇಕು ಅಂತ ಬಂದ್ವಿ, ನೀನು ಸಂತಾನ ಮಂತ್ರ ಜಪ ಮಾಡ್ತಾ ಕೂತಿದ್ದಿ, ಅದು ಆಗಿ ವೈರಾಗ್ಯ ಬರಲಿ ಅಂತ ಹೇಳಿ ಕಾದ್ವಿ, ಈಗಲಾದರೂ ಸಂಕರ್ಷಣ ಮಂತ್ರ ಉಪದೇಶ ಕೊಡ್ತೇವೆ ಜಪ ಮಾಡು ಅಂದ್ರು. ಆ ಸಂಕರ್ಷಣ ಮಂತ್ರವನ್ನು ಜಪ ಮಾಡಿ ವಿದ್ಯಾಧರ ಪದವಿಯನ್ನು ಪಡೆದ. ವಿದ್ಯಾಧರ ಪದವಿ ಪಡೆದಾಗ ಅವನು ಒಮ್ಮೆ ವಿಮಾನದಲ್ಲಿ ಹೆಣ್ಮಕ್ಕಳ ಜೊತೆಯಲ್ಲಿ ಸಂಚಾರ ಮಾಡ್ತಾ ಇದ್ದಾನೆ, ಕೆಳಗೆ ಪಾರ್ವತೀ ದೇವಿಯನ್ನು ತೊಡೆಯ ಮೇಲೆ ಕೂಡಿಸಿಕೊಂಡು ಪರಮೇಶ್ವರ ಕೈಲಾಸದಲ್ಲಿ ಕೂತಿದ್ದನ್ನು ನೋಡಿದ. ನೋಡಿ ಪರಮೇಶ್ವರನ ಬಗ್ಗೆ ಬಹಳ ಹಗುರವಾಗಿ ಮಾತಾಡ್ತಾ ಇದ್ದಾನೆ. ಅಲ್ಲ, ರುದ್ರದೇವರು ಮಹಾವಿರಕ್ತರು ಅಂತೆಲ್ಲ ಪುರಾಣ ಹೇಳ್ತಾರೆ, ಇಲ್ಲಿ ನೋಡಿದ್ರೆ ಸಾರ್ವಜನಿಕರ ಎದುರಿಗೆ ಆ ರುದ್ರದೇವರು ಪಾರ್ವತಿನ ತನ್ನ ತೊಡೆ ಮೇಲೆ ಕೂಡಿಸಿಕೊಂಡಿದ್ದಾರೆ. ಬಹುಶಃ ಚಿತ್ರಕೇತು ಇವತ್ತಿನ ಪಾರ್ಕ್ಗಳಿಗೆ ಹೋಗಿರಲಿಲ್ಲ ಅವನು, ಬಹಳ ಹಳೆ ಕಾಲದವನು ಪಾಪ. ಹಾಗಾಗಿ ರುದ್ರದೇವರು ಕೂಡಿಸ್ಕೊಂಡಿದ್ದೇ ಬಹಳ ಆಶ್ಚರ್ಯವಾಗಿ ಕಾಣ್ತಾ ಇದೆ ಅವನಿಗೆ. ಎಲ್ಲರ ಎದುರಿಗೆ ಹೀಗೆಲ್ಲ ತೊಡೆಯ ಮೇಲೆ ಹೆಂಡತಿನ ಕೂಡಿಸ್ಕೊಂಡಿದ್ದಾರೆ, ಮರ್ಯಾದೆ ಬೇಡವಾ ಇವರಿಗೆ ಹಾಗೆ ಅಂತ ಹಂಗಿಸಿ ಮಾತಾಡ್ದ. ಆಗ ಆ ಮಾತು ಪಾರ್ವತಿ ಕಿವಿಗೆ ಬಿತ್ತು. ಗಂಡಂದ್ರು ಬಯಸ್ಕೊಂಡಿದ್ದು ಹೆಂಡತಿ ಕಿವಿಗೆ ಬೀಳ್ಬಾರ್ದು, ಬಹಳ ತಕರಾರು ಜಾಸ್ತಿ ಆಗತ್ತೆ. ಪಾರ್ವತಿ ಕಿವಿಗೆ ಬಿತ್ತು. ಪಾರ್ವತಿ ಹೇಳ್ತಾ ಇದ್ದಾಳೆ, ನಮ್ಮ ಮಾವನವರು ಬ್ರಹ್ಮದೇವರು ಒಂದು ದಿವಸ ಯಾಕೆ ನನ್ನ ಸೊಸೆಯನ್ನು ನೀನು ತೊಡೆ ಮೇಲೆ ಕೂಡಿಸ್ಕೊಳ್ತೀನಿ ಅಂತ ಆಕ್ಷೇಪಣೆ ಮಾಡಲಿಲ್ಲ? ನಿಮ್ಮ ಪಾಠಕ್ಕೆ ಬರೋ ಶಿಷ್ಯರಿದ್ದಾರೆ ಸನಕಾದಿಗಳು, ಅವರು ಕೂಡ ಯಾಕೆ ನಮ್ಮ ಗುರುಗಳು ಯಾವಾಗಲೂ ಹೆಂಡತಿನ ಕೂಡಿಸ್ಕೊಂಡಿರ್ತಾರೆ ತೊಡೆ ಮೇಲೆ ಅಂತ ಅವ್ರು ಕೇಳಲಿಲ್ಲ? ಇವನು ಯಾರು ಕೇಳೋದಕ್ಕೆ ನಮ್ಮನ್ನ, ಶಾಪ ಕೊಡ್ರಿ ಹಾಗೆ ಅಂತ ಪಾರ್ವತಿ ಹೇಳ್ತಾ ಇದ್ದಾಳೆ. ರುದ್ರದೇವರು ಹೇಳ್ತಾ ಇದ್ದಾರೆ, ಅವರು ವಿಷ್ಣು ಭಕ್ತರು, ಶಾಪಕ್ಕೆ ಹೆದರೋರಲ್ಲ, ದಾರಿಯಲ್ಲಿ ಹೋಗುವಾಗ ನಾವು ಹಾರನ್ ಹಾಕಿದಾಗ ನಡ್ಕೊಂಡು ಹೋಗೋರು ಹೆದರಬೇಕು, ಗಾಬರಿ ಆಗ್ಬೇಕು, ಆಗಲೇ ನಮ್ಗೆ ಹಾರನ್ ಹಾಕಿದವರು ಸಂತೋಷ, ಅವ್ರು ಕೇಳಿಸ್ಕೊಳ್ದೇನೆ ಹೋಗ್ತಾ ಇದ್ರೆ ಎಷ್ಟು ಸಿಟ್ಟು ಬರುತ್ತೆ ನಮಗೆ. ಹಾಗೆ ಶಾಪ ಕೊಟ್ಟಾಗ ಯಾವಾಗ ಸಂತೋಷ ಆಗತ್ತೆ, ಶಾಪ ಪಡೆದವರು ಹೆದರ್ಕೋಬೇಕು, ಆವಾಗ ನಮಗೆ ಶಾಪ ಕೊಟ್ಟವ್ರ ಸಮಾಧಾನ. ಆದರೆ ಅವರು ಹೆದರೋದಿಲ್ಲ, ವಿಷ್ಣು ಭಕ್ತರು, ಹೋಗ್ಲಿ ಬಿಡು, ಅನ್ಕೊಂಡು ಹೋಗ್ಲಿ ಬಿಡು ಅಂತಂದ್ರು. ಆದರೆ ಪಾರ್ವತಿ ಹೇಳ್ತಾರೆ, ಇಲ್ಲ ಇಲ್ಲ, ನಿಮಗೆ ಅಪಮಾನ ಮಾಡಿದ್ದಾನೆ, ಶಾಪ ಕೊಡಲೇಬೇಕು, ನನಗೇನು ಹೇಳ್ತೆ ನೀನೇ ಶಾಪ ಕೊಡು ಅಂತಂದ್ರು. ಆಗ ಆ ಪಾರ್ವತಿ ಚಿತ್ರಕೇತುವಿಗೆ, ನೀನು ಅಸುರನಾಗಿ ಹುಟ್ಟು ಅಂತ ಶಾಪ ಕೊಟ್ರು. ಶಾಪದ ಸುದ್ದಿ ಕಿವಿಗೆ ಬಿತ್ತು, ನೇರವಾಗಿ ವಿಮಾನದ ಕೆಳಗೆ ಇಳ್ಕೊಂಡು ಬಂದ. ಪಾರ್ವತಿ ಪರಮೇಶ್ವರರಿಗೆ ನಮಸ್ಕಾರ ಮಾಡ್ದ. ಭಗವಂತನ ಸಂಕಲ್ಪ, ನನ್ನ ಪ್ರಾರಬ್ಧ ಕರ್ಮದಂತೆ ಇಂಥ ಪಾಪವನ್ನು ನನ್ನ ಕೈಯಲ್ಲಿ ಮಾಡಿಸಿ ನಿಮ್ಮ ಕೈಯಲ್ಲಿ ಶಾಪ ಕೊಟ್ಟಿದ್ದಾರೆ, ಇದೆಲ್ಲ ಭಗವಂತನ ಸಂಕಲ್ಪ ಅಂತ ಹೇಳಿ ಕೈ ಮುಗಿದು ಹೋದ. ರುದ್ರದೇವರು ಪಾರ್ವತಿ ಮುಖ ನೋಡ್ತಾ ಇದ್ದಾರೆ. ಹೀಗೆ ಆ ಚಿತ್ರಕೇತು ಶಾಪದಿಂದ ಅಸುರನಾಗಿದ್ದಾನೆ ಹೊರತು ಸ್ವರೂಪದಲ್ಲಿ ಅಸುರನಲ್ಲ ಎಂಬ ಅಂಶವನ್ನ ಹೇಳಿ ಅದಕ್ಕೆ ಅವನಲ್ಲಿ ಅಷ್ಟು ಅಧ್ಯಾತ್ಮದ ಒಂದು ಮಾತು ಬರ್ತಾ ಇದೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಇಷ್ಟೆಲ್ಲ ಕಥೆ ಕೇಳಿದ ಮೇಲೆ ಪರೀಕ್ಷಿತ್ ಮಹಾರಾಜರಿಗೆ ಒಂದು ಬಹಳ ಮಹತ್ವದ ಒಂದು ಪ್ರಶ್ನೆ ಬರ್ತಾ ಇದೆ. ಅವರಂತ ಇದ್ದಾರೆ, ಅಲ್ಲ ಭಗವಂತ ಅವನನ್ನು ದೇವರು ಅಂತ ಕರೀತೇವೆ, ದೇವರು ಎಲ್ಲರಿಗೂ ಸಮಾನವಾಗಿರಬೇಕು. ನಾವು ಇದುವರೆಗೂ ಕತೆ ಕೇಳ್ಕೊಂಡು ಬಂದ್ವಿ, ದೇವತೆಗಳು ದೈತ್ಯರನ್ನು ಸಂಹಾರ ಮಾಡ್ತಾರೆ, ದೇವತೆಗಳಿಗೆ ಅನುಗ್ರಹ ಮಾಡ್ತಾನೆ ಅಂತ ನಾವು ಕಥೆ ಕೇಳಿದ್ದೇವೆ. ಅಂದ್ರೆ ದೈತ್ಯರಿಗೆ ಪರಮಾತ್ಮ ಯಾಕೆ ಸಂಹಾರ ಮಾಡ್ತಾನೆ? ನಾವು ನಮಗಾಗದೇ ಇದ್ದವರನ್ನ ಕೊಲ್ತೇವೆ, ನಮ್ಮನ್ನು ಹಾಡಿ ಹೋಗಳವರನ್ನ ಖುಷಿ ಪಡ್ತೇವೆ. ದೇವರು ಹಾಗೆ ಆದರೆ ಅವನು ದೇವರು, ಎಂಥ ದೇವರು ಅವನು? ಕೆಲವರಿಗೆ ಪ್ರಪಂಚದಲ್ಲಿ ನಾನಾ ತರಹದ ವೈಷಮ್ಯ ಇದೆ, ಕೆಲವರಿಗೆ ಸುಖ, ಕೆಲವರಿಗೆ ದುಃಖ, ಕೆಲವರಿಗೆ ಶ್ರೀಮಂತಿಕೆ, ಕೆಲವರಿಗೆ ಬಡತನ, ಕೆಲವರು ಒಳ್ಳೆಯ ಸೌಂದರ್ಯ, ಕೆಲವರಿಗೆ ಕುರೂಪ. ದೇವರು ತಾನು ಹೇಗೆ ಪೂರ್ಣಾನಂದನಾಗಿದ್ದಾನೆ, ಹಾಗೆ ಪೂರ್ಣಾನಂದರಾದ ಪ್ರಜೆಗಳನ್ನ ಅವನು ಸೃಷ್ಟಿ ಮಾಡಿದ್ರೆ ಬಹಳ ಸಂತೋಷ ಆಗ್ತಾ ಇತ್ತು. ಆದರೆ ಭಗವಂತ ಪ್ರಪಂಚದಲ್ಲಿ ಇಷ್ಟು ವ್ಯತ್ಯಾಸದ ಪ್ರಪಂಚವನ್ನು ಸೃಷ್ಟಿ ಮಾಡಿದ್ದಾನೆ ದೇವರು, ಯಾಕೆ ಹೀಗೆ ಮಾಡ್ದ? ದೇವರು ದೈತ್ಯರನ್ನು ಕೊಲ್ತಾನೆ, ಯಾಕೆ ಕೊಲ್ತಾನೆ? ದೈತ್ಯರಿಗೆ ಹೆದರ್ಕೊಂಡು ಕೊಲ್ತಾನೋ,
ಅಥವಾ ದೈತ್ಯರ ಮೇಲೆ ದ್ವೇಷದಿಂದ ಕೊಲ್ತಾನೋ, ಹೆದರಿಕೆ ದ್ವೇಷ ಇದೆಲ್ಲ ಸತ್ವರಜಸ್ತಮೋ ಗುಣಗಳ ಪ್ರಭಾವಕ್ಕೆ ಒಳಗಾಗುವ ನಮಗೆ ದೇವರಿಗೆ ಇರಬಾರದು. ಅಂತ ದೇವರು ದೈತ್ಯರನ್ನು ಯಾಕೆ ಕೊಲ್ತಾನೆ, ಮತ್ತೆ ಇಂಥ ವ್ಯತ್ಯಾಸದ ಪ್ರಪಂಚವನ್ನು ಯಾಕೆ ನಿರ್ಮಾಣ ಮಾಡಿದ್ದಾನೆ, ಹಾಗೆಲ್ಲ ಕೇಳ್ತಾ ಇದ್ದಾರೆ. ಅದಕ್ಕೆ ಶುಕಾಚಾರ್ಯರು ಏನು ಉತ್ತರ ಕೊಟ್ಟರು, ಈ ಪ್ರಶ್ನೆ ಏನು ಪ್ರಶ್ನೆ ಇದು ಅನ್ನೋದನ್ನು ಲೌಕಿಕ ಉದಾಹರಣೆಯಿಂದ ನಾವು ತಿಳ್ಕೊಳ್ಬೇಕು. ಶಾಲೆಯಲ್ಲಿ ಅಧ್ಯಾಪಕರು ಪರೀಕ್ಷೆ ಮಾಡಿ ಕೆಲವು ಹುಡುಗರನ್ನು ಫೈಲ್ ಮಾಡ್ತಾರೆ, ಕೆಲವು ಹುಡುಗರು ಫಸ್ಟ್ ಕ್ಲಾಸ್ ಕೊಡ್ತಾರೆ, ಕೆಲವರು ಡಿಸ್ಟಿಂಕ್ಷನ್ ಕೊಡ್ತಾರೆ. ನಾವು ಪ್ರಶ್ನೆ ಮಾಡೋಣ, ಈ ಅಧ್ಯಾಪಕರಿಗೆ ಎಲ್ಲ ಮಕ್ಕಳಿಗೂ 90 ಕೊಟ್ಟು ಪಾಸ್ ಮಾಡಿದ್ರೆ ಇವ್ರ ಗಂಟೆ ಏನು ಖರ್ಚು, ಆರಾಮಾಗಿ ಎಲ್ಲರಿಗೂ 90 ಮಾರ್ಕ್ಸ್ ಕೊಡಲಿ, ಕೆಲವರಿಗೆ ಕಡಿಮೆ ಮಾರ್ಕ್ಸು, ಕೆಲವರು ಫೈಲ್ ಮಾಡೋದು, ಕೆಲವರು ಪಾಸ್ ಮಾಡೋದು, ಹೀಗೆಲ್ಲ ಯಾಕೆ ಮಾಡಬೇಕು ಮೇಷ್ಟ್ರು? ಮೇಷ್ಟ್ರು ಎಲ್ಲರನ್ನೂ ಪಾಸ್ ಮಾಡಿ ಎಲ್ಲರಿಗೂ 90 ಮಾರ್ಕ್ಸ್ ಕೊಟ್ಟರೆ ಹಾಡಿ ಹೊಗಳ್ತೇವೆ ನಾವು ಮೇಷ್ಟ್ರನ್ನ, ಹಾಗೆ ಯಾಕೆ ಮಾಡಬಾರ್ದು ಅಂತ ಪ್ರಶ್ನೆ ಕೇಳಿದ್ರೆ ಹೇಗೋ ಹಾಗೆ ಈ ಪ್ರಶ್ನೆ. ಅದಕ್ಕೆ ಮೇಷ್ಟ್ರು ಏನು ಉತ್ತರ ಕೊಡ್ತಾರೆ, ನಾನು ಸುಮ್ಮನೆ ಮಾರ್ಕ್ಸ್ ಕೊಡೋದಲ್ಲ, ಅವರ ಪೇಪರನ್ನು ವ್ಯಾಲ್ಯೇಷನ್ ಮಾಡಿ ಅವರವರ ಉತ್ತರವನ್ನು ಆಧರಿಸಿಕೊಂಡು ಅವರ ವಿಷಮವಾದ ಉತ್ತರಕ್ಕೆ ವಿಷಮವಾದ ಅಂಕಗಳನ್ನು ಕೊಡ್ತೇನೆ ಅಂತ ಮೇಷ್ಟ್ರು ಹೇಳ್ತಾರೆ. ಅದರಂತೆ ಭಗವಂತನು ಕೂಡ ಯಾಕೆ ಇಷ್ಟೆಲ್ಲ ಸುಖ ದುಃಖ ವ್ಯತ್ಯಾಸ ಮಾಡಿದ್ದಿ ಸ್ವಾಮಿ ಅಂತಂದ್ರೆ, ನಿಮ್ಮ ನಿಮ್ಮ ಸಾಧನೆಗಳನ್ನು ನೋಡಿಕೊಂಡು ನಾನು ಫಲ ಕೊಟ್ಟಿದ್ದೇನೆ. ಒಳ್ಳೆ ಸಾಧನೆ ಮಾಡಿದವರಿಗೆ ಒಳ್ಳೆ ಫಲ, ಕೆಟ್ಟ ಸಾಧನೆ ಮಾಡಿದವರಿಗೆ ಕೆಟ್ಟ ಫಲ, ಸಾಧನೆಯ ತಾರತಮ್ಯಕ್ಕೆ ಅನುಗುಣವಾಗಿ ಫಲ ತಾರತಮ್ಯ ಎಂಬುದಾಗಿ ಭಗವಂತ ಹೇಳ್ತಾನೆ. ಆದರೆ ಭಗವಂತ ಇಷ್ಟು ಹೇಳಿದ್ರೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗಲ್ಲ. ಎಲ್ಲರಿಂದ ಸಾಧನೆ ಮಾಡಿಸೋರು ಯಾರು, ನೀನೇ ತಾನೆ. ಎಲ್ಲರಿಂದಲೂ ಒಳ್ಳೆ ಸಾಧನೆ ಮಾಡಿಸಿ ಎಲ್ಲರಿಗೂ ಒಳ್ಳೆ ಫಲವನ್ನು ಕೊಡಬಹುದಲ್ಲ, ಯಾಕೆ ಹಾಗೆ ಮಾಡೋದಿಲ್ಲ ಹಾಗೆ ಅಂತ ನಾವು ಕೇಳ್ತೇವೆ. ಅದಕ್ಕೆ ಭಗವಂತ ಹೇಳ್ತಾನೆ, ನಾನೊಂದು ನಿಯಮ ಇಟ್ಕೊಂಡಿದ್ದೇನೆ. ಏನು ಅಂದ್ರೆ, ಒಬ್ಬ ರಾಷ್ಟ್ರವನ್ನು ಆಳುವವನು ಒಂದು ಸಂವಿಧಾನ ಇಟ್ಕೊಂಡಿರ್ತಾನೆ, ಸಂವಿಧಾನಕ್ಕೆ ಅನುಗುಣವಾಗಿ ಅವನು ರಾಷ್ಟ್ರವನ್ನ ರಕ್ಷಣೆ ಮಾಡಬೇಕು. ಒಬ್ಬ ಪ್ರಧಾನಮಂತ್ರಿಯೋ ಒಬ್ಬ ರಾಷ್ಟ್ರಪತಿಯೋ ಅವರೆಲ್ಲರೂ ಕೂಡ ಸಂವಿಧಾನಕ್ಕೆ ಅನುಗುಣವಾಗಿ ದೇಶವನ್ನು ಆಳಬೇಕು. ಹಾಗೆ ನಾನು ಒಂದು ಸಂವಿಧಾನ ಇಟ್ಕೊಂಡಿದ್ದೇನೆ, ಆ ಸಂವಿಧಾನಕ್ಕೆ ಅನುಗುಣವಾಗಿ ಜಗತ್ತನ್ನ ನಾನು ನೋಡಿಕೊಳ್ಳುತ್ತೇನೆ. ಯಾವುದದು ಸಂವಿಧಾನ ಅಂದ್ರೆ ವೇದ. ವೇದ ಅಪ್ರಮಾಣ ಆಗದೆ ಇರುವ ಹಾಗೆ ಜಗತ್ತನ್ನ ನಾನು ರಕ್ಷಣೆ ಮಾಡ್ತೇನೆ. ವೇದಕ್ಕೆ ಅನುಗುಣವಾಗಿ ವೇದದಲ್ಲಿ ಏನ್ ಹೇಳಿದ್ದಾರೆ ಅದಕ್ಕೆ ಅನುಗುಣವಾಗಿ ನಾನು ಜಗತ್ತನ್ನ ರಕ್ಷಣೆ ಮಾಡ್ತೇನೆ. ಆದ್ದರಿಂದ ಸಂವಿಧಾನಕ್ಕೆ ಬದ್ಧನಾಗಿ ಜಗತ್ತನ್ನು ನೋಡಿಕೊಳ್ತಾ ಇದ್ದೇನೆ ಅಂತ ಭಗವಂತ ಉತ್ತರ ಕೊಡ್ತಾನೆ. ಈ ಉತ್ತರ ಕೇಳಿದ್ರೆ ನಾವು ಸಮಾಧಾನ ಆಗಲ್ಲ. ಅಂತೂ ಭಗವಂತ ಸ್ವತಂತ್ರ ಅಲ್ಲ, ಯಾಕೆಂದ್ರೆ ಪ್ರಧಾನಮಂತ್ರಿಗಳು ರಾಷ್ಟ್ರಮಂತ್ರಿಗಳು ಸಂವಿಧಾನದ ಅಧೀನ, ಅದರಂತೆ ಭಗವಂತನು ಸಂವಿಧಾನದ ಅಧೀನ ಆದ, ಅವನು ಸ್ವತಂತ್ರ ಆಗಲಿಲ್ವಲ್ಲ ಅಂತ ಪ್ರಶ್ನೆ ಬರುತ್ತೆ. ಅದಕ್ಕೆ ಶಾಸ್ತ್ರ ಹೇಳುತ್ತೆ, ಭಗವಂತ ಹೇಳ್ತಾನೆ, ಈ ವೇದಕ್ಕೆ ಅನುಗುಣವಾಗಿ ರಾಜ್ಯಭಾರ ಮಾಡ್ತೇನೆ ಅನ್ನೋದು ನನ್ನದೇ ಸಂಕಲ್ಪ, ಯಾರದೋ ಸಂಕಲ್ಪ ಅಲ್ಲ. ಆ ಪ್ರಧಾನಮಂತ್ರಿಗಳಿಗಾಗಿರ್ಬೋದು ಮತ್ತೊಬ್ಬರಿಗೆ ನ್ಯಾಯಾಲಯದ ಆದೇಶ, ಸಂವಿಧಾನಕ್ಕೆ ಅನುಗುಣವಾಗಿ ನಡ್ಕೊಳ್ಬೇಕು ಅಂತ. ನನಗೆ ಯಾರ ಆದೇಶ ಇಲ್ಲ, ನಾನೇ ನನ್ನ ಸಂಕಲ್ಪದಂತೆ ವೇದಕ್ಕೆ ಅನುಗುಣವಾಗಿ ರಾಜ್ಯಭಾರ ಮಾಡ್ತೇನೆ ಅಂತ ನನ್ನ ಸಂಕಲ್ಪ, ನನ್ನದೇ ಸಂಕಲ್ಪ, ಆದ್ರಿಂದ ನನ್ನ ಸ್ವಾತಂತ್ರ್ಯಕ್ಕೆ ಚ್ಯುತಿ ಇಲ್ಲ ಅಂತ ಭಗವಂತ ಹೇಳ್ತಾನೆ. ಹೀಗೆ ಧರ್ಮರಾಜರು ನಾರದರಲ್ಲಿ ಕೇಳಿದಾಗ ನಾರದರು ಧರ್ಮರಾಜರಿಗೆ ಏನು ಉಪದೇಶ ಮಾಡಿದ್ರು ಅದನ್ನೇ ಶ್ರೀ ಶುಕಾಚಾರ್ಯರು ಪರೀಕ್ಷಿತ್ ಮಹಾರಾಜರಿಗೆ ಉತ್ತರ ಕೊಡ್ತಾ ಇದ್ದಾರೆ ಎಂಬಲಿಗೆ ಇವತ್ತಿನ ಪ್ರವಚನವನ್ನ ಮಧ್ವಾಂತರ್ಗತ ಗೋಪಾಲಕೃಷ್ಣ ದೇವರ ಪಾದಾರವಿಂದಗಳಿಗೆ ಅರ್ಪಣೆ ಮಾಡ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು. ಕಾಯೇನ ವಾಚ ಮನಸೇಂದ್ರಿಯ ಇರುವ ಬುದ್ಧ್ಯಾತ್ಮನಾವಾನು ಸೃತ ಸ್ವಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ಯಸರ್ವ ಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸುಹೃತ್ ಪ್ರೀಣಯಾಮೋ ವಾಸುದೇವಂ ದೇವತಾಮಂಡಲ ಅಖಂಡಮಂಡನಂ ಪ್ರೀಣಯಾಮೋ ವಾಸುದೇವಂ.